press the bell icon on the YouTube app and never miss another update. Hello students, welcome back to Video Classes by Siddhaganga. Today we will discuss few questions of NEET, most likely questions what you are having at present, right? So nimgellarigu navu ondu material na kalisidde, almost around 580 questions belonging to different chapters, chapter wise kuda adana maadi kalisiruvantaddu. ಅದು ಎಲ್ಲ ಸೀನಿಯರ್ಸ್ ಕೂತ್ಕೊಂಡು ಆಲ್ಮೋಸ್ಟ್ ಈಗ ಹಿಂದಿನ ಕ್ವೆಶನ್ ಪೇಪರ್ಸ್ಗಳನ್ನು ಕೂಡ ಅನಲೈಸಿಸ್ ಮಾಡಿ ಒಂದು ಬೆಸ್ಟ್ ಮೆಟೀರಿಯಲ್ ಅನ್ನೋ ರೀತಿ ಕೆಲವು ಎಲ್ಲ ಟಾಪಿಕನ್ನು ಕೂಡ ಕವರ್ ಮಾಡಿರುವಂಥ ಕ್ವೆಶನ್ಸ್ಗಳನ್ನು ನಿಮಗೆ ಆಲ್ರೆಡಿ ಕೊಟ್ಟಾಗಿದೆ. ಅದರಲ್ಲಿ ಕೆಲವು ಕ್ವೆಶನ್ಸ್ಗಳನ್ನು ನಾನು ಇವತ್ತು ನಿಮಗೆ ಡಿಸ್ಕಸ್ ಮಾಡೋಣ ಅಂದ್ಕೊಂಡು ನಿಮ್ಮ ಜೊತೆ ಮಾತಾಡಲಿಕ್ಕೋಸ್ಕರ ಈ ಕ್ಲಾಸನ್ನು ಕಂಡಕ್ಟ್ ಮಾಡ್ತಾ ಇದ್ದೀನಿ, ರೈಟ್? ಸೊ ಅದರಲ್ಲಿ ಕೆಲವು ಕ್ವೆಶನ್ಸನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ, ಅದರಲ್ಲಿ ಕೆಲವು ಟಾಪಿಕ್ಗಳನ್ನು ಕೂಡ ಕವರ್ ಮಾಡೋಣ. ಸೊ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಅನ್ನೋ ರೀತಿ ಇರುವಂಥ ಕ್ವೆಶನ್ಸ್ಗಳನ್ನು ನಾನು ಆರಿಸ್ಕೊಂಡಿರುವಂಥದ್ದು. ಸೊ ಲೆಟ್ ಮೀ ಸ್ಟಾರ್ಟ್ ವಿತ್ ದ ಫಸ್ಟ್ ಟಾಪಿಕ್. ನಿಮಗೆ ಪಾರ್ಟ್ ಒನ್ ಪಾರ್ಟ್ ಟು ಅಂಥೇಳಿ ಎರಡು ಮೆಟೀರಿಯಲ್ ಇದೆ ನಿಮ್ಮ ಹತ್ರ. ಪಾರ್ಟ್ ಒನ್ನಲ್ಲಿ ಚಾಪ್ಟರ್ಸ್, ಕೆಲವು ಚಾಪ್ಟರ್ಸ್, ಅದರಲ್ಲಿ ಫಸ್ಟ್ ಇಯರು ಮತ್ತು ಸೆಕೆಂಡ್ ಇಯರ್ ಎರಡನ್ನೂ ಕೂಡ ನಾನು ಮಿಕ್ಸ್ ಮಾಡಿರುವಂಥದ್ದಿದೆ. ಯಾಕೆಂದರೆ ನೀವು ತುಂಬ ಫಸ್ಟ್ ಇಯರ್ ಮೇಲೆ ಕಾನ್ಸಂಟ್ರೇಟ್ ಹೆಚ್ಚು ಮಾಡೋದಿಲ್ಲ ಅನ್ನೋ ಉದ್ದೇಶಕ್ಕೆ ನಾನು ಆದಷ್ಟು ಅವುಗಳನ್ನು ಮಿಕ್ಸ್ ಆಗಿ ಇರಲಿ ಅಂಥೇಳಿ ಚಾಪ್ಟರ್ಸ್ಗಳನ್ನು ನಿಮಗೆ ಕೊಟ್ಟಿರುವಂಥದ್ದು. ಪಾರ್ಟ್ ಒನ್ಗೆ ಸಂಬಂಧಪಟ್ಟಂತೆ ಕೆಲವು ಕ್ವೆಶನ್ಸ್ಗಳನ್ನು ಇವತ್ತು ನೋಡ್ಕೊಳ್ಳಿ. ಅದರಲ್ಲಿ ಫಸ್ಟ್ ಟಾಪಿಕ್ ಏನಿದೆ, ಲಿವಿಂಗ್ ವರ್ಡ್ ಇದೆ, ರೈಟ್? ಲಿವಿಂಗ್ ವರ್ಡಲ್ಲಿ ಕ್ವೆಶನ್ ನಂಬರ್ 5, ಅಕಾರ್ಡಿಂಗ್ ಟು ಬೈನೋಮಿಯಲ್ ನಾಮನ್ಕ್ಲೇಚರ್ ಎವ್ರಿ ಲಿವಿಂಗ್ ಆರ್ಗ್ಯಾನಿಸಮ್ ಹ್ಯಾಸ್ ಅಂತ ಇದೆ. ದಿ ಬೈನೋಮಿಯಲ್ ನಾಮನ್ಕ್ಲೇಚರ್, ಇಟ್ ವಾಸ್ ಪ್ರಪೋಸ್ಡ್ ಬೈ ಕರೋಲಸ್ ಲೀನಿಯಸ್. ಬೈನೋಮಿಯಲ್ ನಾಮನ್ಕ್ಲೇಚರ್ನ ಪ್ರಪೋಸ್ ಮಾಡಿದ್ದು ಕರೋಲಸ್ ಲೀನಿಯಸ್, ರೈಟ್? ಹೂ ಈಸ್ ನೋನ್ ಆಸ್ ಫಾದರ್ ಆಫ್ ಟ್ಯಾಕ್ಸೋನಾಮಿ. ಹಾಗೆ ನೋಡಿ, ಅಲ್ಲಿ ಅಕಾರ್ಡಿಂಗ್ ಟು ಬೈನೋಮಿಯಲ್ ನಾಮನ್ಕ್ಲೇಚರ್ ಒನ್ ಸೈಂಟಿಫಿಕ್ ನೇಮ್ ವಿತ್ ಟೂ ಕಾಂಪೊನೆಂಟ್ಸ್, ಒನ್ ಈಸ್ ಜೆನೆರಿಕ್ ಅಂಡ್ ಅದರ್ ಒನ್ ಈಸ್ ಸ್ಪೆಸಿಫಿಕ್. ಒಂದು ಜೆನೆರಿಕ್ ಇರುತ್ತೆ ಮತ್ತು ಇನ್ನೊಂದು ಸ್ಪೆಸಿಫಿಕ್ ಇರುತ್ತೆ. ಸೊ ಹಾಗಾಗಿ ಅಲ್ಲಿ ಎರಡು ಹೆಸರುಗಳನ್ನು ಬಳಕೆ ಮಾಡ್ತಾರೆ ಅಂತ ಗೊತ್ತಿದೆ ನಿಮಗೆ. ದೇರ್ ಆರ್ ಟೂ ವರ್ಡ್ಸ್ ಅಂಡ್ ಟೂ ಕಾಂಪೊನೆಂಟ್ಸ್ ಆಫ್ ಒನ್ ಸೈಂಟಿಫಿಕ್ ನೇಮ್, ಓಮೋ ಸೆಪಿಯನ್ಸ್, ಓಮೋ ಆ್ಯಂಡ್ ಸೆಪಿಯನ್ಸ್, ಹಾಗೆ. ಸೊ ಇಲ್ಲಿ ಡೈರೆಕ್ಟ್ ಆನ್ಸರ್ ಸಿಗುತ್ತೆ ನಿಮಗೆ, ಇದರಲ್ಲಿ ತುಂಬ ಸುಲಭವಾಗಿರುತ್ತೆ, ಅರ್ಥ ಮಾಡ್ಕೊಳ್ಳಿ. ಇದೊಂದು ಕರೋಲಸ್ ಲೀನಿಯಸ್ ಪ್ರಪೋಸ್ಡ್ ಅಂತ ಗೊತ್ತಿಟ್ಕೊಳ್ಳಿ, ರಿಲೇಟೆಡ್ ಟು ಬೈನೋಮಿಯಲ್ ನಾಮನ್ಕ್ಲೇಚರ್ ಆ್ಯಂಡ್ ಸಿಸ್ಟಮ್ ಆಫ್ ನೇಮಿಂಗ್ ಆಫ್ ಆನ್ ಆರ್ಗ್ಯಾನಿಸಮ್ ಅಂತಲೂ ಕೂಡ. ವಾಟ್ ಈಸ್ ಬೈನೋಮಿಯಲ್? ಬೈ ಮೀನ್ಸ್ ಟೂ, ನಾಮಿಯಲ್ ಮೀನ್ಸ್ ನೇಮ್ಸ್. ದ ಟೂ ನೇಮಿಂಗ್ ಸಿಸ್ಟಮ್ ಅಂದರೆ ಬೈನೋಮಿಯಲ್ ಸಿಸ್ಟಮ್ ಆಫ್ ನೇಮಿಂಗ್ ಆರ್ ಕ್ಲಾಸಿಫಿಕೇಶನ್. ದ ನೆಕ್ಸ್ಟ್ ಕ್ವೆಶನ್ ನಂಬರ್ 8, ಸಿಸ್ಟಮ್ ಆರ್ ನ್ಯಾಚುರೇ ವಾಸ್ ಪಬ್ಲಿಷ್ಡ್ ಬೈ ಅಂತ ಇದೆ. ಕ್ವೆಶನ್ ನಂಬರ್ 8, ಸಿಸ್ಟಮ್ ಆರ್ ನ್ಯಾಚುರೇ ವಾಸ್ ಪಬ್ಲಿಷ್ಡ್ ಬೈ ಅಂತ ಇದೆಯಲ್ಲ ನೋಡಿ, ಅದರಲ್ಲಿ ಕೊಟ್ಟಿರೋ ಆಪ್ಷನ್ಸ್ ಎಂಗ್ಲರ್ ಆ್ಯಂಡ್ ಪ್ರಾಂಟಲ್ ಇದೆ, ಬೆಂಥಮ್ ಆ್ಯಂಡ್ ಹುಕ್ಕರ್ ಇದೆ, ಹಾಗೆ ಕರೋಲಸ್ ಲೀನಿಯಸ್, ಅರಿಸ್ಟಾಟಲ್. ದ ಆನ್ಸರ್ ಇಸ್ ಕರೋಲಸ್ ಲೀನಿಯಸ್. ಆ್ಯಸ್ ದ ಕರೋಲಸ್ ಲೀನಿಯಸ್ ಪ್ರಪೋಸ್ಡ್ ದ ಆರ್ ಪಬ್ಲಿಷ್ಡ್ ಸಿಸ್ಟಮ್ ಆ ನ್ಯಾಚುರೇ, ಆ್ಯಂಡ್ ಆಲ್ಸೋ ಕರೋಲಸ್ ಲೀನಿಯಸ್ ಫಾದರ್ ಆಫ್ ಟ್ಯಾಕ್ಸಾನಮಿ ಅಂತಲೂ ಒಂದು ನೆನ್ಪಿಟ್ಕೊಳ್ಳಿ, ಸಿಸ್ಟಮ್ ಆ ನ್ಯಾಚುರೇ ಡೈರೆಕ್ಟ್ ಆಥರ್ ಅಂತಲೂ ನೆನ್ಪಿಟ್ಕೊಳ್ಳಿ, ರೈಟ್? ಎಂಗ್ಲರ್ ಆ್ಯಂಡ್ ಪ್ರಾಂಟಲ್ ಅಂತ ಒಂದಿದೆ ನೋಡಿ, ಫಸ್ಟ್ ಆಪ್ಷನ್ ನೋಡಿ, ಇದಕ್ಕೆ ರಿಲೇಟೆಡ್ ಇದು ಎಂಗ್ಲರ್ ಆ್ಯಂಡ್ ಪ್ರಾಂಟಲ್ ಪ್ರಪೋಸ್ಡ್ ಫೈಲೋಜೆನೆಟಿಕ್, ಇದನ್ನು ನೋಟ್ ಮಾಡ್ಕೊಳ್ಳಿ, ಫೈಲೋಜೆನೆಟಿಕ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್, ಎಂಗ್ಲರ್ ಆ್ಯಂಡ್ ಪ್ರಾಂಟಲ್ ಡೆವಲಪ್ಡ್ ಫೈಲೋಜೆನೆಟಿಕ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಆ್ಯಂಡ್ ಆಲ್ಸೋ ಪಬ್ಲಿಷ್ಡ್ ಡೈ ನ್ಯಾಚುರಲ್ ಐಕನ್ ಪಿ ಫ್ಲಾನ್ಸೆನ್ ಫ್ಯಾಮಿಲಿಯನ್ ನೋಡಿ, ಇದು ಹೆಸರು ನೋಟ್ ಮಾಡ್ಕೊಳ್ಳಿ, ಎಂಗ್ಲರ್ ಆ್ಯಂಡ್ ಪ್ರಾಂಟಲ್ ಫಸ್ಟ್ ಆಪ್ಷನಲ್ಲಿ ಇದೆ ನೋಡಿ, ಅದಕ್ಕೆ ರಿಲೇಟೆಡ್ಡು. ಈ ಕ್ವೆಶನ್ಗೆ ಆನ್ಸರ್ ಇರೋದು ಕರೋಲಸ್ ಲೀನಿಯಸ್ ಇರುತ್ತೆ, ರೈಟ್? ಫಸ್ಟ್ ಆಪ್ಷನ್ ಏನಿದೆಯಲ್ಲ ಇದನ್ನು ತಿಳ್ಕೊಳ್ಳಿ, ಎಂಗ್ಲರ್ ಆ್ಯಂಡ್ ಪ್ರಾಂಟಲ್ ಪ್ರಪೋಸ್ಡ್ ಫೈಲೋಜೆನೆಟಿಕ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಷನ್. ದೇರ್ ವಿಲ್ ಬಿ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಷನ್ಸ್ ಪ್ರಪೋಸ್ಡ್. ಒಂದು ಅರಿಸ್ಟಾಟಲ್ ಪ್ರಪೋಸ್ ಮಾಡಿದಂಥ ಆರ್ಟಿಫಿಷಿಯಲ್ ಸಿಸ್ಟಮ್ ಅಂತ ನೆನ್ಪಿಟ್ಕೊಳ್ಳಿ, ಅರಿಸ್ಟಾಟಲ್ ಆ್ಯಂಡ್ ಥಿಯೋಫ್ರಾಸ್ಟಸ್. ಸೊ ಅಲ್ಲಿ ಆಪ್ಷನ್ 4 ಇದೆ ನೋಡಿ,
ಫೋರ್ತ್ ಒನ್ ಅರಿಸ್ಟಾಟಲ್ ಅಂತಿದೆಯಲ್ಲ ಅಲ್ಲಿ ನೀವು ಆರ್ಟಿಫಿಷಿಯಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಪ್ರಪೋಸ್ಡ್ ಬೈ ಅರಿಸ್ಟಾಟಲ್ ಫಾದರ್ ಆಫ್ ಜುವಾಲಜಿ ಗೊತ್ತಿದೆ ಹೌದಾ ಆ್ಯಂಡ್ ಫಾದರ್ ಆಫ್ ಬಯಾಲಜಿ ಕೂಡ ಆಗುತ್ತೆ ಬೆಂಥಮ್ ಅಂಡ್ ಹುಕ್ಕರಿಗೆ ಬನ್ನಿ ಸೆಕೆಂಡ್ ಒನ್ ಬೆಂಥಮ್ ಅಂಡ್ ಹುಕ್ಕರ್ ನ್ಯಾಚುರಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ನೋಡಿ ಇಲ್ಲಿ ಮೂರು ಕವರ್ ಆಯಿತು ಆರ್ಟಿಫಿಷಿಯಲ್ ಫೈಲೋಜೆನೆಟಿಕ್ ಆ್ಯಂಡ್ ನ್ಯಾಚುರಲ್ ಸೊ ಹೂ ಪ್ರಪೋಸ್ಡ್ ನ್ಯಾಚುರಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಅಂತ ಬಂದಾಗ ದಟ್ ಈಸ್ ಬೆಂಥಮ್ ಆ್ಯಂಡ್ ಹುಕ್ಕರ್ ನೋಡಿ ಬೆಂಥಮ್ ಅಂಡ್ ಹುಕ್ಕರ್ ಪ್ರಪೋಸ್ಡ್ ನ್ಯಾಚುರಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ರೈಟ್ ಸೊ ಇಲ್ಲಿ ಫೈಲೋಜೆನೆಟಿಕ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಪ್ರಪೋಸ್ಡ್ ಬೈ ಎಂಗ್ಲರ್ ಆ್ಯಂಡ್ ಪ್ರಾಂಟಲ್ ಆ್ಯಂಡ್ ದೇ ಹ್ಯಾವ್ ಆಲ್ಸೋ ಪಬ್ಲಿಷ್ಡ್ ಡೈ ನ್ಯಾಚುರಲ್ ಐಕನ್ ಫ್ಲಾನ್ಸನ್ ಟಿ ಸೈಲೆಂಟ್ ಕೊಡಿ ಇಲ್ಲಿ ಫ್ಲಾನ್ಸನ್ ಫ್ಯಾಮಿಲಿಯನ್ ಅಂತೇಳಿ ಇದರ ಅರ್ಥ ಏನಪ್ಪ ಅಂದರೆ ನ್ಯಾಚುರಲ್ ಪ್ಲಾಂಟ್ ಫ್ಯಾಮಿಲೀಸ್ ಅಂತ ಹೇಳಿ ಸೊ ನ್ಯಾಚುರಲ್ ಪ್ಲಾಂಟ್ ಫ್ಯಾಮಿಲೀಸ್ ಮೇಲೆ ವರ್ಕ್ ಮಾಡಿದ್ದು ಕಂಪ್ಲೀಟ್ ಪಬ್ಲಿಷ್ಡ್ ಇನ್ ದ ಬುಕ್ ಅಂತ ಹೇಳ್ಬೋದು ಸೊ ಹಾಗೆ ಇದು ನ್ಯಾಚುರಲ್ ಸಿಸ್ಟಮ್ಮು ಬೆಂಥಮ್ ಅಂಡ್ ಹುಕ್ಕರ್ ರೈಟ್ ಅವರು ಕೂಡ ಒಂದು ಪಬ್ಲಿಷ್ ಮಾಡಿರುವಂಥ ಬುಕ್ ನಾನು ನೆನ್ಪು ಮಾಡ್ಕೊಳ್ಳಿ ಬರ್ಕೊಂಡಿರ್ರಿ ಸೊ ಜನರಾ ಪ್ಲಾಂಟೇರಮ್ ರೈಟ್ ಸೊ ನೆಕ್ಸ್ಟ್ ಕ್ವಶನ್ ಹೋಣ ನೆಕ್ಸ್ಟ್ ಟಾಪಿಕ್ ಹೋಣ ಬಯೋಟೆಕ್ನಾಲಜಿ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ ಅಂತ ಇದೆ ಫೋರ್ತ್ ಕ್ವಶನ್ ನೋಡಿ ಅದರಲ್ಲಿ ವಿಚ್ ಆಫ್ ದಿ ಫಾಲೋಯಿಂಗ್ ನೆಮಟೋಡ್ಸ್ ಇನ್ಫೆಕ್ಟ್ ದ ರೂಟ್ಸ್ ಆಫ್ ಟೊಬ್ಯಾಕೋ ಪ್ಲಾಂಟ್ಸ್ ಆ್ಯಂಡ್ ಕಾಸಸ್ ಎ ಗ್ರೇಟ್ ರಿಡಕ್ಷನ್ ಇನ್ ಈಲ್ಡ್ ಅಂತ ಇದೆ ಇನ್ ಈಲ್ಡ್ಸ್ ನೋಡಿ ಇದು ಪ್ರಶ್ನೆ ನಿಮಗೆ ಗೊತ್ತಾಗುತ್ತೆ ಪೆಸ್ಟ್ ರೆಸಿಸ್ಟೆಂಟ್ ಪ್ಲಾಂಟಿಗೆ ಸಂಬಂಧಪಟ್ಟಿದ್ದು ನಾವು ಟ್ರಾನ್ಸ್ಜೆನಿಕ್ ಪ್ಲಾಂಟ್ಸ್ ಅಂತ ನೋಡಿರ್ತೀವಿ ಟ್ರಾನ್ಸ್ಜೆನಿಕ್ ಪ್ಲಾಂಟ್ಸಲ್ಲಿ ಒಂದು ಬಿಟಿ ಕಾಟನ್ನು ಇನ್ನೊಂದು ನಿಮಗೆ ಪೆಸ್ಟ್ ರೆಸಿಸ್ಟೆಂಟ್ ಒಂದು ಅದು ಇನ್ಸೆಕ್ಟ್ ರೆಸಿಸ್ಟೆಂಟ್ ಅಂತ ಆಗುತ್ತೆ ಇನ್ನೊಂದು ಪೆಸ್ಟ್ ರೆಸಿಸ್ಟೆಂಟ್ ಪೆಸ್ಟ್ ರೆಸಿಸ್ಟೆಂಟಲ್ಲಿ ಮೆಲಾಡಿ ಜೈನ್ ಇನ್ಕಾಗ್ನೀಟಾ ಸೊ ಆನ್ಸರ್ ಡೈರೆಕ್ಟ್ ಸಿಕ್ಕುತ್ತೆ ನಿಮಗೆ ಟೊಬ್ಯಾಕೋ ವಿಚ್ ಇನ್ಫೆಕ್ಟ್ ದ ರೂಟ್ಸ್ ಆಫ್ ಟೊಬ್ಯಾಕೋ ಆ್ಯಂಡ್ ರೆಡ್ಯೂಸಸ್ ಡ್ರಾಸ್ಟಿಕಲಿ ದ ಈಲ್ಡ್ ಗೆಟ್ ರೆಡ್ಯೂಸ್ಡ್ ಡ್ರಾಸ್ಟಿಕಲಿ ಅಂತ ಓದಿರ್ತೀರಾ ತುಂಬ ಸಿಂಪಲ್ ಆ್ಯಂಡ್ RNAi ಟೆಕ್ನಾಲಜಿ ಅಂತಲೂ ಕೂಡ ಕಲ್ತಿರ್ತೀವಿ RNA ಇಂಟರ್ಫೆರೆನ್ಸ್ ಟೆಕ್ನಾಲಜಿ ನೆನ್ಪಿಟ್ಕೊಳ್ಳಿ ಇದಕ್ಕೆ ರಿಲೇಟೆಡ್ ಆಗಿ ಬರುವಂಥ ಕ್ವಶನ್ಸ್ಗಳಿದೆಲ್ಲ ಸೊ RNA ಇಂಟರ್ಫೆರೆನ್ಸ್ ಅಂತ ಹೇಳಿ ನೆನ್ಪಿಟ್ಕೊಳ್ಳಿ ಅದು ಇದಕ್ಕೆ ರಿಲೇಟೆಡ್ ಆಗಿರುತ್ತೆ ಮೆಲಾಡಿಜೈನ್ ಇನ್ಕಾಗ್ನೇಷಿಯಾ ಸೊ ಇದು ಪೆಸ್ಟ್ ರೆಸಿಸ್ಟೆಂಟ್ ಅಂತ ನೆನ್ಪಿಡಿ ಅಲ್ಲಿ ಆಪ್ಷನ್ ಒನ್ನಲ್ಲಿ ಮೈಕೋರೈಜಾ ಇದೆ ಮೈಕೋರೈಜಾ ಕೇಳಿರ್ತೀರಾ ಇದು ಕೂಡ ಮ್ಯೂಚುವಲ್ ಆರ್ ಸಿಂಬಯೋಟಿಕ್ ಅಸೋಸಿಯೇಷನ್ ಆಫ್ ಎ ಫಂಗಸ್ ವಿತ್ ಪ್ಲಾಂಟ್ಸ್ ಅಂತ ಹೇಳ್ಬೋದು ರೈಟ್ ಪೆನಿಸಿಲಿಯಂ ಗೊತ್ತಾಗುತ್ತೆ ಫಂಗಸ್ಸು ಅದಕ್ಕೆ ಪೆನಿಸಿಲಿಯಂ ನೊಟೇಟಮ್ ಅಂತ ಹೇಳ್ತೀವಿ ಪೆನಿಸಿಲಿನ್ ಆ್ಯಂಟಿಬಯೋಟಿಕ್ ಎಕ್ಸ್ಟ್ರಾಕ್ಟೆಡ್ ರೈಟ್ ಇನ್ನು ರೈಸೋಪಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಫೋರ್ತ್ ಒನ್ ರೈಸೋಪಸ್ ಇದೆಯಲ್ಲ ಇಲ್ಲಿ ಒಂದು ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ಳಿ ರೈಸೋಪಸ್ಸು ಸ್ಯಾಪ್ರೋಫೈಟಿಕ್ ಆ್ಯಂಡ್ ಪ್ಯಾರಾಸೈಟಿಕ್ ಎರಡೂ ಆಗುತ್ತೆ ನೋಡಿ ಸ್ಯಾಪ್ರೋಫೈಟಿಕ್ ಅಂದರೆ ಏನು ಹೇಳಿ ಸೊ ಗ್ರೋಯಿಂಗ್ ಆನ್ ಡೆಡ್ ಆ್ಯಂಡ್ ಡಿಕೇಯಿಂಗ್ ಹೌದಾ ಆಗುತ್ತೆ ಹಾಗೆ ಪ್ಯಾರಾಸೈಟಿಕ್ ಅಂದರೆ ಏನಾಗುತ್ತೆ ಗ್ರೋಯಿಂಗ್ ಆನ್ ಆರ್ ಡಿಪೆಂಡ್ ಆನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಆಗುತ್ತೆ ರೈಟ್ ಸೊ ಹಾಗಾಗಿ ಎರಡೂ ಆಗುತ್ತೆ ಬಟ್ ಸ್ಯಾಪ್ರೋಫೈಟಿಕ್ ಇನ್ ಪ್ಲಾಂಟ್ಸ್ ಅಂತ ನೋಟ್ ಮಾಡ್ಕೊಳ್ಳಿ ಅದಕ್ಕೆ ರೈಸೋಪಸ್ ಈಸ್ ಎ ಫಂಗಸ್ ನೋನ್ ಆ್ಯಸ್ ಸ್ಯಾಪ್ರೋಫೈಟಿಕ್ ಇನ್ ಪ್ಲಾಂಟ್ಸ್ ಬಟ್ ಪ್ಯಾರಾಸೈಟಿಕ್ ಇನ್ ಅನಿಮಲ್ಸ್ ಸೊ ಅದನ್ನು ನೋಟ್ ಮಾಡ್ಕೊಳ್ಳಿ ರೈಟ್ ಸೊ ಮೊಬೈಲ್ ಜೆನೆಟಿಕ್ ಎಲಿಮೆಂಟ್ ನೋಡಿ ಕ್ವಶನ್ ನಂಬರ್ 10 ಮೊಬೈಲ್ ಜೆನೆಟಿಕ್ ಎಲಿಮೆಂಟ್ಸ್ ಆರ್ ಅಂತ ಇದೆ ಕ್ವಶನ್ ನಂಬರ್ 10 ನೋಡಿ ಮೊಬೈಲ್ ಜೆನೆಟಿಕ್ ಎಲಿಮೆಂಟ್ಸ್ ಅಂದರೆ ಏನು ಸರ್ ಸೊ ದೇ ಆರ್ ಏಬಲ್ ಟು ಶಿಫ್ಟ್ ಫ್ರಮ್ ಒನ್ ಕ್ರೋಮೋಸೋಮ್ ಟು ಅನದರ್ ಕ್ರೋಮೋಸೋಮ್ ಅಂತ DNA ಸೀಕ್ವೆನ್ಸಸ್ ರೈಟ್ ಸೊ DNA ಸೀಕ್ವೆನ್ಸಸ್ ಕ್ಯಾನ್ ಚೇಂಜ್ ಇಟ್ಸ್ ಪೊಸಿಷನ್ ವಿತ್ ಇನ್ ಎ ಜೀನೋಮ್ ಒಂದೇ ಜೀನೋಮಲ್ಲಿ ಅದು ಮತ್ತೆ ಬೇರೆ ಬೇರೆ ಅಲ್ಲ ಓಕೆ ವಿತ್ ಇನ್ ಎ ಜೀನೋಮ್ ದ DNA ಸೀಕ್ವೆನ್ಸಸ್ ಕ್ಯಾನ್ ಚೇಂಜ್ ದೇರ್ ದೇರ್ ಪೊಸಿಷನ್ ಅಂತ ಹೇಳ್ಬೋದು ರೈಟ್ ಸೊ ದೇ ಆರ್ ಕಾಲ್ಡ್ ಜಂಪಿಂಗ್ ಜೀನ್ಸ್ ದೇ ಆರ್ ಆಲ್ಸೋ ಕಾಲ್ಡ್ ಜಂಪಿಂಗ್ ನೋಟ್ ಮಾಡ್ಕೊಳ್ರಿ ಅದನ್ನು ಕೂಡ ಸೊ ಟ್ರಾನ್ಸ್ಪೋಸನ್ಸ್ ದೇ ಆರ್ ಆಲ್ಸೋ ಕಾಲ್ಡ್ ಸೊ ಜಂಪಿಂಗ್ ಜೀನ್ಸ್ ರೈಟ್ ಸೊ ಆಪ್ಷನ್ 2 ನೋಡಿ RNA ಜೀನೋಮ್ಸ್ ಅಂತಿದೆ ಇದೆಲ್ಲ ಯಾವುದು ಬರೋದಿಲ್ಲ ಯಾಕಂದರೆ RNA ಜೀನೋಮ್ಸ್ ಅಂದರೆ ದ ಎಂಟೈರ್ ಜೆನೆಟಿಕ್ ಮೆಟೀರಿಯಲ್ ಅಂತಾಗುತ್ತೆ ಹಾಗೆ DNA ಅಂತಾಗುತ್ತೆ MRNA ಅಂತಾಗುತ್ತೆ ಇಲ್ಲಿ ಎಲಿಮೆಂಟ್ಸ್ ಅಂತ ಕೇಳಿರೋದ್ರಿಂದ ತುಂಬ ಸ್ಪೆಸಿಫಿಕ್ ಆಗಿ DNA ಸೀಕ್ವೆನ್ಸ್ ಅಂತಾಗುತ್ತೆ ರೈಟ್ ದ ಟ್ರಿಗ್ಗರ್ ಫಾರ್ ಆಕ್ಟಿವೇಷನ್ ಆಫ್ ಟಾಕ್ಸಿನ್ ಆಫ್ ಬ್ಯಾಸಿಲಸ್ ತುರಿಂಜಿಯನ್ಸಿಸ್ ಈಸ್ ಅಂತ ಇದೆ ನೋಡಿ ನೋಡಿ ಬ್ಯಾಸಿಲಸ್ ತುರಿಂಜಿಯನ್ಸಿಸ್ ಪ್ರೊಡ್ಯೂಸಸ್ ಮೀನ್ಸ್ ದ ಬ್ಯಾಕ್ಟೀರಿಯಾ ಹೌದಾ ನಾರ್ಮಲ್ ಬ್ಯಾಕ್ಟೀರಿಯಂ ಕನ್ಸಿಸ್ಟಿಂಗ್ ಆಫ್ ಎ ಜೀನ್ ಫ್ಯಾಮಿಲಿ ಹೆಸರ್ನೋ ಕ್ರೈ ಜೀನ್ ಫ್ಯಾಮಿಲಿ ಅಂತ ಓದ್ಕೊಂಡಿರ್ತಾರೆ ಕ್ರೈ ಜೀನ್ ಫ್ಯಾಮಿಲಿ ಆ ಕ್ರೈ ಜೀನ್ ಫ್ಯಾಮಿಲಿ ಪ್ರೊಡ್ಯೂಸಸ್ ದೇ ಆರ್ ದ ಜೀನ್ಸ್ ಏಬಲ್ ಟು ಪ್ರೊಡ್ಯೂಸ್ ಎ ಪ್ರೋಟೀನ್ ರೈಟ್ ದ
ದಟ್ ಈಸ್ ಕಾಲ್ಡ್ ಕ್ರಿಸ್ಟಲೈನ್ ಪ್ರೋಟೀನ್ಸ್. ಅದನ್ನು ನಾವು ಕ್ರೈ ಪ್ರೋಟೀನ್ಸ್ ಅಂತ ಕರಿತೀವಿ, ಹೌದಾ? ಅದು ಕ್ರಿಸ್ಟಲೈನ್ ಫಾರ್ಮಲ್ಲಿ ಇರುತ್ತೆ. ಸೊ ವೆನ್ ಇಟ್ ರೀಚಸ್ ಇನ್ ಟು ದಿ ಮಿಡ್ ಗಟ್, ನೋಡಿ, ವೆನ್ ದ ಇನ್ಸೆಕ್ಟ್ಸ್ ಬೈಟ್ ದ ಕಾಟನ್ ಪ್ಲಾಂಟ್ ಅಂಡ್ ಸೊ ದ ಜೀನ್ ಮೀನ್ಸ್ ದ ಪ್ರೋಟೀನ್ ದಟ್ ಎಂಟರ್ ದ ಜೀನ್ ಸಿಂಥಸೈಸ್ಡ್ ಪ್ರೋಟೀನ್ ಎಂಟರ್ಡ್ ಇನ್ ಟು ದಿ ಗಟ್ ಆಫ್ ದಿ ಇನ್ಸೆಕ್ಟ್ ಅಂತಾದಾಗ, ಮಿಡ್ಗಟ್ಟಿಗೆ ಹೋದಾಗ ಏನಾಗುತ್ತೆ ಹೇಳಿ, ದಟ್ ಗೆಟ್ ಕನ್ವರ್ಟೆಡ್ ಅಟ್ ಡಿಸಾಲ್ವ್ಡ್ ಸೊಲ್ಯೂಷನ್. ಯಾಕೆಂದರೆ ಅಲ್ಲಿ ಆಲ್ಕಲೈನ್ ಪಿ ಎಚ್ ಇರುತ್ತೆ. ಸೊ ಕ್ರಿಸ್ಟಲೈಸೇಬಲ್ ಏನಿದೆ ಅದು ಸಾಲುಬಲೈಸಸ್ ಆ್ಯಂಡ್ ಆ್ಯಕ್ಟ್ ಆಸ್ ಎ ಟಾಕ್ಸಿನ್. ಸೊ ಬಿಫೋರ್ ಆ್ಯಕ್ಟ್ ಆಸ್ ಎ ಪ್ರೋಟಾಕ್ಸಿನ್, ಅದು ಏನಾಗಿರುತ್ತೆ, ಅದು ಪ್ರೋಟಾಕ್ಸಿನ್ ಆಗಿರುತ್ತೆ. ನಾನ್ ಟಾಕ್ಸಿಕ್ ಇದ್ದಿದ್ದು ಟಾಕ್ಸಿಕ್ ಆಗಿ ಕನ್ವರ್ಟ್ ಆಗುತ್ತೆ. ಅಲ್ಲಿಗೆ ಏನಾಯ್ತು, ಅದ್ರ ಆ್ಯಕ್ಷನ್ ಏನಾಯಿತು, ಟ್ರಿಗರ್ಡ್. ಸೊ ಹಾಗಾಗಿ ದ ಆನ್ಸರ್ ಈಸ್ ಆಲ್ಕಲೈನ್ ಪಿ ಎಚ್ ಆಫ್ ದಿ ಗಟ್. ನೆಕ್ಸ್ಟ್, ಗಟ್ಟಲ್ಲೂ ಸ್ಪೆಸಿಫಿಕ್ ಆಗಿ ನಿಮಗೇನಾದರೂ ಕೇಳಿದರೆ ಒಂದು ವೇಳೆ ಮಿಡ್ಗಟ್ ಅಂತಲೇ ಕೊಟ್ಟಿರ್ತಾನೆ, ರೈಟ್? ನೆಕ್ಸ್ಟ್, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್. ಕ್ವೆಶನ್ ನಂಬರ್ 4, ದ ನಂಬರ್ ಆಫ್ ಜೀನೋಟೈಪ್ಸ್ ಪ್ರೊಡ್ಯೂಸ್ಡ್ ಬೈ ಗ್ಯಾಮೀಟ್ಸ್ ಕ್ಯಾಪಿಟಲ್ ವೈ ಅಂಡ್ ಸ್ಮಾಲ್ ವೈ ಅಂತ ಇದೆ, ರೈಟ್? ನೋಡಿ, ಇಲ್ಲಿ ನಂಬರ್ ಆಫ್ ಗ್ಯಾಮೀಟ್ಸ್ ನಂಬರ್ ಆಫ್ ಜೀನೋಟೈಪ್ಸು, ದೇರ್ ಆರ್ ಟೂ ಗ್ಯಾಮೀಟ್ಸ್, ಹೌದಾ? ಟೂ ಗ್ಯಾಮೀಟ್ಸ್ ಅಂದರೆ, ಸೊ ಕ್ಯಾಪಿಟಲ್ ವೈ ಅನ್ನೋದು ಒಂದಿದೆ, ಸ್ಮಾಲ್ ವೈ ಅನ್ನೋದು ಒಂದಿದೆ, ರೈಟ್? ಸೊ ಅಲ್ಲಿಗೆ ಕ್ಯಾಪಿಟಲ್ ವೈ ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ವೈ ಸ್ಮಾಲ್ ವೈ, ಸ್ಮಾಲ್ ವೈ ಸ್ಮಾಲ್ ವೈ. ನೋಡಿ, ದ ಪಾಸಿಬಿಲಿಟಿ ಆಫ್ ದ ಫಾರ್ಮೇಷನ್ ಆಫ್ ಜೀನೋ ಟೈಪ್ಸ್ ಅಂತ ತೊಗೊಂಡ್ರೆ, ನೋಡಿ, ಕ್ಯಾಪಿಟಲ್ ವೈ ಕ್ಯಾಪಿಟಲ್ ವೈ ಒಂದು, ನೋಡಿ, ಎರಡು ಸೇಮ್ ಕ್ಯಾಪಿಟಲೇ ಬರುತ್ತೆ, ಹೋಮೋಝೈಗಸ್ ಆಯಿತು, ಇದು ಹೆಟ್ರೋಝೈಗಸ್ ಆಯಿತು, ಒಂದು ಡಾಮಿನೆಂಟು ಒಂದು ರಿಸೆಸಿವ್, ಇಲ್ಲೇನಾಯ್ತೇಳಿ ಎರಡೂ ರಿಸೆಸಿವ್. ಸೊ ಪಾಸಿಬಿಲಿಟಿ ಅಂತ ಬಂದಾಗ, ಯಾವಾಗ ಎರಡು ಗ್ಯಾಮಿಟ್ಸ್ ಇದೆ ಅಂದಾಗ, ಒಂದು ಕ್ಯಾಪಿಟಲ್ ವೈ ಇದೆ, ಇನ್ನೊಂದು ಸ್ಮಾಲ್ ವೈ ಇದೆ ಅಂದಾಗ, ತಕ್ಷಣ ನೀವು ಎರಡು ಅಂತ ಬರೀಬಿಡಿ. ನಾವಿಲ್ಲಿ ಗ್ಯಾಮಿಟ್ಸ್ ತೆಗಿತಾ ಇಲ್ಲ, ವಿ ಆರ್ ಡಿಸ್ಕಸಿಂಗ್ ಟು ಗೆಟ್ ದ ಜೀನೋ ಟೈಪ್, ನಂಬರ್ ಆಫ್ ಜೀನೋ ಟೈಪ್ಸ್. ಇಲ್ಲಿ ಗ್ಯಾಮಿಟ್ಸ್ ಕೇಳಿದರೆ ಓನ್ಲಿ ಟೂ ಟೈಪ್ಸ್ ಆಫ್ ಗ್ಯಾಮಿಟ್ಸ್ ಆಗುತ್ತೆ, ರೈಟ್? ಹಾಗಾಗಿ ಟೂ ಗ್ಯಾಮಿಟ್ಸು ಟೂ ಟೈಪ್ಸ್ ಅಂತಲೇ ಆಗುತ್ತೆ ಗ್ಯಾಮಿಟ್ಸ್ ಅಂತ ಆದರೆ. ಸೊ ಇಲ್ಲಿ ಜೀನೋ ಟೈಪ್ಸ್ ಅಂತ ಕೇಳಿರೋದ್ರಿಂದ ತ್ರೀ ಆಪ್ಷನ್, ಥರ್ಡ್ ಒನ್, ರೈಟ್? ನೆಕ್ಸ್ಟ್ ನೋಡಿ, ಕ್ವೆಶನ್ ನಂಬರ್ 11, ಇನ್ ಡ್ರಾಸೋಫಿಲಾ ದ ಸೆಕ್ಸ್ ಕ್ರೋಮೋಸೋಮ್ ಕಾಂಪ್ಲಿಮೆಂಟ್ ಈಸ್ ಅಂತ ಇದೆ. ನೋಡಿ, ಡ್ರಾಸೋಫಿಲಾದಲ್ಲಿ ಸೆಕ್ಸ್, ಡ್ರಾಸೋಫಿಲಾ ಆ್ಯಂಡ್ ಹ್ಯೂಮನ್ ಬೀಯಿಂಗ್ಸ್ ಎರಡು, ಮ್ಯಾನ್ ಎಕ್ಸ್ 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 ವೈ, ರೈಟ್? ಇಲ್ಲಿ ಎಕ್ಸ್ ಎಕ್ಸ್ ಫೀಮೇಲ್, ಎಕ್ಸ್ ವೈ ಮೇಲ್. ಇಲ್ಲಿ ಫೀಮೇಲ್ಸ್ ಆರ್ ಹೋಮೋಗ್ಯಾಮೆಟಿಕ್, ಹಾಗೆ ಮೇಲ್ಸ್ ಆರ್ ಹೆಟೆರೋಗ್ಯಾಮೆಟಿಕ್. ಇದು ಸೆಕ್ಸ್ ಡಿಟರ್ಮಿನೇಷನ್ ಓದ್ಕೊಂಡಿರ್ತೀರಾ, ಹೌದಾ? ಸೊ ಅದ್ರ ಪ್ರಕಾರ ಹೋದರೆ ಫೀಮೇಲ್ಸ್ ಆರ್ ಹೋಮೋಗ್ಯಾಮೆಟಿಕ್. ಅಲ್ಲಿ ಆಪ್ಷನ್ 1 ಬರುತ್ತೆ, ಸೆಕೆಂಡ್ ಆಪ್ಷನ್ನು ಬರುತ್ತೆ. ನೋಡಿ, ಎಕ್ಸ್ 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 ಜೀರೋ, ಇಲ್ಲಿ ಮೇಲ್ಸ್ ಆರ್ ಹೆಟ್ರೋಗ್ಯಾಮೆಟಿಕ್, ರೈಟ್? ಇಲ್ಲಿ ಎಕ್ಸ್ 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 ಜೀರೋಗೆ ಎಕ್ಸಾಂಪಲ್ಸ್ ಕೂಡ ನೆನ್ಪಿಟ್ಕೊಳ್ಳಿ, ಹೇಳ್ಕೊಟ್ಟಿರ್ತೀನಿ. ಕಾಕ್ರೋಚ್ ಬರುತ್ತೆ, ಹಾಗೆ ಗ್ರಾಸ್ ಆಪರ್, ಗ್ರಾಸ್ ಆಪರ್ ಆ್ಯಂಡ್ ಕಾಕ್ರೋಚ್ ಎರಡು ಎಕ್ಸಾಂಪಲ್ಸ್ ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟು. ಹಾಗೆ ನೋಡಿ, ಝೆಡ್ ಥರ್ಡ್ ಆಪ್ಷನ್ ನೋಡ್ಕೊಳ್ಳಿ, ಝೆಡ್ ಜೀರೋ ಝೆಡ್ ಝೆಡ್ ಇದೆ. ಅಲ್ಲಿ ಝೆಡ್ ಜೀರೋ ಯಾವುದು? ದಟ್ ಈಸ್ ಫೀಮೇಲ್, ಅಂದರೆ ಫೀಮೇಲ್ಸ್ ಆರ್ ಹೆಟ್ರೋಗ್ಯಾಮೆಟಿಕ್ ಅಂತಲೂ ಹೇಳ್ತೀವಿ ನಾವು. ಈಗ ಬರ್ಡ್ಸಲ್ಲಿ ಬಂದಾಗ ಝೆಡ್ ಡಬ್ಲ್ಯೂ ತಗೋತೀವಿ ನಾವು, ಬರ್ಡ್ಸ್ ಆ್ಯಂಡ್ ರೆಪ್ಟೈಲ್ಸ್, ರೈಟ್? ಝೆಡ್ ಡಬ್ಲ್ಯೂ. ಇಲ್ಲಿ ಝೆಡ್ ಜೀರೋ ಅಂತಿದೆಯಲ್ಲ ಸರ್, ಝೆಡ್ ಜೀರೋ ಝೆಡ್ ಝೆಡ್ ಎಲ್ಲಿ ನೋಡ್ತೀವಿ? ಬಟರ್ಫ್ಲೈ. ನಿಮಗೆ ಜನರಲಿ ಎಕ್ಸಾಂಪಲ್ಸ್ನ ನೆನ್ ನೋಟ್ ಮಾಡ್ಕೊಂಡಿರಿ, ಥರ್ಡ್ ಒನ್ ಬಟರ್ಫ್ಲೈಸ್ ತೊಗೊಳ್ಳಿ ಎಕ್ಸಾಂಪಲ್ಸ್, ಮಾತ್ ಅಂತಂದು ತೊಗೊಳ್ಳಿ, MOTH, ಮಾತ್ ಆ್ಯಂಡ್ ಬಟರ್ಫ್ಲೈಸ್. ಹಾಗೆ ಬರ್ಡ್ಸ್, ಫಿಶಸ್ ಆ್ಯಂಡ್ ರೆಪ್ಟೈಲ್ಸ್, ಅದು ಝೆಡ್ ಡಬ್ಲ್ಯೂ ಆ್ಯಂಡ್ ಝೆಡ್ ಝೆಡ್, ಅದು ಕೂಡ ಫೀಮೇಲ್ಸ್ ಆರ್ ಹೆಟ್ರೋಗ್ಯಾಮೆಟಿಕ್. ಝೆಡ್ ಡಬ್ಲ್ಯೂ ಇದೆಯಲ್ಲ, ಅದು ಫೀಮೇಲ್ಸ್, ಟೂ ಟೈಪ್ಸ್ ಆಫ್ ಗ್ಯಾಮಿಟ್ಸ್ ಆರ್ ಪ್ರೊಡ್ಯೂಸ್ಡ್ ಇನ್ ಫೀಮೇಲ್. ಸೊ ಇದು ಸೆಕ್ಸ್ ಡಿಟರ್ಮಿನೇಷನಲ್ಲಿ ಬಂದಿರೋ ಕಾನ್ಸೆಪ್ಟ್, ರೈಟ್? ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಕಂಪ್ಲೀಟ್ ಕವರ್ ಆಗಿದೆ ನೋಡಿ, ನಾಲ್ಕೂ ನಾನು ಅಲ್ಲಿ ಮೆನ್ಷನ್ ಮಾಡಿದ್ದೀವಿ. ಸೊ ಅದನ್ನು ನೋಡ್ಕೊಳ್ಳಿ, ರೈಟ್? ಹಾಗೆ ಕ್ವೆಶನ್ ನಂಬರ್ 16 ಆ್ಯಂಡ್ ಒನ್ ಮೋರ್ ನೋಡಿ, ಸೆಕ್ಸ್ ಡಿಟರ್ಮಿನೇಷನ್ ಅಂದಾಗ ಇನ್ನೊಂದು ಎಕ್ಸಾಂಪಲ್ ನೆನ್ಪಿಟ್ಕೊಳ್ಳಿ. ಹ್ಯಾಪ್ಲಾಯ್ಡಿ ಡಿಪ್ಲಾಯ್ಡಿ ಮೆಥಡ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ಅಂತ ಬಂದರೆ ಹನಿ ಬೀಸ್ ತೊಗೊಳ್ಳಿ. ಅಲ್ಲಿಗೆ ಇನ್ಸೆಕ್ಟ್ಸಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಕ್ಯಾಟಗರಿನೂ ಕೂಡ ನಾವು ನೋಡ್ತೀವಿ ನೋಡಿ. ಸೊ ಎಕ್ಸ್ 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 ವೈ ನೋಡ್ತೀವಿ, ಎಕ್ಸ್ 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 ಜೀರೋನೂ ಇದೆ ಇನ್ಸೆಕ್ಟ್ಸ್ಗಳಲ್ಲಿ. ಯಾಕಂದರೆ ನೋಡಿ, ಗ್ರಾಸ್ ಆಪರ್ ಕೂಡ ಬಂತ, ಬಟರ್ಫ್ಲೈಸ್ ಬಂತ, ಮಾತ್ ಬಂತ, ಸೊ ಹನಿ ಬೀಸ್ ಬಂತು, ರೈಟ್? ಸೊ ಎಲ್ಲದರಲ್ಲೂ ಕೂಡ ನಾವು ಎಲ್ಲ ಥರನೂ ಇನ್ಸೆಕ್ಟ್ಸಲ್ಲಿ ಕಾಣಿಸ್ಕೊಳ್ಳುತ್ತೆ. ಕ್ವೆಶನ್ ನಂಬರ್ 16 ನೋಡೋಣ. ಎ ಬಿ ಒ ಬ್ಲಡ್ ಗ್ರೂಪ್ಸ್ ಇನ್ ಹ್ಯೂಮನ್ಸ್ ಇಸ್ ಕಂಟ್ರೋಲ್ಡ್ ಬೈ ಎ ಜೀನ್ ಐ, ಐ ಅಂದರೆ ಐಸೋಅಗ್ಲುಟಿನೋಜೆನ್, ರೈಟ್? ಇಟ್ ಹ್ಯಾಸ್ ತ್ರೀ ಅಲೀಲ್ಸ್, ಐ ಎ, ಐ ಬಿ ಆ್ಯಂಡ್ ಐ, ರೈಟ್? ಐ ಎ, ಐ ಬಿ ಆ್ಯಂಡ್ ಐ. ಸೊ ಇದು ಕೂಡ ತುಂಬ ಸುಲಭ ಇದೆ, ನೀವು ಆನ್ಸರ್ ಮಾಡ್ಕೊಂಡಿರ್ತೀರಾ, ಬಟ್ ಇನ್ನೊಂದ್ಸರಿ ರೀಕಾಲ್ ಮಾಡ್ಕೊಳ್ಳೋಣ. ಸೊ ಐ ಅನ್ನೋ ಜೀನ್, ಇಟ್ ಹ್ಯಾಸ್ ತ್ರೀ ಡಿಫ್ರೆಂಟ್ ಅಲೀಲ್ಸ್, ಐ ಎ, ಐ ಬಿ ಆ್ಯಂಡ್ ಐ, ದಟ್ ಈಸ್ ಸ್ಮಾಲ್ ಐ, ರೈಟ್?
ಸೊ ಈಗ ಜಿನೋಟೈಪ್ಸ್ ಅಂತ ಕಾಂಬಿನೇಷನ್ಸ್ ತೊಗೊಂಡ್ರೆ ಸೊ ಜಿನೋಟೈಪ್ಸಲ್ಲಿ ನೋಡಿ ಸಿಕ್ಸ್ ಜಿನೋಟೈಪ್ಸ್ ಬರುತ್ತೆ ಐ ಎ ಐ ಎ ದಟ್ ಈಸ್ ಹೋಮೋಝೈಗಸ್ ಹಾಗೆ ಐ ಎ ಐ ದಟ್ ಈಸ್ ಸ್ಮಾಲ್ ಐ ದಿಸ್ ಇಸ್ ದಿಸ್ ಒನ್ ಈಸ್ ಎಟ್ರೋಝೈಗಸ್ ರೈಟ್ ಹಾಗೆ ಐ ಬಿ ಐ ಬಿ ಐ ಬಿ ಐ ಆ್ಯಂಡ್ ಐ ಐ ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಾರಿ ಆ್ಯಂಡ್ ಒನ್ ಮೋರ್ ದಟ್ ಈಸ್ ಐ ಎ ಆ್ಯಂಡ್ ಐ ಬಿ ದಟ್ ಈಸ್ ಕೋಡಾಮಿನೆಂಟ್ ಸಿಕ್ಸ್ ನೋಡಿದ್ರ ಇಲ್ಲಿ ಆರು ಜಿನೋಟೈಪ್ಸ್ ಬಂತು ಬಟ್ ಫಿನೋಟೈಪ್ಸ್ ಎಷ್ಟು ಹೇಳಿ ಸೊ ಇದು ನೋಡಿ ಇವೆರಡರಲ್ಲೂ ಕೂಡ ಬರೋ ಬ್ಲಡ್ ಗ್ರೂಪ್ ಯಾವುದು ಎ ಇವೆರಡರಲ್ಲಿ ಬರೋ ಬ್ಲಡ್ ಗ್ರೂಪ್ ಯಾವುದು ಬಿ ಇವೆರಡರಲ್ಲಿ ಇದರಲ್ಲಿ ಒ ರೈಟ್ ನೋ ಆ್ಯಂಟಿಜನ್ ಸೊ ಇಲ್ಲಿ ಎ ಬಿ ಸೊ ಅಲ್ಲಿಗೆ ಫೋರ್ ಫಿನೋಟೈಪ್ಸ್ ಫಿನೋಟೈಪ್ಸ್ ಎಷ್ಟಾಯಿತು ಫೋರ್ ಸೊ ಇಲ್ಲಿ ಕೇಳಿರೋದು ಏನು ಹೇಳಿ ಹೌ ಮೆನಿ ಫಿನೋಟೈಪ್ಸ್ ಕ್ಯಾನ್ ಅಕ್ಕರ್ ಸೊ ಆನ್ಸರ್ ಈಸ್ ಫೋರ್ ನೆಕ್ಸ್ಟ್ ಬಯೋಟೆಕ್ನಾಲಜಿ ಆ್ಯಂಡ್ ಇಟ್ಸ್ ಪ್ರಿನ್ಸಿಪಲ್ಸ್ ಕ್ವಶನ್ ನಂಬರ್ ಫೋರ್ ಪ್ರೈಮರ್ಸ್ ಯೂಸ್ಡ್ ಇನ್ ಪಿ ಸಿ ಆರ್ ಟೆಕ್ನಿಕ್ಸ್ ಆರ್ ನೋಡಿ ಪ್ರೈಮರ್ಸ್ ಅಂತ ಸಿಂಥೆಟಿಕ್ ಆಲಿಗೋ ನ್ಯೂಕ್ಲಿಯೋಟೈಡ್ಸ್ ಅಂತ ಓದ್ತೀವಿ ನಾವು ಆಲಿಗೋ ನ್ಯೂಕ್ಲಿಯೋಟೈಡ್ಸ್ ಅಂದರೆ ಏನು ಅಂದರೆ ಯೂಶ್ವಲಿ ದೇ ಆರ್ ಕಂಪೋಸ್ಡ್ ಆಫ್ ಎ ಚೈನ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಬಟ್ ಎ ಶಾರ್ಟ್ ಸೆಗ್ಮೆಂಟ್ ರೈಟ್ ಎ ಶಾರ್ಟ್ ಸೆಗ್ಮೆಂಟ್ ಅಬೌಟ್ 8, 7, 8, 9, 10 ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ರೈಟ್ ಸಿಂಗಲ್ ಸ್ಟ್ರ್ಯಾಂಡೆಡ್ ನೋಡಿ ಪ್ರೈಮರ್ಸ್ ಆಲ್ವೇಸ್ ದೇ ಆರ್ ಸಿಂಗಲ್ ಸ್ಟ್ರ್ಯಾಂಡ್ಸ್ ರೈಟ್ ಆಮೇಲೆ ಅದೇ ಪ್ರೋಸೆಸ್ಸಲ್ಲಿ ನಾವು ಓದಿರ್ತೀವಿ ಪಿ ಸಿ ಆರಲ್ಲಿ ಅನೀಲಿಂಗ್ ಅಂತ ಬರುತ್ತಲ್ವಾ ಇನ್ ದ ಅನೀಲಿಂಗ್ ದೀಸ್ ಆಲಿಗೋ ನ್ಯೂಕ್ಲಿಯೋಟೈಡ್ಸ್ ಆ್ಯಕ್ಟ್ ಆಸ್ ಎ ಪ್ರೈಮರ್ಸ್ ಅಂದರೆ ಪ್ರೈಮರ್ಸ್ ಗೆಟ್ ಅಟ್ಯಾಚ್ ಟು ದಿ ಎಕ್ಸ್ಪೋಸ್ಡ್ ಸ್ಟ್ರ್ಯಾಂಡ್ಸ್ ಆಫ್ ದ ಜೀನ್ ಟು ಬಿ ಆ್ಯಂಪ್ಲಿಫೈಡ್ ರೈಟ್ ಯಾವ ಜೀನನ್ನು ನಾವು ಆ್ಯಂಪ್ಲಿಫೈ ಮಾಡಬೇಕು ಅಂತಿರುತ್ತೆ ಅದಕ್ಕೆ ಹೋಗಿ ಟ್ಯಾಗ್ ಆಗುವಂಥದ್ದು ದಟ್ ಪ್ರೋಸೆಸ್ ಈಸ್ ನೋನ್ ಆ್ಯಸ್ ಅನೀಲಿಂಗ್ ನೋಡಿ ದೇರ್ ಆರ್ ತ್ರೀ ಪ್ರೋಸೆಸಸ್ ಫಸ್ಟ್ ಒನ್ ಈಸ್ ಡಿನ್ಯಾಚುರೇಷನ್ ಆಮೇಲೆ ಅನೀಲಿಂಗ್ ಆ್ಯಂಡ್ ದ ಥರ್ಡ್ ಒನ್ ಈಸ್ ಎಕ್ಸ್ಟೆನ್ಷನ್ ಮೂರು ಪ್ರೋಸೆಸ್ ಓದ್ಕೊಂಡಿರ್ತೀರಾ ಮೂರು ಸ್ಟೆಪ್ಪಲ್ಲಿರುತ್ತೆ ಸೊ ರೀಕಾಲ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ ನಂಬರ್ 7 ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಯೂಸ್ಡ್ ಆ್ಯಸ್ ಎ ಬೆಸ್ಟ್ ಜೆನೆಟಿಕ್ ವೆಕ್ಟಾರ್ ಇನ್ ಪ್ಲಾಂಟ್ಸ್ ಬೆಸ್ಟ್ ವೆಕ್ಟಾರ್ ಇನ್ ಪ್ಲಾಂಟ್ಸ್ ಅಂತ ತಕ್ಷಣ ಬರೋದೆ ದಟ್ ಈಸ್ ಟಿ ಐ ಪ್ಲಾಸ್ಮಿಡ್ ದಟ್ ಈಸ್ ಎ ವೆಕ್ಟಾರ್ ಬಟ್ ದ ವೆಕ್ಟಾರ್ ಫೌಂಡ್ ಟು ಬಿ ಪ್ರೆಸೆಂಟ್ ಇನ್ ದ ಬ್ಯಾಕ್ಟೀರಿಯಂ ಆಗ್ರೋ ಬ್ಯಾಕ್ಟೀರಿಯಂ ಟುಮೆಫೇಷಿಯನ್ ಪ್ಲಾಸ್ಮಿಡ್ ಯಾವ್ದು ಹೇಳಿ ಪ್ಲಾಸ್ಮಿಡ್ ಈಸ್ ನೋನ್ ಆಸ್ ಟಿ ಐ ಪ್ಲಾಸ್ಮಿಡ್ ಟಿ ಐ ಮೀನ್ಸ್ ವಾಟ್ ಟಿ ಐ ಅಂದ್ರೆ ಏನು ಹೇಳಿ ಟ್ಯೂಮರ್ ಇಂಡ್ಯೂಸಿಂಗ್ ನೆನ್ಪಿಟ್ಕೊಳ್ಳಿ ನೋಡಿ ಟ್ಯೂಮರ್ ಇಂಡ್ಯೂಸಿಂಗ್ ಪ್ಲಾಸ್ಮಿಡ್ ಇಟ್ ಹ್ಯಾಸ್ ದ ಕೆಪಾಸಿಟಿ ಟು ನೋಡಿ ಕೆಪಾಸಿಟಿ ಟು ಪ್ರೊಡ್ಯೂಸ್ ಎ ಟ್ಯೂಮರ್ ಮೀನ್ಸ್ ಸೆಲ್ ಮಲ್ಟಿಪ್ಲಿಕೇಶನ್ ಇದಕ್ಕೆ ಎರಡು ಪ್ರಾಪರ್ಟಿ ಇರುತ್ತೆ ಗೊತ್ತಿಟ್ಕೊಳ್ಳಿ ಟಿ ಐ ಪ್ಲಾಸ್ಮಿಡ್ ವೈ ದ ಟಿ ಐ ಪ್ಲಾಸ್ಮಿಡ್ ಈಸ್ ಯೂಸ್ಡ್ ಆಸ್ ಎ ವೆಕ್ಟಾರ್ ಇನ್ ಕೇಸ್ ಆಫ್ ಪ್ಲಾಂಟ್ಸ್ ಟು ಟ್ರಾನ್ಸ್ಫರ್ ದ ಜೀನ್ಸ್ ಅಂದರೆ ದಟ್ ಈಸ್ ಒನ್ ರೀಸನ್ ಈಸ್ ಟು ಪ್ರೊಡ್ಯೂಸ್ ಇಟ್ಸ್ ಮೀನ್ಸ್ ಈ ಸ್ಟಿಮ್ಯುಲೇಟ್ ದ ಮಲ್ಟಿಪ್ಲಿಕೇಶನ್ ಆಫ್ ದ ಸೆಲ್ಸ್ ಅಂತ ಆಯಿತು ಆ್ಯಂಡ್ ದ ಸೆಕೆಂಡ್ ಥಿಂಗ್ ಈಸ್ ಏಬಲ್ ಟು ಇನ್ಕಾರ್ಪೊರೇಟ್ ದ ಡಿ ಎನ್ ಎ ಮೀನ್ಸ್ ದ ಜೀನ್ ಆಫ್ ಇಂಟ್ರೆಸ್ಟ್ ಟು ಬಿ ಟ್ರಾನ್ಸ್ಫರ್ಡ್ ರೈಟ್ ಯಾವ ಜೀನನ್ನು ನಾವು ಟ್ರಾನ್ಸ್ಫರ್ ಮಾಡಬೇಕು ಅಂತಿರುತ್ತೆ ಆ ಜೀನನ್ನು ತೊಗೊಂಡು ಹೋಗೋ ಕೆಪಾಸಿಟಿ ಇದೆ ಆ್ಯಂಡ್ ಆಲ್ಸೋ ಇನ್ಕಾರ್ಪೊರೇಟ್ ದ ಸೇಮ್ ಇನ್ ಟು ದಿ ಕ್ರೋಮೋಸೋಮ್ಸ್ ಆಫ್ ದಿ ಪ್ಲಾಂಟ್ ಸೆಲ್ಸ್ ಸೊ ದಿಸ್ ಈಸ್ ಹೌ ದಿಸ್ ಟಿ ಐ ಡಿ ಎನ್ ಎ ಇದೆಯಲ್ಲ ಇದರಲ್ಲಿ ಎರಡು ಪ್ರಾಪರ್ಟಿ ಇದೆ ಒಂದು ಪ್ರಾಪರ್ಟಿ ಈಸ್ ಟು ಪ್ರೊಡ್ಯೂಸ್ ಟ್ಯೂಮರ್ ರೈಟ್ ಈಸ್ ಟು ಇಂಡ್ಯೂಸ್ ಫಾರ್ಮೇಷನ್ ಆಫ್ ಟ್ಯೂಮರ್ ಆ ಪ್ರಾಪರ್ಟಿನ ತೆಗೆದು ಹಾಕ್ತಾರೆ ಅದನ್ನು ಡಿಲೀಟ್ ಮಾಡಿದ್ರೆ ಉಳಿಯೋದು ಒಂದೇ ಪ್ರಾಪರ್ಟಿ ಏಬಲ್ ಟು ಕ್ಯಾರಿ ದ ಡಿ ಎನ್ ಎ ಸೀಕ್ವೆನ್ಸ್ ಆ್ಯಂಡ್ ಈಸ್ ಏಬಲ್ ಟು ಇನ್ಕಾರ್ಪೊರೇಟ್ ದ ಸೇಮ್ ಇನ್ ಟು ದಿ ಪ್ಲಾಂಟ್ ಸೆಲ್ ಕ್ರೋಮೋಸೋಮ್ಸ್ ಹಾಗಾಗಿ ಇದನ್ನೇ ಬಳಕೆ ಮಾಡ್ತಾರೆ ಸೊ ಅದು ಬಂದ್ಬಿಟ್ಕೊಳ್ಳಿ ಆಗ್ರೋ ಬ್ಯಾಕ್ಟೀರಿಯಂ ಟುಮೆಫೇಷಿಯನ್ ಈಸ್ ಎ ಸಿಂಪಲ್ ಸಾಯಿಲ್ ಬ್ಯಾಕ್ಟೀರಿಯಂ ಸೊ ದ ನೆಕ್ಸ್ಟ್ ಕ್ವಶನ್ ಅದರಲ್ಲಿ ಥರ್ಡ್ ಆಪ್ಷನ್ ಒಂದು ನೋಡ್ಕೊಳ್ಳಿ ಸೂಡೋಮೋನಾಸ್ ಪುಟುಡಾ ಅಂತ ಒಂದು ಆಪ್ಷನ್ ಇದೆ ಥರ್ಡ್ ಆಪ್ಷನ್ ಸೂಡೋಮೋನಾಸ್ ಅದೇ ಸೇಮ್ ಕ್ವಶನಲ್ಲೇ ನೋಡ್ಕೊಳ್ಳಿ ಅದು ನೆನ್ಪಿಟ್ಕೊಳ್ಳಿ ಸ್ಯಾಪ್ರೋಫೈಟಿಕ್ ಅದು ನೋಟ್ ಮಾಡ್ಕೊಳ್ಳಿ ಸ್ಯಾಪ್ರೋಫೈಟಿಕ್ ಸಾಯಿಲ್ ಬ್ಯಾಕ್ಟೀರಿಯಂ ಫೌಂಡ್ ಟು ಬಿ ಆರ್ ಯೂಸ್ಡ್ ಇನ್ ಆಯಿಲ್ ಸ್ಪಿಲ್ಸ್ ಅಂತ ನೋಟ್ ಮಾಡ್ಕೊಳ್ಳಿ ಆಯಿಲ್ ಸ್ಪಿಲ್ಸಲ್ಲಿ ಏನಾಗುತ್ತೆ ಕನ್ವರ್ಷನ್ ಆಫ್ ಆಯಿಲ್ ಇಂಟು ಬಯೋಡಿಗ್ರೇಡೇಬಲ್ ಸಬ್ಸ್ಟೆನ್ಸಸ್ ಅಂತ ಈಗ ಆಯಿಲ್ಗಳನ್ನು ಕನ್ವರ್ಟ್ ಮಾಡಲಿಕ್ಕೆ ಕನ್ವರ್ಷನ್ಸ್ ಡಿಗ್ರೇಡೇಷನಿಗೆ ಈ ಬ್ಯಾಕ್ಟೀರಿಯನ ಯೂಸ್ ಮಾಡ್ತಾರೆ ರೈಟ್ ಇದು ಪುಟಿಡಾ ಅಂಥೇಳಿ ಇದು ಎಕ್ಸಾಂಪಲ್ ನೆನ್ಪಿಟ್ಕೊಳ್ಳಿ ವೆರಿ ಇಂಪಾರ್ಟೆಂಟು ಸೂಡೋಮೋನಾ ಸ್ಪೀಷೀಸ್ ನೆಕ್ಸ್ಟ್ ಕ್ವಶನ್ ನಂಬರ್ 13 ನೋಡಿ ದ ಫಂಕ್ಷನ್ ಆಫ್ ಸೆಲೆಕ್ಟಬಲ್ ಮಾರ್ಕರ್ ಈಸ್ ಅಂತ ಇದೆ ಆಲ್ವೇಸ್ ವಿ ನೀಡ್ ದ ಸೆಲೆಕ್ಟಬಲ್ ಮಾರ್ಕರ್ ಓಕೆ ಒನ್ ಆರ್ ಟೂ ಸೆಲೆಕ್ಟಬಲ್ ಮಾರ್ಕರ್ಸ್ ಆರ್ ರಿಕ್ವೈರ್ಡ್ ರೈಟ್ ಇನ್ ಎವ್ರಿ ಪ್ಲಾಸ್ಮೇಡ್ ಸೊ ವಿಚ್ ಕ್ಯಾನ್ ಬಿ ಯೂಸ್ಡ್ ಆಸ್ ಎ ವೆಕ್ಟಾರ್ ಇನ್ ಜೆನೆಟಿಕ್ ಇಂಜಿನಿಯರಿಂಗ್ ಎಸ್ ಆರ್ ನೋ
ವೆಕ್ಟಾರ್ ಅಂದಾಗ ಪ್ಲಾಸ್ಮಿಡ್. ಪ್ಲಾಸ್ಮಿಡ್ ಅಲ್ಲಿ ಒಂದು ಅಥವಾ ಎರಡು ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ ಇದ್ದೇ ಇರುತ್ತೆ. ನೋಡಿ, ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ಸ್ ನೇ ನಾವು ಇಲ್ಲಿ ಸೆಲೆಕ್ಟಬಲ್ ಮಾರ್ಕರ್ಸ್ ಅಂತೀವಿ. ವೈ ದೇ ಆರ್ ಯೂಸ್ಡ್? ಜಸ್ಟ್ ಟು ಐಡೆಂಟಿಫೈ ದ ಟ್ರಾನ್ಸ್ಫಾರ್ಮೆಂಟ್ಸ್ ಆ್ಯಂಡ್ ನಾನ್ ಟ್ರಾನ್ಸ್ಫಾರ್ಮೆಂಟ್ಸ್, ಯಾವುದು ಟ್ರಾನ್ಸ್ಫಾರ್ಮೇಷನ್ ಆಗಿಲ್ಲ ಅನ್ನೋದನ್ನು ಕಂಡುಹಿಡಲಿಕ್ಕೋಸ್ಕರ ಬೇಕಾಗತ್ತೆ. ಸೊ ಹಾಗಾಗಿ ಹೆನ್ಸ್ ದೇ ಆರ್ ನೇಮ್ಡ್ ಆಸ್ ಸೆಲೆಕ್ಟೇಬಲ್ ಮಾರ್ಕರ್. ನಾವಿಲ್ಲಿ ಟ್ರಾನ್ಸ್ಫಾರ್ಮೆಂಟ್ ಸೆಲ್ಸ್ ಆರ್ ಸೆಲೆಕ್ಟೆಡ್ ಬೈ ಯೂಸಿಂಗ್ ದೀಸ್ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ಸ್, ವೇರ್ ದ ಬ್ಯಾಕ್ಟೀರಿಯಾ ಮೀನ್ಸ್ ದ ಹೋಸ್ಟ್ ಸೆಲ್ಸ್ ಆರ್ ಕಲ್ಚರ್ಡ್ ವಿತ್ ಆಂಟಿಬಯೋಟಿಕ್ ಸಬ್ಸ್ಟೆನ್ಸ್, ರೈಟ್? ಸೊ ಆಪ್ಷನ್ 3. ನೆಕ್ಸ್ಟ್ ಬಯೋಮಾಲಿಕ್ಯೂಲ್ಸ್ ನೋಡಿ. ನೆಕ್ಸ್ಟ್ ಟಾಪಿಕ್ 12th ಕ್ವಶನ್, ದ ಎಲಿಕಲ್ ಸ್ಟ್ರಕ್ಚರ್ ಆಫ್ ಪ್ರೋಟೀನ್ ಈಸ್. ನೋಡಿ, ಎಲಿಕಲ್ ಸ್ಟ್ರಕ್ಚರ್ ಆಫ್ ಪ್ರೋಟೀನ್ ಇಸ್ ಸ್ಟೆಬಲೈಸ್ಡ್ ಆಲ್ವೇಸ್ ಬೈ ಪೆಪ್ಟೈಡ್ ಬಾಂಡ್, ಬಿಕಾಸ್ ಪೆಪ್ಟೈಡ್ ಬಾಂಡ್ ಈಸ್ ದ ಬಾಂಡ್ ದಟ್ ಕನೆಕ್ಟಿಂಗ್ ದ ಟೂ ಅಮೈನೋ ಆಸಿಡ್ಸ್, ಅಡ್ಜಸೆಂಟ್ ಅಮೈನೋ ಆಸಿಡ್ಸ್, ರೈಟ್? ಸೊ ಆನ್ಸರ್ ಈಸ್ ವೆರಿ ಸಿಂಪಲ್ ಆ್ಯಂಡ್ ವೆರಿ ಈಸಿ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್, ಅಲ್ಲಿ ನೋಡಿ, ಎಸ್ಟರ್ ಅಂತ ಒಂದು ಆಪ್ಷನ್ ಇದೆ ಅಲ್ವಾ. ಫಸ್ಟ್ ಆಪ್ಷನ್ ಈಸ್ ಎಸ್ಟರ್. ಎಸ್ಟರ್ ಅಂದರೆ ಏನು ಅಂದರೆ, ಇಟ್ ಈಸ್ ಎ ಸಬ್ಸ್ಟೆನ್ಸ್ ಆರ್ ಎ ಕಾಂಪೌಂಡ್ ಫಾರ್ಮ್ಡ್ ಬೈ ದ ಕಾಂಬಿನೇಷನ್ ಆಫ್ ಆಲ್ಕೋಹಾಲ್ ಆ್ಯಂಡ್ ಆನ್ ಆರ್ಗ್ಯಾನಿಕ್ ಆಸಿಡ್. ಆರ್ಗ್ಯಾನಿಕ್ ಆಸಿಡ್ ಈಸ್ ನಥಿಂಗ್ ಬಟ್ ದಟ್ ಈಸ್ ದ ಫ್ಯಾಟಿ ಆಸಿಡ್, ರೈಟ್? ಆ್ಯಂಡ್ ಹೈಡ್ರೋಜನ್ ಬಾಂಡ್ ಇದೆ, ನಿಮಗೆ ಗೊತ್ತಾಗುತ್ತೆ, ದಟ್ ಕನೆಕ್ಟಿಂಗ್ ದ ಟೂ ಸ್ಟ್ರ್ಯಾಂಡ್ಸ್ ಆಫ್ ದ ಡಿ ಎನ್ ಎ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸಸ್, ರೈಟ್? ಟೂ ಸ್ಟ್ರ್ಯಾಂಡ್ಸ್, ಅಡಿನೈನ್ ಆಲ್ವೇಸ್ ಪೇಸ್ ವಿತ್ ಥೈಮಿನ್, ಗುವಾನೈನ್ ಪೇಸ್ ವಿತ್ ಸೈಟೋಸಿನ್, ಸೊ ಲೈಕ್ ದಟ್ ಥ್ರೂ ದ ಹೈಡ್ರೋಜನ್ ಬಾಂಡ್ಸ್. ಡೈಸಲ್ಫೈಡ್ ಬಾಂಡ್ ಅಂತ ನೋಡಿ, ಆಪ್ಷನ್ 3ನಲ್ಲಿ, ಅದು ಕೂಡ ಕನೆಕ್ಟಿಂಗ್ ಪಾಲಿಪೆಪ್ಟೈಡ್ಸ್ ಅಂತ ನೆನ್ಪಿಡ್ಕೊಳ್ಳಿ. ಟೂ ಪಾಲಿಪೆಪ್ಟೈಡ್ಸ್ ಮೀನ್ಸ್ ಟೂ ಪ್ರೋಟೀನ್ ಚೈನ್ಸ್ ಆರ್ ಪಾಲಿಪೆಪ್ಟೈಡ್ ಚೈನ್ಸ್ ಆರ್ ಕನೆಕ್ಟೆಡ್, ರೈಟ್? ಕ್ವಶನ್ ನಂಬರ್ 17, ಗುವನಿಲಿಕ್ ಆಸಿಡ್ ಈಸ್ ಎ ಅಂತ ಇದೆ. ದಟ್ ಈಸ್ ಗುವನಿಲಿಕ್ ಆಸಿಡ್ ಈಸ್ ಎ. ಗುವನಿಲಿಕ್ ಆಸಿಡ್ ಈಸ್ ಎ, ದಟ್ ಈಸ್ ನೋಡಿ, ಗುವನೋಸಿನ್ ಮಾನೋಫಾಸ್ಪೇಟ್. ಗುವನೋಸಿನ್ ಮಾನೋಫಾಸ್ಪೇಟ್ ಅಂತಲೂ ಕೂಡ ನೀವು ಯೂಸ್ ಮಾಡಿ. ಗುವನಿಲಿಕ್ ಆಸಿಡ್, ಅಡಿನಿಲಿಕ್ ಆಸಿಡ್, ಎ ಎಂ ಪಿ. ನೋಡಿ, ನಾವು ಆರ್ ಎನ್ ಎ ಒಳಗಡೆ ಹೇಳಬೇಕಾದ್ರೆ ಎ ಎಂ ಪಿ, ಜಿ ಎಂ ಪಿ, ಸಿ ಎಂ ಪಿ, ಯು ಎಂ ಪಿ ಹೇಳಿರ್ತೀವಿ. ಅಡಿನಿಲಿಕ್ ಆಸಿಡ್, ಗುವನಿಲಿಕ್ ಆಸಿಡ್, ಸೈಟಿಡಿಲಿಕ್ ಆಸಿಡ್, ಯುರಿಡಿಲಿಕ್ ಆಸಿಡ್, ರೈಟ್? ನೋಡಿ, ಇಲ್ಲಿ ಗುವನಿಲಿಕ್ ಆಸಿಡ್ ಈಸ್ ಎ ಗುವನೈನ್ ಇಂದ ಫಾರ್ಮೇಷನ್ ಆಗಿರುತ್ತಲ್ವಾ. ಸೊ ಗುವನೈನ್, ಸೊ ಗುವನೈನ್ ಇಂದ ಬಂದಿದೆ ಅಂದರೆ ಗುವನೈನ್ ಪ್ಲಸ್ ರೈಬೋಸ್ ಗುವನಿಲಿಕ್ ಆಸಿಡ್. ಸಾರಿ, ಗುವನೈನ್ ಪ್ಲಸ್ ರೈಬೋಸ್, ಇದು ನ್ಯೂಕ್ಲಿಯೋಟೈಡ್. ನ್ಯೂಕ್ಲಿಯೋಟೈಡ್ ಆಗಬೇಕು ಅಂದ್ರೆ ಫಾಸ್ಫೇಟ್ ಸೇರಿರಬೇಕು. ಗುವನೈನ್ ಪ್ಲಸ್ ರೈಬೋಸ್ ಪ್ಲಸ್ ಫಾಸ್ಫೇಟ್. ನೋಡಿ, ಗುವನೈನ್, ನೋಡಿ, ಗುವನೈನ್ ಪ್ಲಸ್ ರೈಬೋಸ್ ಪ್ಲಸ್ ಫಾಸ್ಫೇಟ್. ಗುವನೈನ್ ಪ್ಲಸ್ ರೈಬೋಸ್ ಸೇರಿಸಿದ್ರೆ ಗುವನೋಸಿನ್, ದಟ್ ಈಸ್ ನ್ಯೂಕ್ಲಿಯೋಸೈಡ್. ನ್ಯೂಕ್ಲಿಯೋಸೈಡ್ ಪ್ಲಸ್ ಫಾಸ್ಫೇಟ್ ನ್ಯೂಕ್ಲಿಯೋಟೈಡ್. ಸೊ ಸಿಮಿಲರ್ಲಿ ಎಲ್ಲದರಲ್ಲೂ ಕೂಡ ನೀವು ಇದನ್ನು ನೋಟ್ ಮಾಡ್ಕೋಬಹುದು. ಇನ್ ಕೇಸ್ ಆಫ್ ಡಿ ಎನ್ ಎ ನ್ಯೂಕ್ಲಿಯೋಸೈಡ್ಸ್ ಆ್ಯಂಡ್ ನ್ಯೂಕ್ಲಿಯೋಟೈಡ್ಸ್, ಹಾಗೆ ಆರ್ ಎನ್ ಎ ನ್ಯೂಕ್ಲಿಯೋಟೈಡ್ಸ್ ಆ್ಯಂಡ್ ನ್ಯೂಕ್ಲಿಯೋಸೈಡ್ಸ್. ಸೊ ಅದರಲ್ಲೂ ಕೂಡ ನ್ಯೂಕ್ಲಿಯೋಸೈಡ್ಸ್ ನ್ಯೂಕ್ಲಿಯೋಟೈಡ್ಸ್. ವೆರಿ ಸಿಂಪಲ್. ಗುವನೋಸಿನ್, ನೋಡಿ, ಅಡಿನೋಸಿನ್, ಗುವನೋಸಿನ್, ಸೈಟಿಡಿನ್, ಯುರಿಡಿನ್ ಅಂತ ನಾಲ್ಕು ಬಂತ, ಅದು ಆರ್ ಎನ್ ಎ ನ್ಯೂಕ್ಲಿಯೋಸೈಡ್ಸ್, ರೈಟ್? ಅದರಲ್ಲೂ ಕೂಡ ಪ್ಯೂರಿನ್ಸ್ ಅಂದರೆ ಗುವನೈನ್, ಅಡಿನೈನ್, ಪ್ಯೂರಿನ್. ಪಿರಮಿಡಿನ್ಸ್ ಅಂತ ಬಂದರೆ ದಟ್ ಈಸ್ ಯುರಾಸಿಲ್ ಬರುತ್ತೆ ಮತ್ತು ಸೈಟೋಸಿನ್ ಬರುತ್ತೆ. ಸೊ ಹಾಗಾಗಿ, ಸೊ ಆಪ್ಷನ್ ಈಸ್ ವೆರಿ ಈಸಿ, ದಟ್ ಈಸ್ ನ್ಯೂಕ್ಲಿಯೋಟೈಡ್ ಆಫ್ ಪ್ಯೂರಿನ್. ನೆಕ್ಸ್ಟ್ ಕ್ವಶನ್ ನೋಡಿ, ಸೆಲ್ ಸೈಕಲ್ ಆ್ಯಂಡ್ ಸೆಲ್ ಡಿವಿಷನ್. ಕ್ವಶನ್ ನಂಬರ್ 2, ದ ಅಮೌಂಟ್ ಆಫ್ ಡಿ ಎನ್ ಎ ಪರ್ ಸೆಲ್ ಡಬಲ್ಸ್ ಇನ್ ದ ಅಂತ ಇದೆ. ಅಮೌಂಟ್ ಆಫ್ ಡಿ ಎನ್ ಎ ಪರ್ ಸೆಲ್, ಆಲ್ವೇಸ್ ಇಟ್ ಡಬಲ್ಸ್. ಯಾವಾಗ ಸರ್? ಬಿಫೋರ್ ಸೆಲ್ ಡಿವಿಷನ್ ಸರ್. ಇನ್ ದ ಪ್ರಿಪ್ರೇಷನ್ ಆಫ್ ದ ಸೆಲ್ ಡಿವಿಷನ್ ಪ್ರೋಸೆಸ್ ಅಂತ ತಕ್ಷಣನೇ ಅಲ್ಲಿ ಬರೋದು. ದಟ್ ಈಸ್ ವಾಟ್ ವಿ ಆರ್ ಕಾಲ್ಡ್ ಇಟ್ ಆಸ್ ಇಂಟರ್ಫೇಸ್, ರೈಟ್? ಇನ್ ದ ಇಂಟರ್ಫೇಸ್ G1 ಫೇಸ್, G2 ಫೇಸ್, ಎಸ್ ಆರ್ ನೋ, ಎಸ್ ಫೇಸ್ ಅಂತ ಬರುತ್ತೆ. ಇನ್ ದ ಎಸ್ ಫೇಸ್ ದ ಡಿ ಎನ್ ಎ ರೆಪ್ಲಿಕೇಶನ್ ಟೇಕ್ಸ್ ಪ್ಲೇಸ್. ಸೊ ಆಪ್ಷನ್ ಈಸ್ 3. ಎ ಬೈವೆಲೆಂಟ್ ಆಫ್ ಮಿಯೋಸಿಸ್ 1 ಕನ್ಸಿಸ್ಟ್ಸ್ ಆಫ್ ಅಂತ. ಬೈವೆಲೆಂಟ್ ಅಂದರೆ ಏನು ಸರ್? 1 ಪೇರ್ ಆಫ್ ಕ್ರೋಮೋಸೋಮ್ಸ್, ಹೋಮೋಲಗಸ್ ಪೇರ್, ಹೌದಾ? 1 ಪೇರ್ ಆಫ್ ಕ್ರೋಮೋಸೋಮ್ಸ್, ಅದನ್ನೇ ಬೈವೆಲೆಂಟ್. ಸೊ ಅಲ್ಲಿ 1 ಪೇರ್ ಆಫ್ ಕ್ರೋಮೋಸೋಮ್ಸ್ ಅಂದ ತಕ್ಷಣನೇ ದೇ ಹೆಲ್ಡ್ ಟುಗೆದರ್, ರೈಟ್? ಫಿಸಿಕಲಿ ದೇ ಹೆಲ್ಡ್ ಟುಗೆದರ್ ಲೈಕ್ ದಿಸ್. ರೈಟ್? ಸೊ ಇಲ್ಲಿ ನೋಡಿ ಎಷ್ಟಿದೆ, ಇಲ್ಲಿ 4 ಕ್ರೊಮ್ಯಾಟಿಡ್ಸ್ ಇದೆ, ರೈಟ್? ಫ್ರೂ 4 ಕ್ರೊಮ್ಯಾಟಿಡ್ಸ್ ಆ್ಯಂಡ್ 2 ಸೆಂಟ್ರೋಮಿಯರ್. ಸೊ ಆನ್ಸರ್ ಇಸ್ 3. ನೆಕ್ಸ್ಟ್ ಕ್ವಶನ್ ನಂಬರ್ 10, ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಎ ಇವೆಂಟ್ ಇನ್ ಮೈಟೋಸಿಸ್ ಅಂತ ಇದೆ, ಇನ್ ಸೊಮ್ಯಾಟಿಕ್ ಸೆಲ್ಸ್. ನೋಡಿ, ಮೈಟೋಸಿಸ್ ನಡೆಯೋದೆ ಸೊಮ್ಯಾಟಿಕ್ ಸೆಲ್ಸಲ್ಲಿ, ರೈಟ್? ಸೊ ಸೊಮ್ಯಾಟಿಕ್ ಸೆಲ್ಸ್, ದ ಮೈಟೋಸಿಸಲ್ಲಿ ಸ್ಪಿಂಡಲ್ ಫೈಬರ್ಸ್ ಫಾರ್ಮೇಷನ್ ಇರುತ್ತೆ, ಡಿಸಪಿಯರೆನ್ಸ್ ಆಫ್ ನ್ಯೂಕ್ಲಿಯಸ್ಸು, ಎವ್ರಿಥಿಂಗ್ ಈಸ್ ಸೇಮ್ ಬಟ್ ಎಕ್ಸೆಪ್ಟ್ ಸಿನಾಪ್ಸಿಸ್, ರೈಟ್? ಸೊ ಸಿನಾಪ್ಸಿಸ್ ಅಂತ ಏನಿದೆ ನೋಡಿ, ಇಲ್ಲಿ
ಅದೇ ಇಟ್ ಇಸ್ ದ ರೈಟ್ ಆನ್ಸರ್ ಸಿನಾಪ್ಸಿಸ್. ಇದು ಮಿಯೋಸಿಸ್ ಅಲ್ಲಿ ನಮಗೆ ನೋಡಿದೆ, ಮಿಯೋಸಿಸ್ ಒನ್ ಪ್ರೊಫೇಸ್ ಒನ್, ಮಿಯೋಸಿಸ್ ಒನ್ ಪ್ರೊಫೇಸ್ ಒನ್ ಝೈಗೋಟಿನ್. ನೆನ್ಪಿಟ್ಕೊಳ್ಳಿ, ಪ್ರೊಫೇಸ್ ಒನ್ ಅಲ್ಲಿ ಫೈವ್ ಸ್ಟೇಜಸ್ ಬರುತ್ತೆ ಅಲ್ವಾ, ಫೈವ್ ಸ್ಟೇಜಸ್ ಅಲ್ಲಿ ಝೈಗೋಟಿನ್ ಅಂತ ಏನು ಹೇಳ್ತೀವಿ ಅದು ಸಿನಾಪ್ಸಿಸ್ ಫಾರ್ಮೇಷನ್, ರೈಟ್. ನೆಕ್ಸ್ಟ್ ಎವಲ್ಯೂಷನ್ಗೆ ಬನ್ನಿ, ಅದರಲ್ಲಿ ಸೆಕೆಂಡ್ ಕ್ವಶನ್ ನೋಡ್ಕೊಳ್ಳಿ. ಆ್ಯನ್ ಎವಲ್ಯೂಷನರಿ ಪ್ಯಾಟರ್ನ್ ಕ್ಯಾರೆಕ್ಟರೈಸ್ಡ್ ಬೈ ಇನ್ಕ್ರೀಸ್ ಇನ್ ನಂಬರ್ ಆ್ಯಂಡ್ ಕೈಂಡ್ ಆಫ್ ಕ್ಲೋಸ್ಲಿ ರಿಲೇಟೆಡ್ ಸ್ಪೀಷೀಸ್ ಈಸ್ ಅಂತ ಇದೆ, ರೈಟ್. ಸೊ ಇಲ್ಲಿ ಕ್ಲೋಸ್ಲಿ ರಿಲೇಟೆಡ್ ಸ್ಪೀಷೀಸ್ ದಟ್ ಈಸ್ ಅಡಾಪ್ಟಿವ್ ರೇಡಿಯೇಷನ್, ರೈಟ್. ದ ಎವಲ್ಯೂಷನರಿ ಪ್ಯಾಟರ್ನ್ ಕ್ಯಾರೆಕ್ಟರೈಸ್ಡ್ ಬೈ ಇನ್ಕ್ರೀಸ್ ಇನ್ ದ ನಂಬರ್ ಸೊ ಆ್ಯಂಡ್ ಕೈಂಡ್ ಆಫ್ ಕ್ಲೋಸ್ಲಿ ರಿಲೇಟೆಡ್ ಅಂತ ತಕ್ಷಣ ಅಡಾಪ್ಟಿವ್ ರೇಡಿಯೇಷನ್, ರೈಟ್. ಡಾರ್ವಿನ್ಸ್ ಫಿಂಚಸ್ ಅಂತ ಎಕ್ಸಾಂಪಲ್ ನೋಡ್ತೀವಿ. ಸೊ ಅಲ್ಲಿಗೆ ಆನ್ಸರ್ ಕ್ಲಿಯರ್ ಆಯಿತು ನಿಮಗೆ. ಫಸ್ಟ್ ಕ್ವಶನ್, ಫಸ್ಟ್ ಆಪ್ಷನ್ ನೋಡಿ, ಕನ್ವರ್ಜೆಂಟ್ ಎವಲ್ಯೂಷನ್ ಇದೆ. ಕನ್ವರ್ಜೆಂಟ್ ಎವಲ್ಯೂಷನ್ ಅಂದರೆ ನಿಮಗೆ ಗೊತ್ತಿರುತ್ತೆ ದಟ್ ಈಸ್ ಅನಾಲಾಗಸ್, ರೈಟ್. ಹಾಗೆ ಡೈವರ್ಜೆಂಟ್ ದಟ್ ಈಸ್ ಹೋಮೋಲಾಗಸ್, ಓಕೆ. ಇನ್ನು ಪ್ಯಾರಲಲ್ ಅಂತ ಬಂದಾಗ ನೋಡಿ, ಪ್ಯಾರಲಲ್ ಅಂತ ಬಂದಾಗ ಇಟ್ ಈಸ್ ಇಂಡಿಪೆಂಡೆಂಟ್ ಎವಲ್ಯೂಷನ್, ಇಂಡಿಪೆಂಡೆಂಟ್ ಎವಲ್ಯೂಷನ್ ಆಫ್ ಸಿಮಿಲರ್ ಟ್ರೈಟ್ಸ್ ಅಂತ ಆಗುತ್ತೆ. ಇಂಡಿಪೆಂಡೆಂಟ್ ಎವಲ್ಯೂಷನ್ ಆಫ್ ಸಿಮಿಲರ್ ಟ್ರೈಟ್ಸ್ ಆ್ಯಂಡ್ ದೇ ಆರ್ ನಾಟ್ ಕ್ಲೋಸ್ಲಿ ರಿಲೇಟೆಡ್ ಅಂತಲೂ ಆಗುತ್ತೆ. ಸೊ ಇಲ್ಲಿ ಅದರ ಫ್ರಮ್ ಎ ಸಿಮಿಲರ್ ಆ್ಯನ್ಸೆಸ್ಟರ್ ಇದ್ರೂ ಕೂಡ ದೇ ಆರ್ ನಾಟ್ ಕ್ಲೋಸ್ಲಿ ರಿಲೇಟೆಡ್ ಅಂತ ತಗೋಬೇಕು. ದಟ್ ಈಸ್ ಪ್ಯಾರಲಲ್ ಎವಲ್ಯೂಷನ್, ರೈಟ್. ನೆಕ್ಸ್ಟ್ ಕ್ವಶನ್ ನಂಬರ್ ಸಿಕ್ಸ್, ಡಾರ್ವಿನ್ಸ್ ಫಿಂಚಸ್. ಅದೇ ನೆಕ್ಸ್ಟ್ ಕ್ವಶನಲ್ಲಿ ಅದೇ ನಿಮಗೆ ಆನ್ಸರ್ ಸಿಕ್ಕಿದೆ, ಒಂದಕ್ಕೆ ಹೋಗೋಣ. ಅಡಾಪ್ಟಿವ್ ರೇಡಿಯೇಷನ್ ಅದು. ನೆಕ್ಸ್ಟ್ ಕ್ವಶನ್ ನಂಬರ್ 11 ನೋಡಿ, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ನೋಡಿ, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ಇದು ತುಂಬ ತುಂಬ ಸಿಂಪಲ್ ಆದಂಥ ಕ್ವಶನ್. ಹೋಮೋ ಎರೆಕ್ಟಸ್ ಈಸ್ ಅನ್ ಆನ್ಸೆಸ್ಟರ್ ಆಫ್ ಮ್ಯಾನ್. ಡೈರೆಕ್ಟ್ ನಿಮಗೆ ಬುಕ್ಕಲ್ಲೂ ಕೂಡ ಸ್ಟೇಟ್ಮೆಂಟ್ ಸಿಕ್ಕುತ್ತೆ, ಹೋಮೋ ಎರೆಕ್ಟಸ್, ರೈಟ್. ಸೊ ಇಲ್ಲಿ ಇಲ್ಲಿ ಕ್ರೊಮ್ಯಾಗ್ನನ್ ಮ್ಯಾನ್ಸ್ ಫಾಸಿಲ್ ಹ್ಯಾಸ್ ಬೀನ್ ಫೌಂಡ್ ಇನ್ ಫ್ರಾನ್ಸ್, ನಾಟ್ ಇನ್ ಇಥಿಯೋಪಿಯಾ. ಅದು ಫ್ರಾನ್ಸ್ ಅಂತ ಆಗಬೇಕು, ರೈಟ್. ಇನ್ನು ಆಸ್ಟ್ರಲೋಪಿಥಿಕಸ್, ಆಮೇಲೆ ರಮಾಪಥಿಕಸ್ ನೋಡಿ. ಆಸ್ಟ್ರಲೋಪಿಥಿಕಸ್ ಈಸ್ ರಿಯಲ್ ಆ್ಯನ್ಸೆಸ್ಟರ್ ಅಂತ ಇದೆಯಲ್ಲ, ಸೊ ಇದು ಕೂಡ ತಪ್ಪಾಗುತ್ತೆ. ಇದು ಅರ್ಲಿಯರ್ ಇಟ್ ವಾಸ್ ಕನ್ಸಿಡರ್ಡ್, ರೈಟ್. ರಮಾಪಥಿಕಸ್ ಅಂದ ತಕ್ಷಣ ಇದು ಕೂಡ, ಸೊ ಸಿವಾಪಿಥಿಕಸ್ ಅಂತ ಹೇಳಿ ಬರುತ್ತೆ, ಸೊ ಅದು ಕೂಡ ತಪ್ಪಾಗುತ್ತೆ, ರೈಟ್. ಸೊ ಆಪ್ಷನ್ ಒನ್ ಈಸ್ ರೈಟ್ ಆನ್ಸರ್, ರೈಟ್. ಕ್ವಶನ್ ನಂಬರ್ 11 ಆಯಿತು. ನೆಕ್ಸ್ಟ್ ಬಯಾಲಜಿಕಲ್ ಕ್ಲಾಸಿಫಿಕೇಷನ್ ಬನ್ನಿ. ಬಯಾಲಜಿಕಲ್ ಕ್ಲಾಸಿಫಿಕೇಷನ್ ಕ್ವಶನ್ ನಂಬರ್ 5, ಚೂಸ್ ದ ಕರೆಕ್ಟ್ ಮ್ಯಾಚ್. ನೋಡಿ, ಇಲ್ಲಿ ಗೋನಿಯೋಲೆಕ್ಸ್ ಈಸ್ ರೆಡ್ ಸಿ ಅಂತ ಕೊಟ್ಟಿದ್ದಾರಲ್ವಾ. ಗೋನಿಯೋಲೆಕ್ಸ್ನ ನಾವೆಲ್ಲಿ ನೋಡ್ತೀವಿ, ಡೈನೋಫ್ಲಾಜಲೇಟ್ಸ್. ಗೋನಿಯೋಲೆಕ್ಸ್ ಎಕ್ಸಾಂಪಲ್ ಯಾವುದು ಕೊಟ್ಟಿರ್ತೀವಿ, ಡೈನೋಫ್ಲಾಜಲೇಟ್ಸ್. ಡೈನೋಫ್ಲಾಜಲೇಟ್ಸ್ ಅಂತ ತಕ್ಷಣ ರೆಡ್ ಟೈಟ್ಸ್, ರೆಡ್ ಟೈಟ್ಸ್ ಆಗಬೇಕಿತ್ತು, ರೆಡ್ ಸಿ ಅಂತ ಆಗಿದೆ, ಅದು ರಾಂಗ್ ಆಯಿತು. ಯೂಗ್ಲಿನಾ ಕ್ಲೋರೋಫಿಲ್ ಎ ಆ್ಯಂಡ್ ಸಿ ಅಂತ ಇದೆ, ರೈಟ್. ಅದು ರಾಂಗ್ ಆಗುತ್ತೆ ಸರ್, ಸರಿ ಅಂತ ಅನಿಸುತ್ತೆ. ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಇದನ್ನು ಟಿಕ್ ಮಾಡ್ತಾರೆ, ಮ್ಯಾಕ್ಸಿಮಮ್, ಓಕೆ. 99% ಆಫ್ ದಿ ಸ್ಟೂಡೆಂಟ್ಸ್ ಇದನ್ನು ಆನ್ಸರ್ ತಗೋತಾರೆ. ಯಾಕೆ ಅಂದರೆ ಯೂಗ್ಲಿನಾದಲ್ಲಿ ಕ್ಲೋರೋಫಿಲ್ ಎ ಇದೆ, ಗ್ರೀನ್ ಇದೆ, ಸೊ ಫೋಟೋ ಸಿಂಥೆಟಿಕ್ ಅಂತ ಯೋಚನೆ ಮಾಡ್ತೀರಾ. ಎಸ್, ಇಟ್ ಈಸ್ ಎ ಫೋಟೋ ಸಿಂಥೆಟಿಕ್, ಇಟ್ ಇಸ್ ಎ ಮಿಕ್ಸೋಟ್ರೋಪಿಕ್ ಯೂಗ್ಲಿನಾ. ಬಟ್ ಇಲ್ಲಿ ಸಿ ಅಂತ ಇದೆ ನೋಡಿ, ಕ್ಲೋರೋಫಿಲ್ ಎ ಇರುತ್ತೆ, ಬಿ ಇರುತ್ತೆ, ಬಟ್ ಸಿ ಆಬ್ಸೆಂಟ್. ಬೇಕಾದ್ರೆ ಅದನ್ನು ನೋಟ್ ಮಾಡ್ಕೊಳ್ಳಿ. ಇನ್ ಕೇಸ್ ಆಫ್ ಯೂಗ್ಲಿನಾ ವಿಲ್ ಬಿ ಕಮ್ ಅಕ್ರಾಸ್ ದ ಕ್ಲೋರೋಫಿಲ್ ಎ ಬಿ ಈವನ್ ಕ್ಯಾರೋಟೀನ್. ನೋಡಿ, ಕ್ಯಾರೋಟೀನ್ ಇಸ್ ಪ್ರೆಸೆಂಟ್, ಝಿಯಾಕ್ಸಾಂಥಿನ್ ಅಂತೇಳಿ ನೋಟ್ ಮಾಡ್ಕೊಳ್ಳಿ, ಝಿಯಾಕ್ಸಾಂಥಿನ್. ಸೊ ಇನ್ ಕೇಸ್ ಆಫ್ ಯೂಗ್ಲಿನಾ, ಇನ್ ಕೇಸ್ ಆಫ್ ಯೂಗ್ಲಿನಾ ಕ್ಲೋರೋಫಿಲ್ ಎ ಕ್ಲೋರೋಫಿಲ್ ಬಿ ಕ್ಯಾರೋಟೀನ್ ಕ್ಯಾರೋಟೀನ್ ಝಿಯಾಕ್ಸಾಂಥಿನ್ ಝಿಯಾಕ್ಸಾಂಥಿನ್ ಫ್ಲೇವೋಕ್ಸಾಂಥಿನ್ ಫ್ಲೇವಿನ್ ಫ್ಲೇವಿಸಿನ್ ಸಾರಿ ಫ್ಲೇವಿಸಿನ್ ಆರ್ ಪ್ರೆಸೆಂಟ್ ಅಂತ ಹಾಕ್ಕೊಳ್ಳಿ. ಆ್ಯಂಡ್ ಒನ್ ಮೋರ್, ಇನ್ ಕೇಸ್ ಆಫ್ ಯೂಗ್ಲಿನಾ ಫೈಕೋಬಿಲಿನ್ಸ್ ಆರ್ ಆಬ್ಸೆಂಟ್. ಸೊ ಅದನ್ನು ನೋಟ್ ಮಾಡ್ಕೊಳ್ಳಿ, ಫೈಕೋ ಬಿಲಿನ್ಸ್ ಆರ್ ಆಬ್ಸೆಂಟ್ ಅಂತಲೂ ಕೂಡ ಸ್ಪೆಸಿಫಿಕ್ ಆಗಿ ನೋಟ್ ಮಾಡ್ಕೊಂಡಿರಿ. ಯೂಗ್ಲಿನಾ ಮೇಲೆ ಯಾವ್ದಾದ್ರು ಕ್ವಶನ್ಸ್ ಬಂದರೆ ನಿಮಗೆ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಅಲ್ಲೇ ನೆಕ್ಸ್ಟ್ ಆಪ್ಷನ್ ಒಂದು ನೋಡ್ಕೊಳ್ಳಿ. ಆನ್ಸರ್ ಇಸ್ ಡೆಸ್ಮೈಟ್ಸ್, ಗೊತ್ತಾಗುತ್ತೆ, ಕ್ರೈಸೋಫೈಟ್ಸ್, ರೈಟ್. ಡೆಸ್ಮೈಟ್ಸ್ ಕ್ರೈಸೋಫೈಟ್ಸ್ ಅಂತ ಹಾಕ್ಕೊಳ್ಳಿ. ಇನ್ನು ಜಿಮ್ನೋಡಿಯಂ ಅಂತಲೂ ಒಂದು ಆಪ್ಷನ್ ಕೊಟ್ಟಿದ್ದೀನಿ ನೋಡಿ, ಫೋರ್ತಲ್ಲಿ ಜಿಮ್ನೋಡಿಯಂ. ಅದು ಹೆಮಿ ಸೆಲ್ಯುಲೋಸಿಕ್ ಪ್ಲೇಟಲ್ಲಿ ನಾರ್ಮಲ್ ಸೆಲ್ಯುಲೋಸ್ ಓನ್ಲಿ ಪ್ರೆಸೆಂಟ್ ಅಂತ ನೋಟ್ ಮಾಡ್ಕೊಳ್ಳಿ. ಜಿಮ್ನೋಡಿಯಂ ಈಸ್ ನಥಿಂಗ್ ಬಟ್ ಈಸ್ ಎ ಜೀನಸ್ ಆಫ್ ಎ ಡೈನೋಫ್ಲಾಜಲೇಟ್, ರೈಟ್. ಅದು ಡೈನೋಫ್ಲಾಜಲೇಟೆ. ನೆಕ್ಸ್ಟ್ ಕ್ವಶನ್ ನಂಬರ್ 7 ನೋಡಿ, ಇನ್ ಫೈವ್ ಕಿಂಗ್ಡಮ್ ಸಿಸ್ಟಮ್ ದ ಮೇನ್ ಬೇಸಿಸ್ ಆಫ್ ಕ್ಲಾಸಿಫಿಕೇಶನ್ ಅಂದರೆ ಮೋಡ್ ಆಫ್ ನ್ಯೂಟ್ರಿಷನ್. ಇದು ಡೈರೆಕ್ಟ್ ಸ್ಟೇಟ್ಮೆಂಟ್ ಯಾಕೆ ಕೊಟ್ಟಿದ್ದೀನಿ ಅಂದರೆ, ಇದು ಭಾಳ ಸಲ ರಿಪೀಟೆಡ್ ಕ್ವಶನ್ ಇದು, ರೈಟ್. ಕ್ವಶನ್ ನಂಬರ್ 10 ನೋಡಿ, ದ ಎಕ್ಸಾಂಪಲ್ ಫಾರ್ ವೆನ್ ಡೆಪ್ರೀವ್ಡ್ ಆಫ್ ಸನ್ಲೈಟ್ ದೇ ಬಿಹೇವ್ ಲೈಕ್ ಎ ಹೆಟೆರೋಟ್ರಾಪ್ಸ್. ಅಂದರೆ ದೇ
under the absence of sunlight, they behave like a heterotrophs by predating on other small organisms. And that is nothing but euglena. Euglena is a mixotropic. Direct answer sikutte nimge, euglena is a mixotropic, right? So adu eradu tarano irutte, saprophytic ku irutte, hage jothege autotrophic kuda irutte, right? Which of the following structures is associated with asexual reproduction in fungi? ಬಡಿ ಅಲ್ಲಿ ಈ ತರ ಕ್ವೆಶ್ಚನ್ಸ್ ಬಂದಾಗ ಫಂಗೈಲ್ ಕೇಳಿದಾರ, ಆಲ್ಗೇಲ್ ಕೇಳಿದಾರ, ಬ್ರಯೋಫೈಟ್ಸ್ ಅಲ್ಲಿ ಕೇಳಿದಾರ, ಟೆರಿಡೋಫೈಟ್ಸ್ ಅಲ್ಲಿ ಇದೆಯಾ, ಜಿಮ್ನೋಸ್, ಅದನ್ನೆಲ್ಲ ಸ್ಪೆಸಿಫಿಕ್ ಆಗಿ ಅಂಡರ್ಲೈನ್ ಮಾಡ್ಕೊಳ್ಳಿ ಕ್ವೆಶನ್ ಓದುವಾಗ. ಆಮೇಲೆ ಯಾವ ಸ್ಪೋರ್ಸ್ನ ಕೇಳಿದ್ದಾರೆ, ಯಾವ ಸ್ಟ್ರಕ್ಚರ್ಸ್ನ ಕೇಳಿದ್ದಾರೆ, ಎಸೆಕ್ಷುವಲ್ ಕೇಳಿದರೆ ಅದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ಸೆಕ್ಷುವಲ್ ಇವೆಲ್ಲ ಮೆಂಟಲಿ ಅದಕ್ಕೆ ನೀವು ಸ್ಪೆಸಿಫಿಕ್ ಆಗಿ ಪ್ರಿಪೇರ್ ಮಾಡ್ಕೊಳ್ಳಿ, ರೈಟ್? ಸೊ ಇಲ್ಲಿ ಕೇಳಿರೋದು ನೋಡಿ, ನಾವು ಅಸೋಸಿಯೇಟೆಡ್ ಸ್ಟ್ರಕ್ಚರ್ ವಿತ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫಂಗೈ ಅಂತ ಕೇಳಿರೋದ್ರಿಂದ ಡೈರೆಕ್ಟ್ ಆನ್ಸರ್ ಈಸ್ ಕೊನಿಡಿಯೋಸ್ಪೋರ್ಸ್. ಕೊನಿಡಿಯೋಸ್ಪೋರ್ಸ್ ಆರ್ ಎಸೆಕ್ಷುವಲ್. ಅಂಡ್ ಈವನ್ ಅದಕ್ಕೆ ಇನ್ನೊಂದು ಆಪ್ಷನ್ ಕೊಟ್ಟಿರ್ತೀನಿ, ಅಪ್ಲಾನೋಸ್ಪೋರ್ಸ್ ಅಂತ ಹೇಳಿ. ಎ ಪಿ ಎಲ್ ಎ ಎನ್ ಓ ಎಸ್ ಪಿ ಓ ಆರ್ ಇ ಎಸ್, ಅಪ್ಲಾನೋಸ್ಪೋರ್ಸ್ ಅಂತ ಹೇಳಿ ನೆನ್ಪಿಟ್ಕೊಳ್ಳಿ. ದಿಸ್ ಅಪ್ಲಾನೋಸ್ಪೋರ್ಸ್ ಆರ್ ಆಲ್ಸೋ ಕನ್ಸಿಡರ್ಡ್ ಆಸ್ ಎಸೆಕ್ಷುವಲ್ ಸ್ಪೋರ್ಸ್ ಆರ್ ಎಸೆಕ್ಷುವಲ್ ಸ್ಟ್ರಕ್ಚರ್ಸ್ ಆಫ್ ರಿಪ್ರೊಡಕ್ಷನ್ ಇನ್ ಫಂಗೈ ಅಂಡ್ ಈವನ್ ಇನ್ ಕೇಸ್ ಆಫ್ ಆಲ್ಗೆ. ಎರಡರಲ್ಲೂ ಬರುತ್ತೆ, ಅದು ನೆನ್ಪಿಟ್ಕೊಳ್ಳಿ. ಆಪ್ಲಾನೋಸ್ಪೋರ್ಸ್ ಅಂತ ಹೆಸರು ಯಾಕೆ ಕೊಟ್ಟಿದ್ದೀನಿ ಅಂದರೆ, ನಿಮಗೆ ಇದು ವೆರಿ ಇಂಪಾರ್ಟೆಂಟ್, ಇದು ನೆನ್ಪಿಟ್ಕೋಬೇಕು. ಆಪ್ಲಾನೋಸ್ಪೋರ್ಸ್ ಎರಡರಲ್ಲೂ ಬರುತ್ತೆ, ಫಂಗೈಲ್ಲೂ ಬರುತ್ತೆ, ಆಲ್ಗೆಲ್ಲೂ ಬರುತ್ತೆ. ನಾನು ಇನ್ನೊಂದು ಕ್ವಶನ್ ಅದಕ್ಕೆ ರಿಲೇಟೆಡ್ ನಿಮಗೆ ಹೇಳ್ಕೊಡ್ತೇನೆ, ರೈಟ್? ಝೈಗೋಸ್ಪೋರ್ಸ್ ಅಂತ ಇದೆ ನೋಡಿ, ಎರಡನೇ ಆಪ್ಷನ್ನು. ಝೈಗೋ ಮೈಕೋಟಾ, ದಟ್ ಈಸ್ ಫಂಗೈ, ಅದು ಸೆಕ್ಷುವಲ್, ಅದು ಸೆಕ್ಷುವಲ್ ಸ್ಪೋರ್ಸ್. ಬೆಸಿಡಿಯೋಸ್ಪೋರ್ಸ್ ಅಂತ ಇದೆ ಥರ್ಡ್ ಆಪ್ಷನ್, ಹೌದಾ? ಅದು ಬೆಸಿಡಿಯಾ, ಫಂಗೈ, ಅದು ಕೂಡ ಅಷ್ಟೇ. ಇನ್ನು ಆಸ್ಕೋಸ್ಪೋರ್ಸು ಕೂಡ ಸೆಕ್ಷುವಲ್ ಸ್ಪೋರ್ಸ್. ಆಪ್ಷನ್ ಒನ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 17. ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಇನ್ಕರೆಕ್ಟ್ ಅಂತ ಇದೆ ನೋಡಿ. ವೈರಸಸ್ ಇನ್ಕರೆಕ್ಟ್ ಅಂಡರ್ಲೈನ್ ಮಾಡ್ಕೊಳ್ಳಲಿ. ಇನ್ಕರೆಕ್ಟ್ ವೈರಸಸ್ ಅಂದಾಗ, ವೈರಸಸ್ ಕಂಟೈನ್ ಐದರ್ ಡಿ ಎನ್ ಎ ಆರ್ ಆರ್ ಎನ್ ಎ ಪ್ಲಸ್ ಪ್ರೋಟೀನ್, ಎಸಾನು. ಸೊ ನ್ಯೂಕ್ಲಿಕ್ ಆಸಿಡ್ ಅಂದಾಗ ಎರಡೂ ಇರಲ್ಲ, ಐದರ್ ಡಿ ಎನ್ ಎ ಆರ್ ಆರ್ ಎನ್ ಎ. ಬೇಸ್ಡ್ ಆನ್ ದಿ ಟೈಪ್ ಆಫ್ ದಿ ಜೆನೆಟಿಕ್ ಮೆಟೀರಿಯಲ್ ಪ್ರೆಸೆಂಟ್ ಆರ್ ದೇ ಪೊಸೆಸ್, ದ ವೈರಸಸ್ ಆರ್ ಕೆಟಗರೈಸ್ಡ್ ಇನ್ ಟು ಡಿ ಎನ್ ಎ ವೈರಸಸ್ ಅಂಡ್ ಆರ್ ಎನ್ ಎ ವೈರಸಸ್. ಕರೆಕ್ಟಾ? ಡಿ ಎನ್ ಎ ವೈರಸಸ್ ಅಂಡ್ ಆರ್ ಎನ್ ಎ ವೈರಸಸ್ ಅಂತ ಟೂ ಕೆಟಗರೀಸ್ ಯಾಕೆ ಮಾಡಿರೋದು ಅಂದರೆ, ಬೇಸ್ಡ್ ಆನ್ ದಿ ಟೈಪ್ ಆಫ್ ದ ಜೆನೆಟಿಕ್ ಮೆಟೀರಿಯಲ್. ಹಂಗೆ. ಸೊ ಸೆಕೆಂಡ್, ಅದು ಸರಿ ಇದೆ. ಸೆಕೆಂಡ್ ನೋಡಿ, ವೈರಸಸ್ ಡು ನಾಟ್ ಹ್ಯಾವ್ ದೇರ್ ಓನ್ ಮೆಟಬಾಲಿಕ್ ಸಿಸ್ಟಮ್. ಅಫ್ಕೋರ್ಸ್ ಔಟ್ಸೈಡ್ ದ ಹೋಸ್ಟ್ ಮೀನ್ಸ್ ಕನ್ಸಿಡರ್ಡ್ ಆಸ್ ಇನರ್ಟ್, ಎಸ್ ಆರ್ ನೋ? ಸೊ ನಾನ್ ಲಿವಿಂಗ್ ಅಂತಲೂ ಕನ್ಸಿಡರ್ ಮಾಡ್ತೀವಿ. ಬ್ಯಾಕ್ಟೀರೋಫೇಜಸ್, ಅಲ್ಲಿ ಫೇಜಸ್ ಅಂತಾಗಿದೆ, ಅದು ಫೇಜಸ್ ಅಂತ ಮಾಡ್ಕೊಳ್ಳಿ. ಫೇಜಸ್ ಆರ್ ಯೂಶ್ವಲಿ ಡಬಲ್ ಸ್ಟ್ಯಾಂಡರ್ಡ್ ಡಿ ಎನ್ ಎ ವೈರಸಸ್, ಎಸ್. ಆಮೇಲೆ ನೋಡಿ, ಫೋರ್ತ್ ಒನ್ ಈಸ್ ದ ಟಿ ಎಮ್ ವಿ ಕಂಟೈನ್ಸ್ ಬೋತ್ ಆರ್ ಎನ್ ಎ ಆ್ಯಂಡ್ ಡಿ ಎನ್ ಎ. ನೋ, ಐದರ್ ಆರ್ ಎನ್ ಎ ಆರ್ ಡಿ ಎನ್ ಎ ಅಂತ ಸ್ಟೇಟ್ಮೆಂಟ್ ಹೇಳುತ್ತೆ. ಸೊ ಹಾಗಾಗಿ ಆರ್ ಎನ್ ಎ, ಅದು ಆರ್ ಎನ್ ಎ ವೈರಸ್, ಅದು ಟೊಬ್ಯಾಕೋ ಮೊಸಾಕ್ ವೈರಸ್, ರೈಟ್? ಆಪ್ಷನ್ ಫೋರ್. ನೆಕ್ಸ್ಟ್ ಪ್ಲಾಂಟ್ ಕಿಂಗ್ಡಮ್ ಕ್ವಶನ್ ನಂಬರ್ 3. ಕೀಮೋಟ್ಯಾಕ್ಸೋನಮಿ ಇಸ್ ಬೇಸ್ಡ್ ಆನ್. ಕೀಮೋಟ್ಯಾಕ್ಸೋನಮಿ ಅಂದರೆ ಏನು ಸರ್? ಇಟ್ ಈಸ್ ಎ ಬ್ರಾಂಚ್ ಆಫ್ ಟ್ಯಾಕ್ಸೋನಮಿ ರಿಲೇಟೆಡ್ ವಿತ್ ದ ಸ್ಟಡಿ ಆಫ್ ಆರ್ ದ ಕ್ಲಾಸಿಫಿಕೇಷನ್ಸ್ ರಿಲೇಟೆಡ್ ಬೈ ಕನ್ಸಿಡರಿಂಗ್ ದ ಕೆಮಿಕಲ್ ಕಾನ್ಸ್ಟಿಟ್ಯೂಯೆಂಟ್, ರೈಟ್? ಸೊ ಹಾಗಾಗಿ ಏನಾಗುತ್ತೆ, ಇಲ್ಲಿ ಸೈಟೋಲಾಜಿಕಲ್ ಟೆಕ್ನಿಕ್ಸ್ಗಳನ್ನ ಕೂಡ ಕನ್ಸಿಡರ್ ಮಾಡಿಕೊಂಡು ನಾವು ಕ್ಲಾಸಿಫಿಕೇಷನ್ ಮಾಡುವಂಥದ್ದು. ಆ್ಯಂಡ್ ಇಲ್ಲಿ ಸೊ ಆನ್ಸರ್ ಈಸ್ ಕೆಮಿಕಲ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಪ್ಲಾಂಟ್ಸ್. ಸೊ ಈಸಿಯಾಗಿ ಗೊತ್ತಾಗುತ್ತೆ, ರೈಟ್? ಇನ್ನು ಕ್ವಶನ್ ನಂಬರ್ 4, ಎ ಲಿಟಲ್ ಬಿಟ್ ಕರೆಕ್ಷನ್ ವಿಲ್ ಬಿ ದೇರ್. ಎ ಸೆಕ್ಷುವಲ್ ಅಂತ ಇದೆ, ಅದು ಅಸೆಕ್ಷುವಲ್, ಅದು ಕೂಡಿಸ್ಕೊಂಬಿಡಿ. ಅಸೆಕ್ಷುವಲ್ ರಿಪ್ರೊಡಕ್ಷನ್ ಅಕ್ಕಸ್ ಬೈ ದ ಪ್ರೊಡಕ್ಷನ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೋರ್ಸ್. ಸೊ ಇನ್ ಆಲ್ಗೆ ದ ಮೋಸ್ಟ್ ಕಾಮನ್ ಟೈಪ್ ಆಫ್ ಸ್ಪೋರ್ಸ್ ಅಂತ, ಆಲ್ಗೆ ಅಂತ ಇದೆ ನೋಡಿ, ಅಂಡರ್ಲೈನ್ ಮಾಡಿ, ಮೋಸ್ಟ್ ಕಾಮನ್ ಟೈಪ್ ಅಂತ ಇದೆ ನೋಡಿ, ಎಸೆಕ್ಷುವಲ್ ಅಂತ ಇದೆ, ಆನ್ಸರ್ ಇಸ್ ಝೂಸ್ಪೋರ್. ಯಾಕಂದ್ರೆ ಇನ್ನೊಂದು ಆಪ್ಷನ್ ಇದೆ ನೋಡಿ ಅಲ್ಲಿ, ಆಪ್ಲಾನೋಸ್ಪೋರ್ಸ್, ಅದು ಬರುತ್ತೆ. ಬಟ್ ಆಪ್ಲಾನೋಸ್ಪೋರ್ಸ್ ಆರ್ ಆಲ್ಸೋ ಫೌಂಡ್ ಟು ಬಿ ಪ್ರೆಸೆಂಟ್ ಇನ್ ಫಂಗೈ, ಅಲ್ಲೂ ನಾವು ಆಪ್ಲಾನೋಸ್ಪೋರ್ಸ್ ಅಂತ ಯೂಸ್ ಮಾಡ್ತೇವೆ. ಹಾಗಾಗಿ ಸೊ ಆಲ್ಗೆ ಅಂತ ಇದೆ, ಮತ್ತು ಮೋಸ್ಟ್ ಕಾಮನ್ ಟೈಪ್ ಅಂದರೆ ದಟ್ ಈಸ್ ಝೂಸ್ಪೋರ್ಸ್. ಯಾಕಂದ್ರೆ ಹಿಪ್ನೋಸ್ಪೋರ್ಸ್ ಅಂತ ಇದೆ ನೋಡಿ, ಹಿಪ್ನೋಸ್ಪೋರ್ಸ್ ಆ್ಯಕ್ಚುಲಿ ದೇ ಆರ್ ದ ರೆಸ್ಟಿಂಗ್ ಸ್ಪೋರ್ಸ್ ಇನ್ ಆಲ್ಗೆ, ಹಿಪ್ನೋಸ್ಪೋರ್ಸ್. ಆ್ಯಂಡ್ ಆಲ್ಸೋ ಈ ಪೈನಸ್ ಪ್ಲಾಂಟಲ್ಲಿ, ಪೈನಸ್ ಗೊತ್ತಿದೆ, ಜಿಮ್ನೋಸ್ಪಮ್ಸ್, ಪೈನಸ್ಸಲ್ಲಿ ಮೆಗಾಸ್ಪೋರಿಗೂ ಹಿಪ್ನೋಸ್ಪೋರ್ ಅಂತ. ಯಾವುದೇ ಒಂದು ರೆಸ್ಟಿಂಗ್ ಸ್ಪೋರಿಗೂ ಕೂಡ ನಾವು ಹಿಪ್ನೋಸ್ಪೋರ್ ಅನ್ನೋ ವರ್ಡನ್ನು ಯೂಸ್ ಮಾಡ್ಬೋದು. ಮೆಗಾಸ್ಪೋರ್ ನೋಡಿ, ಅದು ಸೆಕ್ಷುವಲ್ ಸ್ಪೋರ್ ಅದು, ರೈಟ್? ಮೆಗಾಸ್ಪೋರ್ ಆಫ್ ಪೈನಸ್ ಅನ್ನೋದನ್ನು ಕೂಡ ನೆನ್ಪಿಕೊಳ್ಳಿ. ಹಾಗೆ ಫೋರ್ತ್ ಆಪ್ಷನ್ ನೋಡಿ, ಕ್ಲಮೈಡೋಸ್ಪೋರ್ ಇದೆಯಲ್ಲ, ಅದು ರೆಸ್ಟಿಂಗ್ ಸ್ಪೋರ್ ಆಫ್ ಫಂಗೈ, ನಾಟ್ ರಿಲೇಟೆಡ್ ವಿತ್ ದ ಆಲ್ಗೆ. ಸೊ ಹಾಗಾಗಿ ಇದನ್ನು ತಗೊಳಕ್ ಬರಲ್ಲ, ರೈಟ್? ಆಪ್ಷನ್ 2. ಕ್ವಶನ್ ನಂಬರ್ 14. ಪ್ರೋಟೋನೇಮಾ ಈಸ್ ಎ ಹ್ಯಾಪ್ಲಾಯ್ಡ್ ಪ್ಲಾಂಟ್ ಬಾಡಿ ಆಫ್ ದಿ ಬ್ರಯೋಫೈಟ್, ಅಂದರೆ ಮಾಸಸ್, ಸ್ಪೆಸಿಫಿಕಲಿ ಮಾಸಸ್. ಸೊ ಆನ್ಸರ್ ಈಸ್ ರೈಟ್,
ಒನ್ ಆಪ್ಷನ್. ಸೊ ಇದು ಮಾಸಸ್ ನೋಡ್ಕೊಳ್ಳಿ, ಅಲ್ಲಿ ನಿಮಗೆ ಬ್ರಯೋಫೈಟ್ಸು, ಟೆರಿಡೋಫೈಟ್ಸು, ಜಿಮ್ನೋಸ್ಪಮ್ಸಲ್ಲಿ ಸ್ಪೆಸಿಫಿಕ್ ಆಗಿ ಮೇಯ್ನ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ನೋಡ್ಕೊಳ್ಳಿ ಪ್ಲಾಂಟ್ ಕಿಂಗ್ಡಮಲ್ಲಿ. ಆ್ಯಂಜಿಯೋಸ್ಪಮ್ಸ್ ಹೇಗಿದ್ರು ನಾವು ಅದನ್ನು ಮಾರ್ಫಾಲಜಿಯಲ್ಲಿ ನೋಡ್ಕೋತೀವಿ, ಮಾರ್ಫಾಲಜಿನಲ್ಲೂ ಆ್ಯಂಜಿಯೋಸ್ಪಮ್ಸ್ ಬಗ್ಗೆನೇ ಕಂಪ್ಲೀಟ್ ಬಂದಿದೆ, ಹೌದಾ? ಅನಾಟಮಿನಲ್ಲೂ ಕೂಡ ಮಾರ್ಫಾಲಜಿ ಮತ್ತು ಅನಾಟಮಿ ಎರಡೂ ರಿಲೇಟೆಡ್ ವಿತ್ ದ ಹೈಯರ್ ಫ್ಲವರಿಂಗ್ ಪ್ಲಾಂಟ್ಸೇ. ನಾವು ಯಾವುದೇ ಕಲಿತರೂ ಫ್ಲವರಿಂಗ್ ಪ್ಲಾಂಟ್ಸ್ ಬಗ್ಗೆನೇ ಕಲ್ತಿರೋದು ಹೆಚ್ಚು. ಬಟ್ ನಿಮಗೆ ಲೋಯರ್ ಫಾರ್ಮ್ಸ್ ಅಂತ ಬಂದಾಗ ಆಲ್ಗೆ, ಫಂಗೈ, ಬ್ರಯೋಫೈಟ್ಸ್, ಟೆರಡೋಫೈಟ್ಸು ಇವೆಲ್ಲ ಸ್ಪೆಸಿಫಿಕ್ ಆಗಿ ನೀವು ಕ್ಯಾರೆಕ್ಟರ್ಸ್ಗಳನ್ನು ಲೈನ್ ಬೈ ಲೈನ್ನ ನೋಡ್ಕೊಳ್ಳಿ. ಟೆಕ್ಸ್ಟ್ ಬುಕ್ಕನ್ನು ಮಾತ್ರ ರೆಫರ್ ಮಾಡಿ ಫಸ್ಟ್ ಇಯರಲ್ಲಿ. ನೀವು ಫಸ್ಟ್ ಪಿ ಯು ಸಿನಲ್ಲಿ ಏನಾಗಿರುತ್ತೆ, ತುಂಬ ಚಾಪ್ಟರ್ಸ್ಗಳನ್ನ ಓದಿರೋದ್ರಿಂದ ನಿಮಗೆ ಮರ್ತೋಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ, ರೈಟ್? ಅದರಲ್ಲಿ ಕೆಲವೊಂದು ಬಿಟ್ಟಿರ್ತೀರಾ ನೀವು, ಇಂಪಾರ್ಟೆಂಟ್ ಅಷ್ಟೇ ಆರಿಸ್ಕೊಂಡು ಓದಿರ್ತೀರಾ. ಆದಷ್ಟು ಎಲ್ಲದೂ ಓದಿ, ನಾ ಮ್ಯಾಕ್ಸಿಮಮ್ ಅದಕ್ಕೆ ರಿಲೇಟೆಡ್ ಆಗಿರೋ ಕ್ವಶನ್ಸ್ಗಳನ್ನು ಕೂಡ ನಿಮಗೆ ಕೊಟ್ಟಿರೋದು. ನೆಕ್ಸ್ಟ್ ಸೆಲ್ ದ ಯೂನಿಟ್ ಆಫ್ ಲೈಫ್ ನೋಡಿ, ಕ್ವಶನ್ ನಂಬರ್ 2. ಎಕ್ಸ್ಟೆನ್ಷನ್ ಆಫ್ ಪ್ಲಾಸ್ಮಾ ಮೆಂಬ್ರೇನ್ ಇನ್ ಟು ದಿ ಸೆಲ್ ಇನ್ ಪ್ರೊಕ್ಯಾರ್ಯೋಟಿಕ್ ಸೆಲ್ ಇಸ್ ಕಾಲ್ಡ್ ಅಂತ ಇದೆ. ಮೀಸೋಸೋಮ್ಸ್ ನೋಡಿ, ಪ್ರೊಕ್ಯಾರ್ಯೋಟಿಕ್ ಸೆಲ್ ಅಂದ್ರೆ ಏನು? ಬ್ಯಾಕ್ಟೀರಿಯಾ ಎಕ್ಸಾಂಪಲ್, ರೈಟ್? ಈಗ ಅಲ್ಲಿ ಏನಾಗುತ್ತೆ, ಬ್ಯಾಕ್ಟೀರಿಯಾದಲ್ಲಿ ಪ್ಲಾಸ್ಮಾ ಮೆಂಬ್ರೇನ್ ಇನ್ವ್ಯಾಜಿನೇಟ್, ಓಕೆ, ಲೈಕ್ ದಿಸ್. ಕನ್ಸಿಡರ್ ಇಟ್ ಇಸ್ ಎ ಬ್ಯಾಕ್ಟೀರಿಯಾ ಸೆಲ್ ವಾಲ್. ಇನ್ನರ್ ಟು ದ ಸೆಲ್ ವಾಲ್ ದೇರ್ ಇಸ್ ಎ ಪ್ಲಾಸ್ಮಾ ಮೆಂಬ್ರೇನ್. ಸಿ, ಈ ರೀತಿ ಇನ್ ಫೋಲ್ಡಿಂಗ್ಸ್ ಕಾಣ್ತಾ ಇದೆಯಾ? ಹೀಗೆ ಮೈಟೋಕಾಂಡ್ರಿಯಾದಲ್ಲಿ ಬರೋ ಫೋಲ್ಡಿಂಗ್ಸ್ನ ಕ್ರಿಸ್ಟೆ ಅಂತ ಕರಿತೀವಿ. ಇಲ್ಲಿ ಮೀಸೋಸೋಮ್ಸ್ ಕನ್ಫ್ಯೂಸ್ ಮಾಡ್ಕೋಬೇಡಿ. ನೋಡಿ, ಕ್ರಿಸ್ಟೆ ಬೇರೆ, ಕ್ರಿಸ್ಟೆನೋ ಆಪ್ಷನ್ ಇರುತ್ತೆ ಇಲ್ಲಿ, ಇದ್ದೇ ಇರುತ್ತೆ. ಅದು ಇನ್ ಫೋಲ್ಡಿಂಗ್ಸ್ ಎಲ್ಲಿ? ಇನ್ ಕೇಸ್ ಆಫ್ ಮೈಟೋಕಾಂಡ್ರಿಯಾ. ಮೈಟೋಕಾಂಡ್ರಿಯಾ ಇಸ್ ಡಬಲ್ ಮೆಂಬ್ರೇನ್ ಬೌಂಡೆಡ್ ಸೆಲ್ ಆರ್ಗನೆಲ್ ಫೌಂಡ್ ಟು ಬಿ ಪ್ರೆಸೆಂಟ್ ಇನ್ ಯು ಕ್ಯಾರಿಯೋಟಿಕ್ ಸೆಲ್ಸ್. ಬಟ್ ಇಲ್ಲಿ ಮೈಟೋಕಾಂಡ್ರಿಯಾ ಇಲ್ಲ. ಮ್ಯಾಕ್ಸಿಮಮ್ ರೋಲ್ ಆಫ್ ಮೈಟೋಕಾಂಡ್ರಿಯಾ ಕ್ಯಾನ್ ಬಿ ಪರ್ಫಾರ್ಮ್ಡ್ ಬೈ ದೀಸ್ ಮೀಸೋಸೋಮ್ಸ್ ಇನ್ ಕೇಸ್ ಆಫ್ ಪ್ರೊಕ್ಯಾರಿಯೋಟಿಕ್ ಸೆಲ್ಸ್. ನೆನ್ಪಿಟ್ಕೊಳ್ಳಿ, ರೈಟ್? ಅಂಡ್ ದೀಸ್ ಎಕ್ಸ್ಟೆನ್ಷನ್ಸ್ ಅಂತ ಏನು ಕರಿತೀವಿ ಮೀಸೋಸೋಮ್ಸ್, ದೇ ಆರ್ ಏಬಲ್ ಟು ಕನ್ವರ್ಟ್ ಆರ್ ದ ಫಾರ್ಮ್ ದ ಸ್ಟ್ರಕ್ಚರ್ಸ್ ಲೈಕ್ ವೆಸಿಕಲ್ಸ್, ಟ್ಯೂಬ್ಯೂಲ್ಸ್. ನೋಡಿ, ವೆಸಿಕಲ್ಸ್ಗಳಾಗಿ ಕನ್ವರ್ಟ್ ಆಗ್ತವೆ, ಟ್ಯೂಬ್ಯೂಲ್ಸ್ಗಳಾಗೂ ಕೂಡ ಕನ್ವರ್ಟ್ ಆಗ್ತವೆ, ಹಾಗೆ ಕೆಲವು ಲ್ಯಾಮೆಲಾರ್ ಸ್ಟ್ರಕ್ಚರ್ಸ್ಗಳಾಗೂ ಕೂಡ ಕನ್ವರ್ಟ್ ಆಗ್ತವೆ. ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 5. ದ ಮಿಡಲ್ ಲ್ಯಾಮೆಲಾ ಈಸ್ ಎ ಲೇಯರ್ ಆಫ್ ಅಂತ, ಲೇಯರ್ ಮೇಡಪ್ ಆಫ್ ಅಂತ ಇದೆ. ನೋಡಿ, ಇಲ್ಲಿ ನೋಡಿ ಆಂಬಿಗಿಟಿ ಬಂತು ನಮಗೆ ಆನ್ಸರ್. ಹೇಗೆ ಅಂದರೆ, ಆನ್ಸರ್ ಕ್ಯಾಲ್ಶಿಯಂ ಪೆಕ್ಟೇಟ್ ಅಂತ ನಾನು ಮೆನ್ಷನ್ ಮಾಡಿದ್ದೀನಿ, ಬಟ್ ಮೆಗ್ನೀಷಿಯಂ ಪೆಕ್ಟೇಟು ಇರುತ್ತೆ ಮಿಡಲ್ ಲ್ಯಾಮೆಲಾ. ಸೊ ನೀವು ಎರಡರಲ್ಲಿ ಯಾವ್ದು ಬರೆದ್ರೂ ಕೂಡ ನಿಮಗೆ ಅಂಥ ಕಂಡೀಷನ್ ಬಂದಾಗ ಅದನ್ನು ಆನ್ಸರ್ ತೊಗೊಂಡೇ ತೊಗೋತಾರೆ, ರೈಟ್? ಆಂಬಿಗಿಟಿ. ಬಟ್ ಮೋಸ್ಟ್ ಪ್ರಿಫರೇಬ್ಲಿ ಕ್ಯಾಲ್ಶಿಯಂ ಪೆಕ್ಟೇಟ್. ಮೆಗ್ನೀಷಿಯಂ ಪೆಕ್ಟೇಟ್ನ ನಾವು ಎಲ್ಲ ಸೆಲ್ ವಾಲಲ್ಲಿ ನೋಡದೇ ಇದ್ರೂ ಕೂಡ ಕಾಮನ್ ಆಗಿ ನಾವು ಮಿಡಲ್ ಲ್ಯಾಮೆಲಾ ಏನು ಹೇಳಿ, ಮಿಡಲ್ ಲ್ಯಾಮೆಲಾ ಕನೆಕ್ಟಿಂಗ್ ದ ಟೂ ಸೆಲ್ ವಾಲ್ಸ್ ಆಫ್ ಅಡ್ಜಸೆಂಟ್ ಸೆಲ್ಸ್, ರೈಟ್? ಟೂ ಸೆಲ್ ವಾಲ್ಸ್ ಆಫ್ ಅಡ್ಜಸೆಂಟ್ ಸೆಲ್ಸ್ ಮಧ್ಯದಲ್ಲಿ ಬರುವಂಥದ್ದು. ಆ್ಯಂಡ್ ಈಸ್ ಎ ಸಿಮೆಂಟಿಂಗ್ ಸಬ್ಸ್ಟೆನ್ಸ್ ಕನ್ಸಿಸ್ಟಿಂಗ್ ಆಫ್ ಮೋಸ್ಟ್ ಕಾಂಪೊನೆಂಟ್ ಅಂದರೆ ದಟ್ ಈಸ್ ಕ್ಯಾಲ್ಶಿಯಂ ಪೆಕ್ಟೇಟ್. ಈವನ್ ಮೆಗ್ನೀಷಿಯಂ ಪೆಕ್ಟೇಟ್ ಬಟ್ ಈಸ್ ಬೇಸ್ಡ್ ಆನ್ ದಿ ಕಾನ್ಸಂಟ್ರೇಷನ್ ಕೆಟಗರೈಸೇಷನ್. ನಾವು ಫಸ್ಟ್ ಪ್ರಿಫರೆನ್ಸ್ ವಿಲ್ ಬಿ ಗಿವನ್ ಟು ಕ್ಯಾಲ್ಶಿಯಂ ಪೆಕ್ಟೇಟ್. ನ್ಯೂ ಸೆಲ್ ಜನರೇಟ್ ಫ್ರಮ್ ಎ ಪ್ರೀ ಎಕ್ಸಿಸ್ಟಿಂಗ್, ಆಲ್ವೇಸ್ ಎ ನ್ಯೂ ಸೆಲ್ ಆರಿಜಿನೇಟ್ಸ್ ಫ್ರಮ್ ಇಟ್ಸ್ ಪ್ರೀ ಎಕ್ಸಿಸ್ಟಿಂಗ್ ಸೆಲ್, ರೈಟ್? ಸೊ ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣ, ಮಾರ್ಫಾಲಜಿ ಆ್ಯಂಡ್ ಅನಾಟಮಿ ಅಂತ ಇದೆ. ಸೊ ಅಲ್ಲಿ ನೋಡಿ, ವಿಚ್ ಒನ್ ಈಸ್ ಎ ಮಾಡಿಫೈಡ್ ಲೀಫ್ ಅಂತ ಇದೆ. ಸೊ ಅಲ್ಲಿ ಆಲ್ ದ ಎಬೋ ಕೊಡಿ, ಯಾಕಂದರೆ ಪಿಕ್ಚರ್ ಆಫ್ ದ ನೆಪೆಂಥಿಸ್, ಪಿಕ್ಚರ್ ಪ್ಲಾಂಟ್ ಅಂತಲೇ ಹೇಳ್ತೀವಿ ನಾವು. ಅಲ್ಲಿ ಲೀಫ್ ಈಸ್ ಮಾಡಿಫೈಡ್ ಇನ್ ಟು ಪಿಕ್ಚರ್, ಏನಕ್ಕೆ ಹೇಳಿ? ಟು ಅಟ್ರ್ಯಾಕ್ಟ್ ಇನ್ಸೆಕ್ಟ್ಸ್, ಹೌದಾ? ಆ್ಯಂಡ್ ಇಂಜೆಸ್ಟಿಂಗ್ ಆಫ್ ಡೈಜೆಷನ್ ಆ್ಯಂಡ್ ಇಂಜೆಸ್ಟಿಂಗ್ ಆಫ್ ಇನ್ಸೆಕ್ಟ್ಸ್ ಟು ಫುಲ್ಫಿಲ್ ದೇರ್ ನೈಟ್ರೋಜನ್ ಡಿಫಿಷಿಯನ್ಸಿ, ರೈಟ್? ಹಾಗೆ ನೋಡಿ, ಟೆಂಡ್ರಿಲ್ಸ್ ಆಫ್ ಪೈಸಮ್ ಸೆಟೈವಮ್, ಟೆಂಡ್ರಿಲ್ ಸ್ಟೆಮ್ ಟೆಂಡ್ರಿಲ್ಸ್ ಅಂತ ಬರುತ್ತೆ, ಲೀಫ್ ಟೆಂಡ್ರಿಲ್ಸ್ ಅಂತಲೂ ಬರುತ್ತೆ, ರೈಟ್? ಇನ್ ಪೈಸಮ್ ಸೆಟೈವಮ್ ದ ಲೀಫ್ ಈಸ್ ಮಾಡಿಫೈಡ್, ಲೀಫ್ ಟಿಪ್ ಗೆಟ್ ಮಾಡಿಫೈಡ್ ಇನ್ ಟು ಎ ಟೆಂಡ್ರಿಲ್ ಆರ್ ಸ್ಟ್ರಕ್ಚರ್ಸ್ ಟು ಹೋಲ್ಡ್, ಓಕೆ? ಆಮೇಲೆ ನೋಡಿ, ಅಲ್ಲಿ ಮೆಕ್ಯಾನಿಕಲ್ ಸಪೋರ್ಟ್, ಸ್ಪೈನ್ ಆಫ್ ಕ್ಯಾಕ್ಟಸ್, ಇದು ಕೂಡ ಪ್ರೊಟೆಕ್ಷನ್ ಅಂತಾಗುತ್ತೆ, ಸ್ಪೈನ್, ಓಕೆ? ಇಲ್ಲಿ ಲೀವ್ಸ್ ಆರ್ ಮಾಡಿಫೈಡ್ ಇನ್ ಟು ಸ್ಪೈನ್ಸ್ ಇನ್ ಕೇಸ್ ಆಫ್ ಕ್ಯಾಕ್ಟಸ್ ಅಂತ ಹೇಳ್ತೀವಿ. ಆಫ್ ಕೇಸ್ ಆಫ್ ಅಪುಂಶಿಯ, ಮುಳ್ಳುಗಳಿರುತ್ತೆ, ಪ್ರೊಟೆಕ್ಷನ್ ಅಂತ ಹೇಳ್ತೀವಿ, ಎಗೇನ್ಸ್ಟ್ ದ ಗ್ರೇಸಿಂಗ್ ಅನಿಮಲ್ಸ್. ಸೊ ಆಪ್ಷನ್ ಆಲ್ ದಿ ಅಬೌವ್. ಕ್ವಶನ್ ನಂಬರ್ 13. ಡ್ರೂಪ್ ಫ್ರೂಟ್ ಈಸ್ ಫೌಂಡ್ ಇನ್ ಅಂತ ಇದೆ. ಮ್ಯಾಂಗೋ ಆ್ಯಂಡ್ ಕೋಕೋನಟ್, ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಮ್ಯಾಂಗೋ ನೀವು ಡಯಾಗ್ರಾಮ್ ಕೂಡ ಬರೆದಿರ್ತೀರಾ, ಎಪಿಕಾರ್ಪ್, ಮಿಸೋಕಾರ್ಪ್, ಎಂಡೋಕಾರ್ಪ್, ಇನ್ಸೈಡ್ ದ ಎಂಡೋಕಾರ್ಪ್ ಸೀಡ್ ಇಸ್ ಪ್ರೆಸೆಂಟ್, ಡ್ರೂಪ್ ಅಂತ ಗೊತ್ತಾಗುತ್ತೆ. ಸೊ ಡ್ರೂಪ್ ಅನ್ನೋದೇನು ಸರ್? ಫ್ರೂಟ್ ಟೈಪ್, ಅದು ಏನು ಹೇಳಿ, ಟೈಪ್ ಆಫ್ ದಿ ಫ್ರೂಟ್ ಅದು, ರೈಟ್? ಅಲ್ಲಿ ಮಸ್ಟರ್ಡು ಇದೆ ನೋಡಿ, ಮಸ್ಟರ್ಡು ಸಿಲಿಕಾ ಅಂತ ನೆನ್ಪಿಟ್ಕೊಳ್ಳಿ, ಮಸ್ಟರ್ಡ್ಗೆ ಸಿಲಿಕಾ ಬರ್ಕೊಂಬಿಡಿ ಇದನ್ನು. ಸೊ ಮಸ್ಟರ್ಡ್ ಅಂದರೆ ಸಾಸಿವೆ, ಅದು ಗೊತ್ತಾಗುತ್ತಲ್ಲ, ಸಿಲಿಕಾ. ದ ಫ್ರೂಟ್ ಟೈಪ್ ಈಸ್ ಸಿಲಿಕಾ, SILIQUA ಸಿಲಿಕಾ. ಆಮೇಲೆ ಅಲ್ಲಿ ಅರ್ಜಿಮೋನ್ ಅಂತ ಇದೆ ನೋಡಿ, ಅರ್ಜಿಮೋನ್ ಮೆಕ್ಸಿಕಾನ್ ಅಂತೇಳಿ, ಅದು ಪ್ರಿಕ್ಲಿ ಪಾಪಿ ಅಂತಲೂ ಕರೀತಾರೆ. ಫ್ರೂಟ್ ಟೈಪ್ ಈಸ್ ಪ್ರಿಕ್ಲಿ ಪಾಪಿ, POPPY, ಪ್ರಿಕ್ಲಿ ಪಾಪಿ ಈಸ್ ದ ಫ್ರೂಟ್ ಟೈಪ್. ಹಾಗೆ ಸೊ ಸನ್ಫ್ಲವರ್ ಆ್ಯಂಡ್ ಮಾರಿಗೋಲ್ಡ್ ಅಂತ ಇದೆ ನೋಡಿ, ಅವೆರಡೂ ನೋಡಿ ಕಾಂಪೋಸಿಟೆ ಫ್ಯಾಮಿಲೀಸ್ ಇರುತ್ತೆ ಅಲ್ವಾ, ಸನ್ಫ್ಲವರ್ ಆ್ಯಂಡ್ ಮಾರಿಗೋಲ್ಡ್ ಕಾಂಪೋಸಿಟೆ. ಅಲ್ಲಿ ಫ್ರೂಟ್ ಬಂದು ನಿಮಗೆ ಸಿಪ್ಸೆಲ್ಲಾ ಅಂತ ಕರೀತಾರೆ, ಸಿಪ್ಸೆಲ್ಲಾ.
ಸಿಪ್ಸೆಲ್ಲ ಸಿ ವೈ ಪಿ ಎಸ್ ಇ ಎಲ್ ಎಲ್ ಎ ಸಿಪ್ಸೆಲ್ಲ ಇದೆ. ನೆಕ್ಸ್ಟ್ ಆಪ್ಷನ್ ಯಾವುದಿದೆ? ಪಿ ಆ್ಯಂಡ್ ಬೀನ್ ಅಂತ ಅದು ಲೆಗ್ಯೂಮ್ ಲೆಗ್ಯೂಮ್ಸ್ ಗೊತ್ತಾಗ್ಬಿಡುತ್ತೆ ನಿಮಗೆ. ಲೆಗ್ಯೂಮಿನಸ್ ಪ್ಲಾಂಟ್ಸ್ ಅಂತಲೇ ಕರಿತೇವಲ್ವ ಗಾರ್ಡನ್ ಪೀಸ್ ಅವೆಲ್ಲ, ಹೌದಾ? ಸೊ ಹಾಗಾಗಿ ಪಿ ಆ್ಯಂಡ್ ಬೀನ್ ಎಲ್ಲದೂ ಕೂಡ ಲೆಗ್ಯೂಮ್ಸ್. ಕ್ವಶನ್ ನಂಬರ್ 15 ನೋಡಿ, ಕಾಟಿಲೆಡನ್ ಆಫ್ ಮೇಜ್ ಗ್ರೈನ್ ಇಸ್ ಕಾಲ್ಡ್ ಅಂತ ಇದೆ. ಕಾಟಿಲೆಡನ್ ಅಂದ್ರೆ ಇಲ್ಲಿ ಮೇಜ್ ಅಂದ್ರೆ ಮಾನೋಕಾಟ್. ಸೊ ಮಾನೋಕಾಟ್ ಸೀಡ್ ಅಲ್ಲಿ ಕಾಟಿಲೆಡನ್ ಇಸ್ ಕಾಲ್ಡ್ ಸ್ಕುಟೆಲಮ್. ಏನಂತಾರೆ ಅದಕ್ಕೆ? ಸ್ಕುಟೆಲಮ್. ನೋಡಿ ಇಲ್ಲಿ ಮಾನೋಕಾಟ್ ಅಂತ ಕೇಳೇ ಇಲ್ಲ, ಮೇಜ್ ಅಂತ ಕೇಳಿರೋದು ಅಲ್ವಾ. ಮೇಜ್ ಅಂದ್ರೆ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಮೇಜ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಮಾನೋಕಾಟ್ ಪ್ಲಾಂಟ್. ಸೊ ಅಲ್ಲಿಗೆ ಏನಾಯ್ತು, ಮಾನೋಕಾಟಿನ ಸೀಡಿಗೆ ಸಿಂಗಲ್ ಕಾಟಿಲೆಡನ್ ಅಲ್ವಾ, ಅದಕ್ಕೆ ಸ್ಕುಟೆಲಮ್ ಅಂತ ಕರೀತಾರೆ. ಇಲ್ಲಿ ಪ್ಲುಮ್ಯೂಲ್ ಇದೆ, ಪ್ಲುಮ್ಯೂಲು ಡೆವಲಪ್ ಇಂಟು ಶೂಟ್, ಶೂಟ್ ಅಪ್ ಹೌದಲ್ಲ ಅದು ಶೂಟ್ ಆಗುತ್ತೆ. ಕೋಲಿಯೋರೈಸಾ ಅಂತ ಇದೆ ನೋಡಿ, ಸೆಕೆಂಡ್ ಆಪ್ಷನ್ ಕೋಲಿಯೋರೈಸಾ. ಪ್ಲುಮ್ಯೂಲು ಎಂಬ್ರಿಯೋನಲ್ ಆಕ್ಸಿಸ್, ರ್ಯಾಡಿಕಲ್ ಎಂಬ್ರಿಯೋನಲ್ ಆಕ್ಸಿಸ್. ರ್ಯಾಡಿಕಲ್ ಡೆವಲಪ್ಸ್ ಇಂಟು ರೂಟ್, ಪ್ಲುಮ್ಯೂಲ್ ಡೆವಲಪ್ಸ್ ಇಂಟು ಶೂಟ್. ಇಲ್ಲಿ ನೋಡಿ ಕೋಲಿಯೋರೈಸಾ ಇದೆ ನೋಡಿ. ಕೋಲಿಯೋರೈಸಾದಲ್ಲಿ ಇದು ರ್ಯಾಡಿಕಲ್ ಕವರಿಂಗ್ಸ್. ಕೋಲಿಯೋರೈಸಾ ಅಂದರೆ ರ್ಯಾಡಿಕಲ್ ಕವರಿಂಗ್ಸ್. ಕೋಲಿಯೋಪ್ಟೈಲ್ಸ್ ಅಂತ ಬರುತ್ತಲ್ಲ ಅದು ಪ್ಲುಮ್ಯೂಲ್ ಕವರಿಂಗ್ಸ್, ಪ್ಲುಮ್ಯೂಲ್ ಕವರಿಂಗ್ಸ್. ಇದು ಮಾನೋಕಾಟಲೇ ಇರುತ್ತೆ, ರೈಟ್? ನೆಕ್ಸ್ಟ್ ಕ್ಯಾಸ್ಪಾರಿಯನ್ ಥಿಕನಿಂಗ್ಸ್ ನೋಡಿ. ನೆಕ್ಸ್ಟ್ ಕ್ವಶನ್, ಕ್ಯಾಸ್ಪಾರಿಯನ್ ಥಿಕನಿಂಗ್ಸ್ ಅಕ್ಕರ್ ಇನ್ ದ ಸೆಲ್ಸ್ ಆಫ್, ವೆರಿ ಇಂಪಾರ್ಟೆಂಟ್ ಕ್ವಶನ್, ಎಂಡೋಡರ್ಮಿಸ್ ಆಫ್ ರೂಟ್, ಈ ಬೋತ್ ಇನ್ ಡೈಕಾಟ್ ಅಂಡ್ ಮಾನೋಕಾಟ್, ಬಟ್ ಇಟ್ ಈಸ್ ಮೋರ್ ಪ್ರಾಮಿನೆಂಟ್ ಇನ್ ಮಾನೋಕಾಟ್. ಸರ್, ವಾಟ್ ಇಸ್ ದ ಫಂಕ್ಷನ್ ಆಫ್ ದಿಸ್ ಕ್ಯಾಸ್ಪಾರಿಯನ್ ಥಿಕನಿಂಗ್ ಅಂದರೆ? ಸೊ ಕ್ಯಾಸ್ಪಾರಿಯನ್ ಸ್ಟ್ರಿಪ್ ಅಂತಲೂ ಕರೀತಾರೆ, ಕ್ಯಾಸ್ಪಾರಿಯನ್ ಥಿಕನಿಂಗ್ ಅಂತಲೂ ಹೇಳ್ತೀವಿ, ವೇರ್ ದ ಎಂಡೋಡರ್ಮಲ್ ಸೆಲ್ಸ್. ಸೊ ಆಸ್ ಇನ್ ಕೇಸ್ ಆಫ್ ರೂಟ್, ದ ವ್ಯಾಸ್ಕ್ಯುಲಾರ್ ಬಂಡಲ್ ಈಸ್ ಪ್ರೆಸೆಂಟ್ ಲೈಕ್ ದಿಸ್, ರೈಟ್? ಸೊ ದೀಸ್ ಆರ್ ದ ಸಿಂಗಲ್ ಲೇಯರ್ ಆಫ್ ನಾರ್ಮಲ್ ಬ್ಯಾರಲ್ ಶೇಪ್ಡ್ ಪ್ಯಾರಂಕೈಮಾ, ಕಾಂಪ್ಯಾಕ್ಟ್ಲಿ ಅರೇಂಜ್ಡ್ ಆರ್ ಕಾಂಪ್ಯಾಕ್ಟ್ಲಿ ಪ್ಯಾಕ್ಡ್, ರೈಟ್? ಹೀಗಿರುತ್ತೆ. ಇದಿರುತ್ತೆ ಅಲ್ವಾ. ಸೊ ವಿತ್ ಇನ್ ದಿಸ್ ಯು ವಿಲ್ ಬಿ ಕಮ್ ಅಕ್ರಾಸ್ ಪೆರಿಸೈಕಲ್. ಒಳಗಡೆ ಏನು ಬರುತ್ತೆ? ಎಂಡೋಡರ್ಮಿಸ್ ಒಳಗಡೆ ಪೆರಿಸೈಕಲ್. ಸೊ ಇನ್ ದ ಎಂಡೋಡರ್ಮಿಸ್, ಸೊ ದ ರೇಡಿಯಲ್ ವಾಲ್ಸ್ ನೋಡಿ, ರೇಡಿಯಲ್ ವಾಲ್ಸ್ ಸ್ಪೆಸಿಫಿಕಲಿ ದಿಸ್ ರೇಡಿಯಲ್ ವಾಲ್ಸ್ ಆ್ಯಂಡ್ ಇನ್ನರ್ ಟ್ಯಾಂಜೆನ್ಷಿಯಲ್ ವಾಲ್ಸ್ ಅಂದರೆ ದಿಸ್ ಒನ್ ಇನ್ನರ್ ಟ್ಯಾಂಜೆನ್ಷಿಯಲ್ ಒಳಗಡೆದು, ದಿಸ್ ಅಂಡ್ ದಿಸ್ ಕಾಲ್ಡ್ ರೇಡಿಯಲ್ ಆ್ಯಂಡ್ ದಿಸ್ ಒನ್ ಇಸ್ ಇನ್ನರ್ ಟ್ಯಾಂಜೆನ್ಷಿಯಲ್. ಇವೆರಡೂ ಟ್ಯಾಂಜೆನ್ಷಿಯಲ್, ಬಟ್ ಇನ್ನರ್ ಟ್ಯಾಂಜೆನ್ಷಿಯಲ್ ವಾಲ್ಸ್ ಆರ್ ಸುಬರೈಸ್ಡ್. ಅಲ್ಲಿ ಏನು ಕೂತಿರುತ್ತೆ? ಸುಬೇರಿನ್ ಡೆಪಾಸಿಟೆಡ್. ಸೊ ಇಸ್ ಸುಬರೈಸ್ಡ್ ಆ್ಯಂಡ್ ದ್ಯಾಟ್ ಈಸ್ ಕನ್ಸಿಡರ್ಡ್ ಆಸ್ ಅ ಕ್ಯಾಸ್ಪಾರಿಯನ್ ಥಿಕನಿಂಗ್. ಆ್ಯಂಡ್ ವೇರ್, ಸೊ ಇಯರ್ ಆ್ಯಂಡ್ ದೇರ್ ದ ಫ್ಯೂ ಸೆಲ್ಸ್ ಆರ್ ನಾಟ್ ಹ್ಯಾವಿಂಗ್ ಆರ್ ನಾಟ್ ಶೋಯಿಂಗ್ ದ ಕ್ಯಾಸ್ಪಾರಿಯನ್ ಥಿಕನಿಂಗ್, ರಿಮೈನಿಂಗ್ ಆಲ್ ದ ಸೆಲ್ಸ್ ಆರ್ ಹ್ಯಾವಿಂಗ್ ಕ್ಯಾಸ್ಪಾರಿಯನ್ ಥಿಕನಿಂಗ್, ರೈಟ್? ಜಸ್ಟ್ ಟು ಪ್ರಿವೆಂಟ್ ದ ಎಂಟ್ರಿ ಆಫ್ ವಾಟರ್ ಇನ್ ಟು ದಿ ವ್ಯಾಸ್ಕ್ಯುಲರ್ ಬಂಡಲ್. ಸೊ ಎಕ್ಸೆಪ್ಟ್ ಫ್ಯೂ ಸೆಲ್ಸ್ ವೇರ್ ದ ಕ್ಯಾಸ್ಪಾರಿಯನ್ ಥಿಕನಿಂಗ್ ಆಬ್ಸೆಂಟ್ ಅಂತೀವಲ್ಲ, ದಟ್ ಸೆಲ್ ಈಸ್ ನೋನ್ ಆಸ್ ಪ್ಯಾಸೇಜ್ ಸೆಲ್. ದಟ್ ಸೆಲ್ ಈಸ್ ನೋನ್ ಆಸ್ ಪ್ಯಾಸೇಜ್ ಸೆಲ್ ಅಂತ ಹೇಳಬೇಕು. ಪ್ಯಾಸೇಜ್ ಸೆಲ್ ಈಸ್ ದ ಸೆಲ್ ಒನ್ ಥ್ರೂ ವಿಚ್ ದ ವಾಟರ್ ಎಂಟರ್ಸ್ ಇನ್ ಟು ದ ಸೈಲಮ್, ರೈಟ್? ಸೊ ಇಲ್ಲಿ ಆಲ್ವೇಸ್ ರೂಟಲ್ಲೇ, ರೂಟಲ್ಲಿ ಇನ್ ಸ್ಪೆಸಿಫಿಕಲಿ ಮಾನೋಕಾಟ್ ರೂಟ್ ನೆನ್ಪಿಟ್ಕೊಳ್ಳಿ, ಮಾನೋಕಾಟ್ ರೂಟಲ್ಲಿ ಮೋರ್ ಪ್ರಾಮಿನೆಂಟ್. ನೆಕ್ಸ್ಟ್ ಕ್ವಶನ್, ಪಾಲಿಯಾರ್ಕ್ ಅಂಡ್ ಎಕ್ಸಾರ್ಕ್ ಕಂಡೀಷನ್ ಈಸ್ ಫೌಂಡ್ ಇನ್ ಅಂತ ಇದೆ ನೋಡಿ. ಪಾಲಿಯಾರ್ಕ್ ಅಂದ್ರೆ ಏನು ಸರ್? ಪಾಲಿಯಾರ್ಕ್ ಮೋರ್ ದ್ಯಾನ್ 6 ಪ್ಯಾಚಸ್ ಆಫ್ ಜೈಲಮ್ ಅಂಡ್ ಫ್ಲೋಯಮ್ ಆರ್ ಪ್ರೆಸೆಂಟ್ ಅಂತ ಹೇಳ್ತೀವಿ ಇನ್ ಕೇಸ್ ಆಫ್ ಮಾನೋಕಾಟ್ ರೂಟ್ ಪಾಲಿಯಾರ್ಕ್. ಎಕ್ಸಾರ್ಕ್ ಅಂದ್ರೆ ಎಕ್ಸಾರ್ಕ್ ಅದು ಈಸಿಯಾಗಿ ಎಂಡಾರ್ಕ್ ಅಂಡ್ ಎಕ್ಸಾರ್ಕ್ ಅಂತೇಳಿ ಬೇಸ್ಡ್ ಆನ್ ದ ಪೊಸಿಷನ್. ಓಕೆ, ಸೊ ಇನ್ ಕೇಸ್ ಆಫ್ ರೂಟ್ ಅಲ್ಲಿ, ಸೊ ಇದು ಎಂಡೋಡರ್ಮಿಸ್, ರೈಟ್? ಎಂಡೋಡರ್ಮಿಸ್. ನೋಡಿ ಪಾಲಿಯಾರ್ಕ್ ಅಂದ್ರೆ ಏನು? ಜೈಲಮ್ ಫ್ಲೋಯಮ್. ಸೊ ರೇಡಿಯಲ್ ನಾವು ಹೇಳ್ತೀವಿ ಜೈಲಂ ಫ್ಲೋಯಂ. ಸೊ ಜೈಲಂ ಪ್ಯಾಚಸ್, ಸೊ ನೋಡಿ, ಎಸ್ ರೈಟ್ ನೋಡಿ, ಇದೆಲ್ಲ ಜೈಲಂ ಫ್ಲೋಯಂ, ಜೈಲಂ ಫ್ಲೋಯಂ, ಜೈಲಂ ಫ್ಲೋಯಂ, ಜೈಲಂ ಫ್ಲೋಯಂ, ಜೈಲಂ ಫ್ಲೋಯಂ, ಆಲ್ಟರ್ನೇಟಿವ್ ಪ್ಯಾಚಸ್ ಆಫ್ ಜೈಲಂ ಅಂಡ್ ಫ್ಲೋಯಂ, ಆಲ್ಟರ್ನೇಟಿವ್ ಪ್ಯಾಚಸ್ ಆಫ್ ಜೈಲಂ ಅಂಡ್ ಫ್ಲೋಯಂ ಪ್ರೆಸೆಂಟ್ ಅಂತೀವ, ದಟ್ ಈಸ್ ಕಾಲ್ಡ್ ರೇಡಿಯಲ್. ಇನ್ ದ ರೇಡಿಯಲ್, ಇನ್ ದ ರೂಟ್, ಡೈಕಾಟ್ ಅಂಡ್ ಮಾನೋಕಾಟ್ ಎರಡು ಬರುತ್ತಲ್ವ. ಇನ್ ಕೇಸ್ ಆಫ್ ಡೈಕಾಟ್ 4 ಪ್ಯಾಚಸ್, ಯೂಶ್ವಲಿ ಏನಾಗುತ್ತೆ, 2 to 6 ಪ್ಯಾಚಸ್ ಆಫ್ ಜೈಲಮ್ ಅಂಡ್ ಫ್ಲೋಯಮ್ ಆರ್ ಪ್ರೆಸೆಂಟ್. ಎಷ್ಟು ಪ್ಯಾಚಸ್ ಜೈಲಮ್ ಇರುತ್ತೆ ಅಷ್ಟೇ ಪ್ಯಾಚಸ್ ಫ್ಲೋಯಮ್ ಇರಬೇಕು, ಇರುತ್ತೆ, ಹೌದಾ? ಸೊ ಅಲ್ಲಿ ಸಾಮಾನ್ಯವಾಗಿ ನಮಗೆ ಕಾಣಿಸ್ಕೊಳ್ಳುವಂಥದ್ದು ಡೈಕಾಟ್ ಅಲ್ಲಿ 4 ಪ್ಯಾಚಸ್ ಆಫ್ ಜೈಲಮ್ ಅಂಡ್ 4 ಪ್ಯಾಚಸ್ ಆಫ್ ಫ್ಲೋಯಮ್, ಅದಕ್ಕೆ ಟೆಟ್ರಾರ್ಕ್ ಅಂತ ಹೇಳ್ತಾನೆ. ಟೆಟ್ರಾರ್ಕ್ ಅಂತ ಬಂತು ಅಂದರೆ ಅದು ಡೈಕಾಟ್ ರೂಟ್. ಪಾಲಿಯಾರ್ಕ್ ಅಂದ್ರೆ ಏನು ಸರ್? ಮೋರ್ ದ್ಯಾನ್ 6 ಅಂದ್ರೆ 7, ಮಿನಿಮಮ್ ಆಫ್ 7 ಪ್ಯಾಚಸ್, ಮಿನಿಮಮ್ ಆಫ್ 7 ಪ್ಯಾಚಸ್ ಆಫ್ ಜೈಲಮ್ ಅಂಡ್ 7 ಪ್ಯಾಚಸ್ ಆಫ್ ಫ್ಲೋಯಮ್ ಬರುತ್ತಾ. ಸೊ ದಟ್ ಈಸ್ ಕಾಲ್ಡ್ ಪಾಲಿಯಾರ್ಕ್, ದಟ್ ಈಸ್ ಕಾಲ್ಡ್ ಪಾಲಿಯಾರ್ಕ್. ಸೊ ನೆನ್ಪಿಟ್ಕೊಳ್ಳಿ, ವೆರಿ ಸಿಂಪಲ್. ಹಾಗೆ ಎಕ್ಸಾರ್ಕ್ ಅಂತ ಯಾಕೆ ಕರಿತೀವಿ ಸರ್? ಎಕ್ಸಾರ್ಕ್ ಅಂದ್ರೆ ಸರ್, ಪ್ರೋಟೋಕ್ಸೈಲಮ್ ಫೇಸಿಂಗ್ ಟುವರ್ಡ್ಸ್ ದಿ ಪೆರಿಫೆರಿ ಅಂಡ್ ಮೆಟಾಕ್ಸೈಲಮ್ ಫೇಸಿಂಗ್ ಟುವರ್ಡ್ಸ್ ದಿ ಸೆಂಟರ್ ಆರ್ ಪಿತ್. ಸೊ ಇಲ್ಲಿ ಏನಾಗುತ್ತೆ? ಸೊ ಇಲ್ಲಿ ಮೆಟಾಕ್ಸೈಲಮ್, ಇದು ಪ್ರೋಟೋಕ್ಸೈಲಮ್, ಪ್ರೋಟೋಕ್ಸೈಲಮ್ ಫೇಸಿಂಗ್ ಟುವರ್ಡ್ಸ್ ದಿ ಪೆರಿಫೆರಿ, ಮೆಟಾಕ್ಸೈಲಮ್ ಫೇಸಿಂಗ್ ಟುವರ್ಡ್ಸ್ ದಿ ಸೆಂಟರ್ ಆರ್ ಪಿತ್. ಸೊ ದಟ್ ಈಸ್ ಕಾಲ್ಡ್
ಎಕ್ಸ್ ಆರ್ಕ್. ಸ್ಟೆಮ್ಮಲ್ಲಿ ಹೋದ್ರೆ ಎಂಡ್ ಆರ್ಕ್, ಯಾವುದೇ ಸ್ಟೆಮ್ ತಗೊಳ್ಳಿ ಎಂಡ್ ಆರ್ಕ್ ಇರುತ್ತೆ, ರೈಟ್. ಅಲ್ಲಿ ಡೈಕಾಟ್ ಸ್ಟೆಮ್ ತಗೊಂಡ್ರೆ ಯಾವ್ದಿರುತ್ತೆ ಸರ್? ವ್ಯಾಸ್ಕುಲರ್ ಬಂಡಲ್ ಸರ್, ಯು ಸ್ಟೀಲ್ ಅಂತ ಹೇಳ್ತೀವಿ. ಅದೇ ಮೊನೊಕಾಟ್ ಸ್ಟೆಮ್ ತಗೊಂಡ್ರೆ ಅಟ್ಯಾಕ್ಟೋ ಸ್ಟೀಲ್, ಯಾಕಂದ್ರೆ ವ್ಯಾಸ್ಕುಲರ್ ಬಂಡಲ್ ಸರ್ ಕಂಜಾಯಿಂಟ್ ಕೊಲಾಟ್ರಲ್, ಕಂಜಾಯಿಂಟ್ ಅಲ್ಲಿ ನಾಟ್ ರೇಡಿಯಲ್, ಅಲ್ಲಿ ಕಂಜಾಯಿಂಟ್ ಓದಿರ್ತೀವಿ. ಜೈಲಮ್ ಅಂಡ್ ಫ್ಲೋಯಮ್ ಆರ್ ಪ್ರೆಸೆಂಟ್ ಆನ್ ದ ಸೇಮ್ ರೇಡಿಯಸ್. ಇಲ್ಲೇನು ಹೇಳ್ತೀವಿ ನೋಡಿ, ಇಲ್ಲಿ ರೇಡಿಯಲ್ ಆಸ್ ದ ಜೈಲಮ್ ಅಂಡ್ ಫ್ಲೋಯಮ್ ಆರ್ ಪ್ರೆಸೆಂಟ್ ಇನ್ ಡಿಫ್ರೆಂಟ್ ರೇಡಿಯೈ. ಬಟ್ ದಿಟ್ ಈಸ್ ದ ಮೇನ್ ಥಿಂಗ್ ಯು ನೀಡ್ ಟು ರಿಮೆಂಬರ್ ಆಲ್ ದೀಸ್, ಓಕೆ. ಸೊ ಇಲ್ಲಿ ದೆರ್ ಆರ್ ಮೇನ್ಲಿ ಟೂ ಕ್ಯಾಟಗರೀಸ್ ಆಫ್ ವ್ಯಾಸ್ಕುಲರ್ ಬಂಡಲ್ಸ್ ಅಂತ ಓದಿರ್ತೀರಾ, ಚೆಕ್ ಮಾಡ್ಕೊಳ್ಳಿ. ರೇಡಿಯಲ್ ಆ್ಯಂಡ್ ಕಂಜಾಯಿಂಟ್. ಕಂಜಾಯಿಂಟಲ್ಲಿ ಕೊಲಾಟ್ರಲ್ ಆ್ಯಂಡ್ ಬೈ ಕೊಲಾಟ್ರಲ್. ಕಂಜಾಯಿಂಟ್ ಅಂದರೆ ಸ್ಟೆಮ್, ಲೀಫ್ ಬಂದ್ಬಿಡ್ತು, ರೈಟ್. ಸೊ ಇನ್ನೊಂದು ಕಾನ್ಸೆಂಟ್ರಿಕ್ ಅಂತಲೂ ಬರುತ್ತೆ ವ್ಯಾಸ್ಕುಲರ್ ಬಂಡಲ್ಸ್, ವೇರ್ ದ ಜೈಲಮ್ ಆ್ಯಂಡ್ ಫ್ಲೋಯಮ್ ಆರ್ ಪ್ರೆಸೆಂಟ್ ಇನ್ ಕಾನ್ಸೆಂಟ್ರಿಕ್ ರಿಂಗ್ಸ್ ಅಂತ ಹೇಳ್ಕೊಟ್ಟಿರ್ತೀವಿ. ಆ್ಯಂಫಿ ಕ್ರೈಬಲ್ ಆ್ಯಂಡ್ ಆ್ಯಂಫಿ ವೆಸಲ್. ಒಂದ್ಸರಿ ಟೆಕ್ಸ್ಟ್ ಬುಕ್ ತೊಗೊಳ್ಳಿ, ಓದ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ, ಅದರ್ ಮೆಟೀರಿಯಲ್ಸ್ನ ನೋಡ್ಕೊಳ್ಳಿ, ಸಿಗುತ್ತೆ ಇನ್ಫಾರ್ಮೇಷನ್ಸ್, ರೈಟ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಗಿವನ್ ಡಯಾಗ್ರಾಮ್ ದ ಸೇಮ್. ಇಲ್ಲೊಂದು ಡಯಾಗ್ರಾಮ್ ಇದೆ, ಡಯಾಗ್ರಾಮ್ನ ನೀವು ರೆಫರ್ ಮಾಡ್ಬೋದು. ನಾನು ಒಂದು ಕೊಟ್ಟಿದ್ದೀನಿ ಸ್ಯಾಂಪಲ್ ಏನಪ್ಪ ಅಂದರೆ, ಆ ಡಯಾಗ್ರಾಮಲ್ಲಿ ನೀವು ಈ ಸೆಕೆಂಡರಿ ಗ್ರೋತ್ ಆಗಿರೋವಂಥದ್ದನ್ನ, ಒಂದು ವ್ಯಾಸ್ಕುಲಾರ್ ಬಂಡಲ್ನ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ಇದೇ ನೋಡಿ ಇಲ್ಲಿ ತೋರಿಸ್ತಾ ಇರೋದು, ಇದನ್ನು ನಾವು ಸ್ಟೀಲಾರ್ ರೀಜನ್ ಅಂತ ತೊಗೊಂಡ್ರೆ, ಸೊ ಔಟ್ಸೈಡ್ ದ ಸ್ಟೀಲಾರ್ ರೀಜನ್ ಸಿಗೋದೆ ನಮಗೆ, ದಟ್ ಈಸ್ ಕಾರ್ಕ್ ಅಂತಲೂ ಕೂಡ ನಿಮಗೆ ಇಲ್ಲೊಂದು ಆಪ್ಷನ್ ಇದೆ. ಕಾರ್ಕ್ ಅಂದರೆ ದಟ್ ಈಸ್ ಫೆಲಮ್. ಫೆಲಮ್ ಈಸ್ ಅನ್ ಎಕ್ಸ್ಟ್ರಾ ಸ್ಟೀಲಾರ್ ಗ್ರೋತ್. ಇಟ್ ಈಸ್ ಡ್ಯೂ ಟು ದ ಫಾರ್ಮೇಷನ್ ಆಫ್ ಎಕ್ಸ್ಟ್ರಾ ಸ್ಟೀಲಾರ್ ಗ್ರೋತ್. ಸೊ ಇನ್ನರ್ ಟು ದಿ ಫಿಲಮ್ ಅಂದರೆ ಇಲ್ಲಿ ನಿಮಗೆ ಎಂಡೋಡರ್ಮಿಸ್ ಬಂದಿರುತ್ತೆ. ಸೊ ಅದನ್ನ ಇಲ್ಲಿ ಲೇಬಲ್ ಕೊಟ್ಟಿಲ್ಲ. ಅದು ಒಳಗಡೆಗೆ ಬಂದರೆ ಪೆರಿಸೈಕಲ್ ಬರುತ್ತೆ. ಸೊ ಪೆರಿಸೈಕಲ್ ಒಳಗಡೆಗೆ ಬಂದರೆ ನಿಮಗೆ ಇಲ್ಲಿ ನೋಡಿ, ಸೊ ದಿಸ್ ಒನ್ ಈಸ್ ವ್ಯಾಸ್ಕುಲಾರ್ ಕೇಂಬಿಯಂ, ರೈಟ್. ಸೊ ಕಂಜಾಯಿಂಟೇ ತೊಗೋಬೇಕು ಇಲ್ಲಿ. ವ್ಯಾಸ್ಕುಲಾರ್ ಕೇಂಬಿಯಂ, ವ್ಯಾಸ್ಕುಲಾರ್ ಕೇಂಬಿಯಂ ಇಂದ ಒಳಗೆ ಬಂದರೆ, ಸೊ ಇನ್ನರ್ ಟು ದ ವ್ಯಾಸ್ಕುಲಾರ್ ಕೇಂಬಿಯಂ ಈಸ್ ಸೆಕೆಂಡ್ರಿ ಜೈಲಮ್. ಹಾಗೆ ಸೊ ಇನ್ನರ್ ಟು ದ ಸೆಕೆಂಡ್ರಿ ಜೈಲಮ್, ದಟ್ ಈಸ್ ಪ್ರೈಮರಿ ಜೈಲಮ್. ಸೊ ಜೈಲಮ್ಲಿ ಸೆಕೆಂಡ್ರಿ ಜೈಲಮ್ ಇಲ್ಲಿ ಬರುತ್ತೆ ವ್ಯಾಸ್ಕುಲಾರ್ ಕೆಂಬಿಯಂ ಪಕ್ಕದಲ್ಲಿ. ನೆಕ್ಸ್ಟ್ ಅದರ ಮೇಲ್ಗಡೆಗೆ ಬಂದರೆ, ಸೊ ದಟ್ ಈಸ್ ಸೆಕೆಂಡರಿ ಫ್ಲೋಯಮ್ ಆ್ಯಂಡ್ ದಿಸ್ ಒನ್ ಈಸ್ ಪ್ರೈಮರಿ ಫ್ಲೋಯಮ್. ಸೊ ಈ ಆರ್ಡರ್ ನೆನ್ಪಿಟ್ಕೊಂಡಿರ್ರಿ, ತುಂಬ ಹೆಲ್ಪ್ ಆಗುತ್ತೆ. ಸೊ ಸೆಕೆಂಡ್ ಆಪ್ಷನ್ ಆನ್ಸರ್ ತೊಗೊಳ್ಳಿ, ಫಸ್ಟ್ ಫೆಲಮ್ ತೊಗೊಳ್ಳಿ. ಫೆಲಮ್ ಈಸ್ ದ ಕಾರ್ಕ್ ಅಂತ ನೆನ್ಪಿಟ್ಕೊಳ್ಳಿ. ಫೆಲಮ್, ಫೆಲೋಜನ್. ಫೆಲೋಜನ್ ಅಂದ್ರೆ ಏನು? ಕಾರ್ಕ್ ಕೆಂಬಿಯಂ. ಫೆಲಮ್ ಈಸ್ ಎ ಕಾರ್ಕ್. ಫೆಲೋಡರ್ಮ್, ದಟ್ ಈಸ್ ಸೆಕೆಂಡ್ರಿ ಕಾರ್ಟೆಕ್ಸ್. ಬಟ್ ಇಲ್ಲೂ ಕೂಡ ನಿಮಗೆ ಮೂರು ಲೇಯರ್ ಕೊಡ್ಬೋದು. ಇದನ್ನು ಫೆಲಮ್ ಅಂತ ಕನ್ಸಿಡರ್ ಮಾಡಿದರೆ ಕಾರ್ಕ್ ಅಂತಾಗುತ್ತೆ. ಕಾರ್ಕಿನ ಒಳಗೆ ಬಂದರೆ ದಟ್ ಈಸ್ ಕಾರ್ಕ್ ಕೇಂಬಿಯಂ, ಫೆಲೋಜನ್. ಅದರ ಒಳಗೆ ಬಂದರೆ ದಟ್ ಈಸ್ ಸೆಕೆಂಡ್ರಿ ಕಾರ್ಟೆಕ್ಸ್, ದಟ್ ಈಸ್ ಫೆಲೋಡರ್ಮ್. ಫೆಲಮ್, ಫೆಲೋಜನ್, ಫೆಲೋಡರ್ಮ್. ಔಟ್ಸೈಡ್ ಟು ಇಂಟರ್ನಲ್ ಅಂದರೆ ಔಟ್ಸೈಡ್ ಟು ಇನ್ಸೈಡ್, ಹೊರಗಡೆಯಿಂದ ನಾವು ತೊಗೊಂಡು ಬಂದರೆ. ಸೊ ಇಲ್ಲಿ ಫೆಲಮ್, ನೆಕ್ಸ್ಟ್ ಫೆಲೋಜನ್. ಫೆಲೋಜನ್ ಇಸ್ ನಥಿಂಗ್ ಬಟ್ ದ ಕಾರ್ಕ್ ಕೇಂಬಿಯಂ. ಹಾಗೆ ಫೆಲ್ಲೋಡರ್ಮ್, ಫೆಲ್ಲೋಡರ್ಮ್ ಅಂದ್ರೆ ಏನು? ದಟ್ ಈಸ್ ಸೆಕೆಂಡರಿ ಕಾರ್ಟೆಕ್ಸ್. ಫೆಲ್ಲೋಡರ್ಮ್ ಇಸ್ ದ ಸೆಕೆಂಡರಿ ಕಾರ್ಟೆಕ್ಸ್, ರೈಟ್. ಸೊ ಇದನ್ನ ಸೆಕೆಂಡರಿ ಗ್ರೋತ್ ಇನ್ ಡೈಕಾಟ್ ಸ್ಟೆಮ್ ಅಂತ ಹೇಳಿರುತ್ತೆ, ಚೆಕ್ ಮಾಡ್ಕೊಳ್ಳಿ, ರೈಟ್. ನೆಕ್ಸ್ಟ್ ಕಮ್ ಟು ದ ಪ್ಲಾಂಟ್ ಫಿಸಿಯಾಲಜಿಯಲ್ಲಿ ಫೋಟೋಸಿಂಥೆಸಿಸ್, ರೆಸ್ಪಿರೇಷನ್ ಅಂಡ್ ಗ್ರೋತ್ ರೆಗ್ಯುಲೇಟರ್ಸ್ ರಿಲೇಟೆಡ್ ಕ್ವಶನ್ಸ್ ಇದೆ ನೋಡಿ. ಸೊ ಫಸ್ಟ್, ದ ನಂಬರ್ ಆಫ್ ಸೆಲ್ ಆರ್ಗನಸ್ ಇನ್ವಾಲ್ವ್ ಇನ್ ಫೋಟೋ ರೆಸ್ಪಿರೇಷನ್, ವೆರಿ ಸಿಂಪಲ್, ತ್ರೀ. ಯಾವುದೇ ಹೇಳಿ, ಮೈಟೋಕಾಂಡ್ರಿಯಾ, ಕ್ಲೋರೋಪ್ಲಾಸ್ಟ್, ಪರಾಕ್ಸಿಸೋಮ್ಸ್. ನೋಟ್ ಮಾಡ್ಕೊಂಬಿಡಿ, ಮೂರಲ್ಲೂ ಫೋಟೋ ರೆಸ್ಪಿರೇಷನ್ ಇರುತ್ತೆ. ಸೊ ಮೂರು ರಿಲೇಟೆಡ್, ರೈಟ್. ಮೈಟೋಕಾಂಡ್ರಿಯಾ, ಪರಾಕ್ಸಿಸೋಮ್ ಮತ್ತು ಕ್ಲೋರೋಪ್ಲಾಸ್ಟಿಡ್ಸ್. ದ ಕೀ ಪ್ರಾಡಕ್ಟ್ ಆಫ್ ಗ್ಲೈಕೋಲೈಸಿಸ್ ಈಸ್ ಗ್ಲೈಕೋಲೈಸಿಸ್ನ ಕೀ ಪ್ರಾಡಕ್ಟ್ ಏನು? ಗ್ಲೈಕೋಲೈಸಿಸ್ ಅಂದ್ರೆ ಏನು? ಎ ಗ್ಲೂಕೋಸ್ ಆಕ್ಸಿಡೈಸ್ ಟು ಪ್ರೊಡ್ಯೂಸ್ ಪೈರುವಿಕ್ ಆಸಿಡ್, ರೈಟ್. ಒನ್ ಮಾಲಿಕ್ಯೂಲ್ ಆಫ್ ಗ್ಲೂಕೋಸ್ ಈಡ್ಸ್ ಹೌ ಮೆನಿ ಪೈರುವಿಕ್ ಆಸಿಡ್ಸ್? ಎಷ್ಟು ಬರ್ತದೆ? ಟೂ, ದಟ್ ಈಸ್ ಟೂ ಪೈರುವೇಟ್. ಎಸ್ ಆರ್ ನೋ? ಸೊ ಅಲ್ಲಿ ಪೈರುವಿಕ್ ಆಸಿಡ್. ಆಮೇಲೆ ನೋಡಿ, ಅಲ್ಲಿ ಪಿ ಪಿ ಅಂತಿದೆ, ದಟ್ ಈಸ್ ಕಾರ್ಬನ್ ಡೈಆಕ್ಸೈಡ್ ಅಕ್ಸೆಪ್ಟಾರ್ ಇನ್ ಸಿ ಫೋರ್ ಪ್ಲಾಂಟ್ಸ್. ಅಸಿಟೈಲ್ ಕೋ ಎ ಅಂತ ಒಂದಿದೆ ಅಲ್ವಾ, ದಟ್ ಈಸ್ ಟೂ ಕಾರ್ಬನ್ ಕಾಂಪೌಂಡ್, ದಟ್ ಈಸ್ ಎ ಕನೆಕ್ಟಿಂಗ್ ಲಿಂಕ್ ಬಿಟ್ವೀನ್ ದ ಗ್ಲೈಕೋಲೈಸಿಸ್ ಅಂಡ್ ಕ್ರೆಪ್ ಸೈಕಲ್. ಅದು ನೋಟ್ ಮಾಡ್ಕೊಳ್ಳಿ ಬೇಕಾದ್ರೆ, ರೈಟ್. ಪೈರುವೇಟ್ ಇಂದ ನೆಕ್ಸ್ಟ್ ದಟ್ ಲೀಡ್ಸ್ ಇನ್ ಟು ಕ್ರೆಪ್ ಸೈಕಲ್. ನೆಕ್ಸ್ಟ್ ಕ್ವಶನ್ ನೋಡಿ, 26th, ಟೋಟಲ್ ನಂಬರ್ ಆಫ್ ಎ ಟಿ ಪಿ ಮಾಲಿಕ್ಯೂಲ್ಸ್ ಪ್ರೊಡ್ಯೂಸ್ ಪರ್ ಗ್ಲೂಕೋಸ್ ಎಷ್ಟು ಬರುತ್ತೆ? ಆಫ್ಟರ್ ಆಕ್ಸಿಡೇಷನ್, ಕಂಪ್ಲೀಟ್ ಆಕ್ಸಿಡೇಷನ್, ಕಂಪ್ಲೀಟ್ ಆಕ್ಸಿಡೇಷನ್, ಗ್ಲೈಕೋಲೈಸಿಸ್, ಕ್ರೆಪ್ ಸೈಕಲ್, ಟರ್ಮಿನಲ್ ಆಕ್ಸಿಡೇಷನ್, ಮೂರೂ ಕಂಪ್ಲೀಟ್ ಆದಮೇಲೆ ಒಂದು ಗ್ಲೂಕೋಸಿಂದ ಸಿಕ್ಕೋದು ಎಷ್ಟು ಎ ಟಿ ಪಿಸ್? 38 ಎ ಟಿ ಪಿಸ್. ಬಟ್ ಇನ್ ಸಮ್ ಕೇಸಸ್ ಕನ್ಸಿಡರ್ಡ್ ಆಸ್ 36 ಅಂತಲೂ ಕೂಡ ಓದ್ತೀನಿ, ಹೌದಾ? 38 ಆರ್ 36 ಅಂತಲೂ ಆಪ್ಷನ್ ಕೊಡ್ಬೋದು. 38 ಕೊಡ್ಬೋದು, 36 ಕೊಡ್ಬೋದು, 38 ತಗೊಳ್ಳಿ, ರೈಟ್. ರೈಟ್ ಆನ್ಸರ್ ಇಸ್ 38. ದ ಲಿವಿಂಗ್ ಡಿಫ್ರೆನ್ಷಿಯೇಟೆಡ್ ಸೆಲ್ಸ್ ದಟ್ ಬೈ ನೌ ಹ್ಯಾವ್ ಲಾಸ್ಟ್ ದ ಕೆಪಾಸಿಟಿ ಟು ಡಿವೈಡ್ ಕ್ಯಾನ್ ರೀಗೈನ್ ದ ಕೆಪಾಸಿಟಿ ಆಫ್ ಡಿವಿಷನ್ ಅಂಡರ್ ಸರ್ಟೈನ್ ಕಂಡೀಷನ್ಸ್ ಅಂದರೆ ದಟ್ ಈಸ್ ಡಿ ಡಿಫ್ರೆನ್ಷಿಯೇಷನ್ ಅಲ್ವಾ. ಡಿ ಡಿಫ್ರೆನ್ಷಿಯೇಷನ್ ನೋಡಿ, ಡಿಫ್ರೆನ್ಷಿಯೇಷನ್ ಅಂದ್ರೆ ಏನು? ಡಿಫ್ರೆನ್ಷಿಯೇಟೆಡ್ ಅಂದ್ರೆ ಏನು? ಪರ್ಮನೆಂಟ್ ಅಂದ್ರೆ ಏನು? ದ ಲಾಸ್ ಆಫ್ ಸೆಲ್ ಡಿವಿಷನ್ ಪ್ರಾಪರ್ಟಿ. ಅನ್ಡಿಫ್ರೆನ್ಷಿಯೇಟೆಡ್ ಅಂದ್ರೆ ಏನು? ದಟ್ ಈಸ್ ಮೆರಿಸ್ಟಮ್.
undifferentiated andre, that is the meristematic tissue is capable to replicate or multiply, yes or no? Capable of cell division antivala, the undifferentiated, adu innu differentiate agila, differentiate agide andre eno, that is matured, permanent. Amel matte vapas adu enagutte, it regains its property ant heltivala, avaga adu nodi undifferentiated iddu differentiate aitu. Differentiate agiddu de-differentiate anta heltunu de-differentiate so adu nenpidkoli matte innond bartade re-differentiation andre eno matte de-differentiated cells again lost the property of cell division so elladu kuda cover agirutte check maadkoli heterophily anta ide alva heterophily andre eno morphologically changes leaf anta helabodu changes in the leaf morphology question number 49 which is not a function of cytokinin anta ide because cytokinin function yavudalla promoting but very simple delay senescence cell senescence na delay madutte cell aging na prevent madutte it's very important cytokinin richmond lang effect but idu samband pattante ond nenpidkolle word richmond lang effect is by anta kotre cytokinin yenu sir what it indicates that is nothing but the delay of senescence delay which prevent and delay the senescence anta heli cell aging ಆಮೇಲೆ ಬ್ರೇಕಿಂಗ್ ಸೀಡ್ ಡಾರ್ಮನ್ಸಿ ವಿಚ್ ಬ್ರೇಕ್ಸ್ ದ ಡಿ ಸೀಡ್ ಡಾರ್ಮನ್ಸಿ ಅಂಡ್ ಬಡ್ ಡಾರ್ಮನ್ಸಿ ಆದರೆ ನೋಡಿ ಇಲ್ಲಿ ಪ್ರಮೋಟಿಂಗ್ ಸ್ಟೊಮ್ಯಾಟಲ್ ಓಪನಿಂಗ್ ಎಸ್ ಇದು ಬರುತ್ತೆ ಆದರೆ ಪ್ರಮೋಟಿಂಗ್ ಬಡ್ ಡಾರ್ಮನ್ಸಿ ಅಂತಿದೆಯಲ್ಲ ಬ್ರೇಕಿಂಗ್ ಬಡ್ ಡಾರ್ಮನ್ಸಿ ಆಗಬೇಕದು ಸೊ ಇಲ್ಲಿ ಆನ್ಸರ್ ಅದೇ ತಗೋಬೇಕು ಥರ್ಡ್ ಆಪ್ಷನ್ ಬಟ್ ಇಲ್ಲಿ ಫೋರ್ತ್ ಆಪ್ಷನ್ ಒಂದು ನೋಡ್ಕೊಳ್ಳಿ ಪ್ರಮೋಟಿಂಗ್ ಸ್ಟೊಮ್ಯಾಟಲ್ ಓಪನಿಂಗಿಗೂ ಸೈಟೋಕೈನಿನ್ಗೂ ಏನು ಸರ್ ಸಂಬಂಧ ಅಂದರೆ ಪೊಟ್ಯಾಷಿಯಂ ಪಂಪ್ ಥಿಯರಿ ಪೊಟ್ಯಾಷಿಯಂ ಅಯಾನ್ ಪಂಪ್ ಥಿಯರಿ ಆರ್ ಪ್ರೋಟಾನ್ ಟ್ರಾನ್ಸ್ಪೋರ್ಟ್ ಥಿಯರಿ ಅಂತ ಒಂದು ಥಿಯರಿ ಇದೆ ದ ಥಿಯರಿ ದಟ್ ಎಕ್ಸ್ಪ್ಲೈನ್ಸ್ ದಿ ಸ್ಟೊಮ್ಯಾಟಲ್ ಮೂಮೆಂಟ್ ಆರ್ ದ ಮೂಮೆಂಟ್ ಆಫ್ ಗಾಡ್ ಸೆಲ್ಸ್ ಆರ್ ದಿ ಸ್ಟೊಮ್ಯಾಟಾ ನೋಡಿ ಅಲ್ಲಿ ಏನಾಗುತ್ತೆ ನೋಡಿ ಗಾಡ್ ಸೆಲ್ಸ್ when the guard cells turgid then only the stoma opens yes or no when the guard cells become flaccid stoma closes ant heltino so guard cells turgid iddaga stoma open agutte adakke bekadashtu theory galide photosynthetic theory starch sugar interconversion theory to explain the stomatal movement or the mechanism right illi proton transport theory anta ond barutte during day time what happens the hormone like cytokinin that enhances the activity of the enzyme phosphorylase and that phosphorylase is an enzyme that associated with the guard cells the cell membrane of the guard cells nenpidkoliya cell membrane of the guard cells so guard cells are like this yes or no so here the enzyme is associated with the cell membrane that helps means that get activated and makes the influx of potassium ions during day time and efflux of hydrogen ions so influx of potassium and efflux of hydrogen so that results what the guard cells become hypertonic but when the guard cells become hypertonic endosmosis takes place and stoma opens adu nodi at night aba stress hormone anta karittare abscisic acid anta odirthira stress hormone is an hormone which is inactivating the enzyme or inhibiting the functions of this same enzyme phosphorylase in the night so that results the efflux of potassium ions from the guard cells and influx of hydrogen ions and that results or that makes guard cells to become hypotonic so that hypotonic adage na itele guard cells in the exosmosis agutte so then what happens the cells shrinks alige so guard cells become flaccid and stoma closes during day time nodi guard cells ig endosmosis adaga when the water enters into the guard cells become turgid and stoma opens so idu theory galu ee concepts galannella depth age tilkobeku right the next question nodkolli alli transport in plants anta bani mineral nutrition ig sambandhapattante question number 3 nalli osmosis can be demonstrated by both 1 and 2 tagoli yakana potato osmometer kuda use martive it is a physiological anta barkaliyalli physiological experiment to demonstrate the osmosis yakeli potato cells are used but potato cell osmosis andre enu it is a movement of water molecules it is a special type of diffusion yes or no it is a special type of diffusion where the movement of water molecules from higher concentration to the region of lower concentration or from the higher water potential to the region of lower water potential through the semi permeable membrane hauda so alli neevu nododadre illi semi permeable membrane cells are the living cells anta bandaga that is called physiological experiment to demonstrate osmosis adare innond nodi alli thistle funnel experiment antide thistle funnel experiment alli thistle funnel is used sorry a thistle funnel anta en bandide ala thistle funnel ige the mouth is tied with a
ಪೇಪರ್ ದಟ್ ಇಸ್ ಫಿಲ್ಟರ್ ಪೇಪರ್ ರೈಟ್ ಆಗ ಅದನ್ನು ನಾವೇನಂತ ಕರಿತೀವಿ ದ ಪಾರ್ಚ್ಮೆಂಟ್ ಪೇಪರ್ನ ಅಲ್ಲಿ ಹಾಕಿರ್ತಾರೆ ಪಾರ್ಚ್ಮೆಂಟ್ ಪೇಪರ್ ಆರ್ ದ ಫಿಲ್ಟರ್ ಪೇಪರ್ ಆಕ್ಟ್ ಆಸ್ ಎ ಆರ್ಟಿಫಿಷಿಯಲ್ ಮೆಂಬ್ರೇನ್ ಅದು ದಟ್ ಆಕ್ಟ್ ಆಸ್ ಎ ಸೆಮಿ ಪರ್ಮಿಯೇಬಲ್ ದಟ್ ಇಸ್ ಫಿಸಿಕಲ್ ಎಕ್ಸ್ಪೆರಿಮೆಂಟ್ ಬಡಿ ಇಲ್ಲಿ ಎರಡು ಡಿಫ್ರೆನ್ಸ್ ನೆನ್ಬಿಟ್ಕೊಡ್ರಿ ಮಕ್ಕಳೇ ಒಂದು ಫಿಸಿಯಲಾಜಿಕಲ್ ಇನ್ನೊಂದು ಫಿಸಿಕಲ್ ಫಿಸಿಯಲಾಜಿಕಲ್ ಅಂದರೆ ಪೊಟಾಟಾಸ್ಮೋಮೀಟರ್ ಫಿಸಿಕಲ್ ಅಂದರೆ ಬಂದರೆ ಥಿಸ್ಟಲ್ ಫನಲ್ ಸೊ ಇಲ್ಲಿ ಕೊಟ್ಟಿರೋದೇನು ಎರಡೂ ಇದೆ ನಾವು ಯಾವುದು ಅಂತ ಕೇಳಿಲ್ಲ ಸೊ ಬೋತ್ ಒನ್ ಆ್ಯಂಡ್ ಟೂ ತೊಗೊಳ್ಳಿ ರೈಟ್ ಇನ್ನು ಕೋಬಾಲ್ಟ್ ಕ್ಲೋರೈಡ್ ಪೇಪರ್ ಎಕ್ಸ್ಪೆರಿಮೆಂಟ್ ಎಂಟು ಮಾಡ್ಕೊಳ್ಳಿ ಇಲ್ಲಿ ಪಿಗ್ಮೆಂಟ್ ಸಪರೇಷನ್ಗೆ ನೀವು ಕಂಡಕ್ಟ್ ಮಾಡಿರ್ತೀರಾ ರೈಟ್ ಇನ್ನು ಪಾತ್ ಆಫ್ ವಾಟರ್ ಮೂಮೆಂಟ್ ಫ್ರಮ್ ಸಾಯಿಲ್ ಟು ಝೈಲಮ್ ಅಂತ ಝೈಲಮ್ಗೆ ನೋಡಿ ಬರೋದೇನು ಫಸ್ಟ್ ರೂಟ್ ಏರ್ ಅಲ್ವಾ ರೂಟ್ ಏರಿಂದ ನೆಕ್ಸ್ಟ್ ಬರೋದೇ ಅದು ರೂಟ್ ಏರಿಂದ ನೆಕ್ಸ್ಟ್ ಎಪಿಡರ್ಮಿಸ್ ದಟ್ ಈಸ್ ಎಪಿಡರ್ಮಿಸ್ ಅನ್ನಲ್ಲ ಎಪಿಬ್ಲೆಮಾ ಅಂತೀವಿ ಇನ್ ಕೇಸ್ ಆಫ್ ರೂಟ್ ರೈಟ್ ಎಪಿಬ್ಲೆಮಾ ಎಪಿಬ್ಲೆಮಾದಿಂದ ನೆಕ್ಸ್ಟ್ ಒಳಗೆ ಬಂದರೆ ಕಾರ್ಟೆಕ್ಸ್ ಕಾರ್ಟೆಕ್ಸ್ ಒಳಗೆ ಬಂದರೆ ಎಂಡೋಡರ್ಮಿಸ್ ಎಂಡೋಡರ್ಮಿಸ್ ಒಳಗೆ ಬಂದರೆ ಪೆರಿಸೈಕಲ್ ಪೆರಿಸೈಕಲ್ ಒಳಗೆ ಬಂದರೆ ಝೈಲಮ್ ರೈಟ್ ಸೊ ಇದೇ ಥರ ಬರಬೇಕು ಎಂಡೋಡರ್ಮಿಸಲ್ಲಿ ಪ್ಯಾಸೇಜ್ ಸೆಲ್ ಸೊ ಅದು ನೆನ್ಪಿಟ್ಕೊಳ್ಳಿ ಆ ಪಾತಿಗೆ ಸಂಬಂಧಪಟ್ಟಂತೆ ಇಲ್ಲಿ ನೋಡಿ ಸಾಯಿಲ್ ರೂಟ್ ಏರ್ ಇದೆ ಅಲ್ವಾ ಕಾರ್ಟೆಕ್ಸ್ ಇದೆ ಎಂಡೋಡರ್ಮಿಸ್ ಇದೆ ಪೆರಿಸೈಕಲ್ ಇದೆ ಪ್ರೋಟೋಝೈಲಮ್ ಆ್ಯಂಡ್ ಮೆಟಾಝೈಲಮ್ ಪ್ರೋಟೋಝೈಲಮ್ ಮೆಟಾಝೈಲಮ್ ಕೊಟ್ಟಿಲ್ಲ ಬರೀ ಝೈಲಮ್ ಕೊಟ್ಟಾರ ತಗೊಳ್ಳಿ ರೈಟ್ ಅವು ಕೊಟ್ಟಿಲ್ಲ ಅಂತಾದರೆ ಸೊ ಇಟ್ ಈಸ್ ವೆರಿ ಈಸಿ ಇಲ್ಲಿ ರೂಟ್ ಏರಿಂದ ನೆಕ್ಸ್ಟ್ ಇಲ್ಲಿ ಎಪಿಡರ್ಮಿಸ್ ಒಂದು ಸೇರಿಸ್ಕೋಬೋದು ಎಪಿಡರ್ಮಿಸ್ ಆಮೇಲೆ ಕಾರ್ಟೆಕ್ಸ್ ಆಮೇಲೆ ನೆಕ್ಸ್ಟ್ ಎಂಡೋಡರ್ಮಿಸ್ ಆಮೇಲೆ ಪೆರಿಸೈಕಲ್ ಆಮೇಲೆ ಝೈಲಮ್ ಆಪ್ಷನ್ ತ್ರೀ ಫೋರ್ಟೀನ್ತ್ ನೋಡಿ ವೇನ್ ಲೋಡಿಂಗ್ ಇಸ್ ದ ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಆಫ್ ಶುಗರ್ಸ್ ಫ್ರಮ್ ಅಂತ ಇದೆ ನೋಡಿ ವೇನ್ ಲೋಡಿಂಗ್ ಇಸ್ ದ ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಅಂದರೆ ಏನು ಸರ್ ವೇನ್ ಲೋಡಿಂಗ್ ಅಂದರೆ ಏನು ಸರ್ ಆಕ್ಟಿವ್ ಲೋಡಿಂಗ್ ಆಫ್ ದ ಶುಗರ್ ಮಾಲಿಕ್ಯೂಲ್ಸ್ ಇನ್ ಟು ದ ಸೀವ್ ಟ್ಯೂಬ್ ಎಲಿಮೆಂಟ್ಸ್ ನೋಡಿ ದಟ್ ಈಸ್ ದ ಟ್ರಾನ್ಸ್ಲೊಕೇಶನ್ ಆಫ್ ಆರ್ಗ್ಯಾನಿಕ್ ಸಾಲ್ಯೂಟ್ಸ್ ಫ್ರಮ್ ಲೀಫ್ ಲೀಫ್ ಅಂದರೆ ಏನು ಸರ್ ಇಲ್ಲಿ ಸೋರ್ಸ್ ಫ್ರಮ್ ಸೋರ್ಸ್ ಟು ಸಿಂಕ್ ಅಂದರೆ ಏನು ಸರ್ ರೂಟ್ ಆ್ಯಂಡ್ ಅದರ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ ಬಾಡಿ ದಟ್ ಈಸ್ ವಾಟ್ ವಿ ಆರ್ ಕಾಲ್ಡ್ ಇಟ್ ದ ಟ್ರಾನ್ಸ್ಲೊಕೇಶನ್ ಆಫ್ ಆರ್ಗ್ಯಾನಿಕ್ ಸಾಲ್ಯೂಟ್ಸ್ ಫ್ರಮ್ ಸೋರ್ಸ್ ಟು ಸಿಂಕ್ ಥ್ರೂ ಫ್ಲೋಯಮ್ ಯಾರಿಂದ ಆಗುತ್ತೆ ಫ್ಲೋಯಮ್ ಇಂದ ಆಗುತ್ತೆ ದಟ್ ಇಸ್ ದ ಆಕ್ಟಿವ್ ಲೋಡಿಂಗ್ ಯಾಕಂದರೆ ಲೀಫ್ ವೇರ್ ದ ಸಿಂಥಸಿಸ್ ಆಫ್ ಫುಡ್ ಮಾಲಿಕ್ಯೂಲ್ಸ್ ಟೇಕ್ಸ್ ಪ್ಲೇಸ್ ಆಫ್ಟರ್ ಸಿಂಥಸೈಸಿಂಗ್ ದ ಫುಡ್ ಮಾಲಿಕ್ಯೂಲ್ಸ್ ದಟ್ ಶುಗರ್ ಮಾಲಿಕ್ಯೂಲ್ಸ್ ದಟ್ ಎಂಟರ್ ಇನ್ ಟು ದಿ ಆರ್ ಲೋಡಿಂಗ್ ಆಕ್ಟಿವ್ ಲೋಡಿಂಗ್ ಇನ್ ಟು ದ ಸೀವ್ ಟ್ಯೂಬ್ ಎಲಿಮೆಂಟ್ಸ್ ಆ್ಯಂಡ್ ದಟ್ ಸ್ಟಾರ್ಟ್ಸ್ ದ ಕ್ಯಾರಿಯಿಂಗ್ ದ ಆರ್ಗ್ಯಾನಿಕ್ ಸಾಲಿಡ್ಸ್ ಫ್ರಮ್ ಲೀಫ್ ಟು ಮೀನ್ಸ್ ಸೋರ್ಸ್ ಟು ಸಿಂಕ್ ಲೀಫ್ ಟು ರೂಟ್ ಆ್ಯಂಡ್ ಅದರ್ ಪಾರ್ಟ್ಸ್ ಮಲ್ಟಿ ಡೈರೆಕ್ಷನಲ್ ಫಿನಾಮಿನನ್ ನೋಡಿ ಮಂಚ್ ಹೈಪೊಥೆಸಿಸ್ ಮಾಸ್ ಫ್ಲೋ ಹೈಪೊಥೆಸಿಸ್ ಓದ್ಕೊಂಡಿರ್ತೀರಾ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ 26 ಬನ್ನಿ ನೆಕ್ರೋಸಿಸ್ ಅಂತ ಇದೆ ನೋಡಿ ನೆಕ್ರೋಸಿಸ್ ಅಂದ್ರೆ ಏನು ಸರ್ ಡೆತ್ ಆಫ್ ಮೋಸ್ಟ್ ಆಫ್ ಆಲ್ ದ ಸೆಲ್ಸ್ ಇನ್ ಎನ್ ಆರ್ಗನ್ ರೈಟ್ ಡೆತ್ ಆಫ್ ಸೆಲ್ಸ್ ಅಂತ ಹೇಳ್ಬೋದು ಡೆತ್ ಆಫ್ ಟಿಶ್ಯೂಸ್ ಅಂತ ಹೇಳ್ಬೋದು ನೆಕ್ರೋಸಿಸ್ ನೋಡಿ ಅಲ್ಲಿ ಮೇನ್ಲಿ ಡ್ಯೂ ಟು ಕ್ಯಾಲ್ಸಿಯಂ ಅಂಡ್ ಮೆಗ್ನೀಷಿಯಂ ಸೊ ಯು ಪ್ಲೀಸ್ ಮೇಕ್ ಎ ನೋಟ್ ಆಫ್ ದ ಡಿಫಿಷಿಯನ್ಸಿ ಆಫ್ ಮಿನರಲ್ಸ್ ನೋಡಿ ನಾಟ್ ಓನ್ಲಿ ದೀಸ್ ಟು ನೆಕ್ರೋಸಿಸ್ಗೆ ನೋಟ್ ಮಾಡ್ಕೊಳ್ಳಿ ನೆಕ್ರೋಸಿಸ್ ಈಸ್ ಡ್ಯೂ ಟು ದ ಡಿಫಿಷಿಯನ್ಸಿ ಆಫ್ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಕಾಪರ್ ಅಂಡ್ ಪೊಟ್ಯಾಷಿಯಂ ರೈಟ್ ಆ್ಯಂಡ್ ಒನ್ ಮೋರ್ ಸಿಂಪ್ಟಮ್ ದಟ್ ಈಸ್ ಕ್ಲೋರೋಸಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಈಸ್ ಡ್ಯೂ ಟು ದ ಡಿಫಿಷಿಯನ್ಸಿ ಆಫ್ ನೈಟ್ರೋಜನ್ ಪೊಟ್ಯಾಷಿಯಂ ಮೆಗ್ನೀಷಿಯಂ ಸಲ್ಫರ್ ಐರನ್ ರೈಟ್ ಸಲ್ಫರ್ ಐರನ್ ಈವನ್ ಮ್ಯಾಂಗನೀಸ್ ಜಿಂಕ್ ಆ್ಯಂಡ್ ಮಾಲಿಬ್ಡಿನಮ್ ಸೊ ಇವು ನೋಟ್ ಮಾಡ್ಕೊಳ್ಳಿ ಆಸ್ ಪರ್ ದ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಯು ಹ್ಯಾವ್ ಟು ರಿಮೆಂಬರ್ ಯು ನೀಡ್ ಟು ರಿಮೆಂಬರ್ ನೆಕ್ಸ್ಟ್ ಇನಿಬಿಷನ್ ಆಫ್ ಸೆಲ್ ಡಿವಿಷನ್ ಮೀನ್ಸ್ ರಿಡಕ್ಷನ್ ಇನ್ ದ ಸೆಲ್ ಡಿವಿಷನ್ ಈಸ್ ಡ್ಯೂ ಟು ದ ಡಿಫಿಷಿಯನ್ಸಿ ಆಫ್ ನೈಟ್ರೋಜನ್ ಪೊಟ್ಯಾಷಿಯಂ ಸಲ್ಫರ್ ಆ್ಯಂಡ್ ಮಾಲಿಬ್ಡಿನಮ್ ಆ್ಯಂಡ್ ಡಿಲೇ ಆಫ್ ಫ್ಲವರಿಂಗ್ ಲೇಟ್ ಫ್ಲವರಿಂಗ್ ಅಂತಲೇ ಹೇಳ್ಬೋದು ಆರ್ ಡ್ಯೂ ಟು ದ ನೈಟ್ರೋಜನ್ ಡಿಫಿಷಿಯನ್ಸಿ ಆಫ್ ನೈಟ್ರೋಜನ್ ಸಲ್ಫರ್ ಆ್ಯಂಡ್ ಮಾಲಿಬ್ಡಿನಮ್ ರೈಟ್ ನೆಕ್ಸ್ಟ್ ಕ್ವಶನ್ ಅಲ್ಲಿ ಎಲ್ಲದೂ ಕೊಟ್ಟಿರ್ತೀನಿ ಈ ಕ್ವಶನಲ್ಲಿ ಯಾವ್ದಾರ ಬರಲಿ ಈ ಥರದ ಕ್ವಶನ್ಸು ದಯವಿಟ್ಟು ಅಟೆಂಡ್ ಮಾಡಿ ವೆರಿ ಸಿಂಪಲ್ ಆ್ಯಂಡ್ ವೆರಿ ಈಸಿ ಯು ಪ್ಲೀಸ್ ರಿಮೆಂಬರ್ ದ ಡಿಫಿಷಿಯನ್ಸಿ ಆಫ್ ದೀಸ್ ಮಿನರಲ್ಸ್ ಸಿಂಪ್ಟಮ್ಸ್ ಅಂತಲೂ ಬಂದಿರುತ್ತೆ ಡಿಫಿಷಿಯನ್ಸಿ ಸಿಂಪ್ಟಮ್ಸ್ ಅಂತ ಇರುತ್ತೆ ನೋಡಿ ಒಂದು ಟೈಟಲ್ ಅದನ್ನು ನೋಡ್ಕೊಳ್ಳಿ ಪ್ಲಾಂಟ್ಸ್ ಅಬ್ಸಾರ್ಬ್ ನೈಟ್ರೋಜನ್ ಆಸ್ ಇನ್ ದ ಫಾರ್ಮ್ ಆಫ್ ನೈಟ್ರೇಟ್ಸ್ ಇನ್ ದ ಫಾರ್ಮ್ ಆಫ್ ನೈಟ್ರೈಟ್ ಈವನ್ ಇನ್ ದ ಫಾರ್ಮ್ ಆಫ್ ಅಮೋನಿಯಂ ಎಲ್ಲದೂ ಬರುತ್ತೆ ರೈಟ್ ಆಲ್ ದ ಅಬೌವ್ ನೆಕ್ಸ್ಟ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸು ಇದರಲ್ಲಿ ಸಾಕಷ್ಟು ಸೆಕೆಂಡ್ ಇಯರ್ ಪಿ ಯು ಸಿ ಟಾಪಿಕಲ್ಲಿ ಸಾಕಷ್ಟು ನೀವು ಕ್ವಶನ್ಸ್ಗಳನ್ನು ಅಟೆಂಡ್ ಮಾಡಿರ್ತೀರ ವೆರಿ ಈಸಿ ಇದನ್ನು ಯಾವುದೇ ಬಂದರೂ ಕೂಡ ನೀವು ಅಟೆಂಡ್ ಮಾಡ್ಬೋದು ನೋಡಿ ಫಸ್ಟ್ ಕ್ವಶನಲ್ಲಿ ಎಕ್ಸೈನ್ ಆಫ್ ಪೊಲೆನ್ ಗ್ರೈನ್ ಈಸ್ ಫಾರ್ಮ್ಡ್ ಆಫ್ ಅಂತ ಇದೆ ರೈಟ್ ಎಕ್ಸೈನ್ ಅಂದರೆ ಅಲ್ಲಿ ನಿಮಗೆ ಪೊಲೆನ್ ಗ್ರೈನಲ್ಲಿ ಎರಡು ವಾಲ್ ಇರುತ್ತೆ ಹೌದಾ ಒಂದು ಎಕ್ಸೈನ್ ಕವರಿಂಗ್ ಆ್ಯಂಡ್ ಇನ್ನೊಂದು ಇಂಟೈನ್ ಕವರಿಂಗ್ ಸೆಲ್ ವಾಲ್ ಹ್ಯಾಸ್ ಟೂ ಕವರಿಂಗ್ಸ್ ಅಂತ ಹೇಳಿರ್ತೀವಿ ಎಕ್ಸೈನ್ ಏನಳಿ ಹೈಲಿ ಪ್ರೊಟೆಕ್ಟಿವ್ ಆ್ಯಂಡ್ ಹೈಲಿ ಟಾಲರೇಬಲ್ ರೈಟ್ ಎಕ್ಸೈನ್ ಆ್ಯಂಡ್ ಈಸ್ ಮೇಡ್ ಅಪ್ ಆಫ್ ಸ್ಪೋರೋಪೊಲೆನಿನ್ ಆನ್ಸರ್ ಈಸಿಯಾಗಿ ಸಿಕ್ಕುತ್ತೆ ಸ್ಪೋರೋಪೊಲೆನಿನ್ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಇನ್ಫಾರ್ಮೇಷನ್ಸ್ ನೋಟ್ ಮಾಡ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ನೋಡಿ ಇಲ್ಲಿ ಫಸ್ಟ್ ಆಪ್ಷನ್ ಇದೆಯಲ್ಲ ಕ್ಯಾಲೋಸ್ ಕ್ಯಾಲೋಸ್ ಅಂದರೆ ಏನು ಗೊತ್ತಾ ದಟ್ ಈಸ್ ಅಗೇನ್ ಎ ಪ್ಲಾಂಟ್ ಪಾಲಿಸ್ಯಾಕ್ರೈಡ್ ಪ್ಲೀಸ್ ನೋಟ್ ಡೌನ್ ದಟ್ ಈಸ್ ಕ್ಯಾಲೋಸ್
ಕ್ಯಾಲೋಸ್ ಅಂದರೆ ದಟ್ ಈಸ್ ಎ ಪ್ಲ್ಯಾಂಟ್ ಪಾಲಿಸ್ಯಾಕರೈಡ್. ಆಮೇಲೆ ನೋಡಿ ಅದು ಏನಕ್ಕೆ ಬೇಕು ಸರ್, ಕ್ಯಾಲೋಸ್ ಫಾರ್ಮೇಷನ್ಸ್ ಏಕೆ, ವೈ ಇಟ್ ಈಸ್ ನೀಡೆಡ್ ಆ್ಯಂಡ್ ವೇರ್ ಇಟ್ ಈಸ್ ಎಕ್ಸಾಕ್ಟ್ಲಿ ನೀಡೆಡ್ ಅಂದರೆ ಫಾರ್ಮೇಷನ್ ಆಫ್ ಫ್ರಾಗ್ಮೋಪ್ಲಾಸ್ಟ್. ನೋಡಿ ಫಾರ್ಮೇಷನ್ ಆಫ್ ನೋಟ್ ಡೌನ್ ಮಾಡ್ಕೊಳ್ಳಿ, ಕ್ಯಾಲೋಸ್. ನೋಡಿ ಕ್ಯಾಲಸ್ ಅಂತ ಬೇರೆ ವರ್ಡ್ ಇದೆ, CALLUS. ಕ್ಯಾಲಸ್ ಅಂದರೆ ಅದು ಟಿಶ್ಯೂ ಕಲ್ಚರಲ್ಲಿ ಬರುತ್ತೆ, ರೈಟ್? ಸೊ ಅದು ಕ್ಯಾಲಸ್ ಅಂತ ಹೇಳಿ, ಅನ್ಡಿಫ್ರೆನ್ಷಿಯೇಟೆಡ್ ಮಾಸ್ ಆಫ್ ಸೆಲ್ಸಿಗೆ ನಾವು ಕ್ಯಾಲಸ್ ಅಂತ ಕರಿತೀವಿ. ಇಲ್ಲಿ ಕ್ಯಾಲೋಸ್, ಇಟ್ ಈಸ್ ಎ ಪಾಲಿಸ್ಯಾಕರೈಡ್. ಇಟ್ ಈಸ್ ಎ ಪ್ಲ್ಯಾಂಟ್ ಪಾಲಿಸ್ಯಾಕರೈಡ್. ಫಾರ್ಮೇಷನ್ ರಿಕ್ವೈರ್ಡ್ ಆರ್ ನೀಡೆಡ್ ಡ್ಯೂರಿಂಗ್ ದ ಫಾರ್ಮೇಷನ್ ಆಫ್ ಫ್ರಾಗ್ಮೋಪ್ಲಾಸ್ಟ್ ಆಟ್ ಸೈಟೋಕೈನೆಸಿಸ್. ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್, ರೈಟ್? ಪೆಕ್ಟೋಸೆಲ್ಯುಲೋಸ್ ಅಲ್ಲಿ ಪೆಕ್ಟಿನ್ ಇರುತ್ತೆ, ಸೆಲ್ಯುಲೋಸ್ ಇರುತ್ತೆ. ಆಮೇಲೆ ಲಿಂಗೋಸೆಲ್ಯುಲೋಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅಲ್ಲಿ ಸೆಲ್ಯುಲೋಸ್ ಇರುತ್ತೆ. ಆಮೇಲೆ ಎಮಿ ಸೆಲ್ಯುಲೋಸ್ ಆ್ಯಂಡ್ ಲಿಗ್ನಿನ್, ಮೂರು ಕಾಂಪೊನೆಂಟ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಎಮಿ ಸೆಲ್ಯುಲೋಸ್, ಸೆಲ್ಯುಲೋಸ್ ಆ್ಯಂಡ್ ಲಿಗ್ನಿನ್, ಅದಕ್ಕೆ ನೋಟ್ ಮಾಡ್ಕೊಳ್ಳಿ, ರೈಟ್? ಸ್ಪೋರೋಪೊಲೆನಿನಲ್ಲಿ ಏನಿರುತ್ತೆ ಸರ್? ಹಾಗಾದರೆ ಇಟ್ ಈಸ್ ಆ್ಯಕ್ಚುಲಿ ಮೇಡ್ ಅಪ್ ಆಫ್ ಕಾರ್ಬನ್, ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಆ್ಯಂಡ್ ಮೋರ್ ಟಾಲರೇಬಲ್ ಕೆಪಾಸಿಟಿ ಟು ವಿತ್ ಸ್ಟ್ಯಾಂಡ್ ದ ಎಕ್ಸ್ಟ್ರೀಮ್ ಎಕ್ಸ್ಟ್ರೀಮಿಟಿ ಆಫ್ ದಿ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್, ರೈಟ್? ಅದೊಂದು ಇನರ್ಟ್ ಬಯಾಲಾಜಿಕಲ್ ಕಾಂಪೊನೆಂಟ್ ಅಂತ ಹೇಳ್ಬೋದು, ಇನರ್ಟ್ ಬಯಾಲಾಜಿಕಲ್ ಪಾಲಿಮರ್ಸ್ ಅಂತಲೂ ಹೇಳ್ಬೋದು, ಪಾಲಿಮರ್ಸ್ ಆಫ್ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್. ನೆಕ್ಸ್ಟ್ ಕ್ವಶನ್, 6th one. ದ ಲಾರ್ಜೆಸ್ಟ್ ಸೆಲ್ ಆಫ್ ದ ಮೆಚೂರ್ ಎಂಬ್ರಿಯೋ ಯಾಕಂದರೆ ದಟ್ ಈಸ್ ಸೆಂಟ್ರಲ್ ಸೆಲ್, 7th cell stage, ನೆನ್ಪು ಮಾಡ್ಕೊಳ್ಳಿ, ರೈಟ್? 7th cell stage ಅಲ್ಲಿ 3 antipodals, 2 synergids, 1 egg cell ಆ್ಯಂಡ್ 1 central cell. The ploidy level of nucellus is diploid. Nucellus is a diploid tissue, right? Nucellus. And the female gametophyte, that is embryo sac, is haploid. And the megaspore, that is haploid. Right? Alliga option 3. Adhe endosperm anta kotre triploid tagobeku, 3n. Animal and plant breeding alli ond 2 questions ide nodkoli. Super ovulation and embryo transplantation. Super ovulation, embryo transplantation are meant for improving the livestock. Hauda? ಸೂಪರ್ ಓವ್ಯುಲೇಷನ್ ಅಂದರೆ ಏನು ಹೇಳಿ? ಸೊ ಮೇಕಿಂಗ್ ಆರ್ ದೇ ಆರ್ ಇಂಡ್ಯೂಸ್ ಟು ಪ್ರೊಡ್ಯೂಸ್ ಮ್ಯಾಕ್ಸಿಮಮ್ ಓವ್ಯೂಲ್ಸ್ ಆರ್ ಓವಾ, ರೈಟ್? ಇಸರ್ ಡೇಲ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಇಲ್ಲೆಲ್ಲ ಸಾರಿ 7th one. ಇಸರ್ ಡೇಲ್ ಈಸ್ ಎ ಬ್ರೀಡ್ ಆಫ್ ಶೀಪ್ ಡೆವಲಪ್ಡ್ ಬೈ, ಇದೊಂದು ಕ್ರಾಸ್ ಬ್ರೀಡ್, ಕ್ರಾಸ್ ಬ್ರೀಡಿಂಗ್. ಕ್ರಾಸ್ ಬ್ರೀಡಿಂಗಲ್ಲಿ 2 different species ಆರ್ ಕ್ರಾಸ್ಡ್, ಹೌದಾ? ಸೊ ಅದು ಇಸರ್ ಡೇಲ್. ಎಲ್ರಿಗೂ ಡೈರೆಕ್ಟ್ ಆನ್ಸರ್ ಸಿಕ್ಕುತ್ತೆ. ಈ ಥರ ಚಾಪ್ಟರ್ಸ್ಗಳಲ್ಲಿ ತುಂಬ ಟ್ವಿಸ್ಟ್ ಮಾಡುವಂಥ ಕ್ವಶನ್ಸ್ಗಳು ಬರೋದಿಲ್ಲ. ನಾನು ಇದು ಎಕ್ಸಾಂಪಲ್ಸ್ ಹಾಕಿದ್ದೀನಿ. ಇದು ಆಪ್ಷನ್ ನಿಮಗೆ ಬಿಕನೇರಿ ಯೂಸ್ ಆ್ಯಂಡ್ ಮರಿನೋ ರಾಮ್ಸ್ ಅಂತೇಳಿ ಈಸಿಯಾಗಿ ಗೊತ್ತಾಗುತ್ತೆ. ಎರಡೂ ಕೂಡ ಶೀಪೆ, ಬಟ್ ಡಿಫ್ರೆಂಟ್ ಸ್ಪೀಷೀಸ್, ರೈಟ್? ಸೊ ಒನ್ ಮೋರ್ ಇಂಪಾರ್ಟೆಂಟ್ ಏನಪ್ಪಾ ಅಂದರೆ, ನೀವು ಯಾವುದೇ ಚಾಪ್ಟರ್ನ ಹೋದ್ರಿ ಅಲ್ಲಿ ಸ್ವಲ್ಪ ನೀವು ಕೆಲವೊಂದು ಮೇನ್ ಟಾಪಿಕ್ಗಳಲ್ಲಿ ಆ ಸ್ಟೆಪ್ಸ್ ಅಂದರೆ ಆ ಲೈನ್ಸ್ಗಳಲ್ಲಿ ಬಂದಿರುವಂಥ ಈ ಕೆಲವು ಬೋಲ್ಡಾಗಿ ಕೊಟ್ಟಿರುವಂಥದ್ದಿದೆ ನಿಮ್ಗೆ ಎನ್ ಸಿ ಆರ್ ಟಿ ಟೆಕ್ಸ್ಟಲ್ಲಿ ಕೂಡ ಕೆಲವು ವರ್ಡ್ಸ್ಗಳನ್ನು ಬೋಲ್ಡ್ ಮಾಡಿರುವಂಥದ್ದಿದೆ, ಅದನ್ನಷ್ಟೇ ನೋಡ್ತಾ ಇರ್ತೀರ ನೀವು. ಅದ್ರ ಜೊತೆಗೆ ಬೇರೆ ಅಕ್ಕಪಕ್ಕ ಇರೋ ಸ್ಟೇಟ್ಮೆಂಟ್ಗಳು, ಸೆಂಟೆನ್ಸ್ಗಳನ್ನು ಕೂಡ ರಿಲೆವೆಂಟ್ ಇರುವಂಥ ಎಕ್ಸಾಂಪಲ್ ರಿಲೆವೆಂಟ್ ಇರುವಂಥದ್ದನ್ನೆಲ್ಲದು ಕೂಡ ಓದ್ಕೊಳ್ಳಿ. ಆ್ಯಂಡ್ ಆಲ್ಸೋ ಪ್ಲೀಸ್ ಕಾನ್ಸಂಟ್ರೇಟ್ ದ ಡಯಾಗ್ರಾಮ್ಸ್ ಪ್ರೆಸೆಂಟ್. ನೋಡಿ, ಡಯಾಗ್ರಾಮ್ ರಿಲೇಟೆಡ್ ನಾವು ಹೆಚ್ಚು ಕ್ವಶನ್ಸ್ಗಳನ್ನ ಇಲ್ಲಿ ಡಿಸ್ಕಸ್ ಮಾಡಲಿಕ್ಕಾಗಲ್ಲ, ರೈಟ್? ಸೊ ಡಯಾಗ್ರಾಮ್ ರಿಲೇಟೆಡ್ ಕ್ವಶನ್ಸ್ಗಳನ್ನು ದಯವಿಟ್ಟು ನೀವು ನೋಡ್ಕೊಳ್ಳಿ. ಆಮೇಲೆ ಲೇಬಲ್ಸ್ಗಳನ್ನು ನೋಡಿ. ನೀವು ಡಯಾಗ್ರಾಮ್ ಬರೆದು ಪ್ರಾಕ್ಟೀಸ್ ಮಾಡಬೇಕು ಅಂತ ಇಲ್ಲ, ಇಷ್ಟು ದಿವಸ ಕಲ್ತಿರೋದು. ಈವನ್ ಫಸ್ಟ್ ಪಿಯುಸಿನಲ್ಲಿ ಬಂದಿರೋ ಟೆಕ್ಸ್ಟ್ ಬುಕ್ಕಲ್ಲಿರೋ ಎಲ್ಲ ಡಯಾಗ್ರಾಮ್ಸ್ಗಳನ್ನ, ಅದರಲ್ಲಿರೋ ಲೇಬಲ್ಸ್ಗಳನ್ನು ನೀವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ, ಯಾವುದಕ್ಕೆ ಯಾವ ಲೇಬಲ್ ಇದೆ ಅನ್ನೋದನ್ನು ಒಂದು ನೆನ್ಪಿಟ್ಕೊಳ್ಳೋದು ಪ್ರಯತ್ನ ಮಾಡಿ. ಸೊ ಆ ಬೇಸಿಸ್ ಮೇಲೂ ಕೂಡ ನಿಮಗೆ ಕ್ವಶನ್ಸ್ ಬರುತ್ತೆ, ತುಂಬ ಸುಲಭ ಇರುತ್ತೆ. ಆಮೇಲೆ ಮ್ಯಾಥ್ಸ್ ದ ಫಾಲೋಯಿಂಗ್ ಎಲ್ಲ ಹೇಗೆ ಅಟೆಂಡ್ ಮಾಡಬೇಕು ಅಂತ ನಾನು ನಿಮಗೆ ಮುಂಚಿಂದನೂ ಕೂಡ ಹೇಳ್ಕೊಟ್ಟಿದ್ದೀನಿ, ರೈಟ್? ಮ್ಯಾಥ್ಸ್ ದ ಫಾಲೋಯಿಂಗ್ ಅನ್ನು ಯಾವತ್ತೂ ಕೂಡ ಬಿಟ್ಟು ಬರಬೇಡಿ, ರೈಟ್? ಈ ಥರ ಕ್ವಶನ್ಸ್ಗಳನ್ನೆಲ್ಲ ಯಾವುದನ್ನು ಕೂಡ ನಾವು ಬಿಡಬಾರ್ದು. ನಿಧಾನಕ್ಕೆ ಯೋಚನೆ ಮಾಡಿದರೆ ಆನ್ಸರ್ ಸಿಗುತ್ತೆ. ಬಯಾಲಜಿನಲ್ಲಿ ಕ್ವಶನ್ಸನ್ನು 2-2 ಸಾರಿ ಓದಿ ನಿಮಗೆ ಆನ್ಸರ್ ಸಿಕ್ಕೇ ಸಿಗುತ್ತೆ. ಸೊ ತುಂಬ ಸುಲಭನೂ ಕೂಡ ಆಗುತ್ತೆ, ರೈಟ್? ಸೊ ಇನ್ನು ಒಂದು ಪಾರ್ಟನ್ನು ಕೂಡ ನಾನು ಡಿಸ್ಕಸ್ ಮಾಡ್ತೇನೆ, ಇನ್ನೊಂದು ಪಾರ್ಟಲ್ಲಿರೋ ಕೆಲವು ಕ್ವಶನ್ಸ್ಗಳನ್ನು ಕೂಡ ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ.